I love you, Priyanka. I'm sorry, Priyanka. Nani na moor arshdinda sincere aglo martha idini. Nanu gottu. Nani ninga approach madbeku anta thumba sala try madde. Adre nangaga dhairya sakagilla. But iga approach madlebekagide. Because nam education mugitu. US alli kelsa kuda sikide. Ivattu helila andre nani na life long miss madkotini anustu. ಅದಕ್ಕೆ ಹೇಳ್ತಾ ಇದ್ದೀನಿ ಐ ಲವ್ ಯು ಪ್ರಿಯಾಂಕ ಸರಿ ಸ್ವಲ್ಪ ಗಾಡಿ ಕಿಕ್ ಮಾಡ್ತೀಯಾ ಓ ಶೋರ್ ಶೋರ್ ಥ್ಯಾಂಕ್ಸ್ ಕೂತ್ಕೋ ಲವ್ ಮಾಡಿದ್ಮೇಲೆ ಡೌಟ್ ಇರಬಾರ್ದು ಕೂತ್ಕೋ ಓಕೆ ಇಳಿ ಕೆಳಗೆ ಮಾವ ಅತ್ತೆ ಅಕ್ಕ ಮಾವ ಅಮ್ಮ ಅಪ್ಪ ಚಿಕ್ಕಮಾವ ಚಿಕ್ಕತ್ತೆ ಚಿಲ್ಡ್ರನ್ ಚಂದ್ರು ಅಂಕಲ್ ಅಜ್ಜಿ ಪಪ್ಪಿ ಇವರು ನಿಮ್ಮ ಹೆಸರು ವಿಜಯ್ ಇವರು ವಿಜಯ್ ಅಂತ ಮೂರು ವರ್ಷದಿಂದ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದೀಯ ಅಂದ್ರೆ ಯೋಚನೆ ಮಾಡಬೇಕಾಗಿರೋ ವಿಷಯನೇ ಲವ್ ಮಾಡ್ತಿರೋದವರು ನೀನ್ ಯಾಕೆ ಯೋಚನೆ ಮಾಡ್ಬೇಕು ಮುಚ್ಚು ಬಾಯಿ ಕುಂಬಳಕಾಯಿ ಅಲ್ಲಪ್ಪ ನಿನ್ ಲವ್ ಅನ್ನ ನಾವು ಒಪ್ಕೊಳ್ದೆ ಇದ್ರೆ ಏನ್ ಮಾಡ್ತೀಯ ಒಪ್ಸಕ್ ಟ್ರೈ ಮಾಡ್ತೀನಿ ಪ್ರಿಯಾಂಕಾನೆ ಒಪ್ತೆ ಹೋದ್ರೆ ಒಪ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಬೇರೆ ಚಾಯ್ಸ್ ನೋಡ್ತೀನಿ ನಿನಗೆ ಚಾಯ್ಸ್ ಇದೆಯಪ್ಪ ಪ್ರಿಯಾಂಕಾ ಇಲ್ಲ ಅಂದ್ರೆ ಬಿಯಾಂಕಾ ಬಿಯಾಂಕಾ ಇಲ್ಲ ಅಂದ್ರೆ ರಾಧಿಕಾ ಅಂತ ನಮ್ ಫ್ಯಾಮಿಲಿಗೆ ಚಾಯ್ಸೇ ಇಲ್ವಲ್ಲ ಇವ್ರು ನನ್ನ ತಾಯಿ ಗೌರಮ್ಮ ಇವಳು ನನ್ನ ಹೆಂಡತಿ ಲಕ್ಷ್ಮಿ ನಮ್ ಸೋದರ ಮಾವನ ಮಗಳೇ ನಾನ್ ಚಂದ್ರು ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ನಮ್ಮ ಅಕ್ಕ ಲಕ್ಷ್ಮಿ ಜೊತೆ ನನ್ ಫ್ರೀ ಆಗಿ ಕೊಟ್ಟಿದ್ದಾರೆ ಏ ತರ್ಲೆ ಸುಮ್ನಿರ ಇವ ನನ್ ತಮ್ಮ ಅವನ್ ಹೆಂಡತಿ ಲಲಿತಾ ನಮ್ ಸೋದರತ್ತೆ ಮಗಳೇ ಇವಳು ನನ್ ಮಗಳು ಅಳಿಯ ಸಾಫ್ಟ್ವೇರ್ ಇಂಜಿನಿಯರು ನಮ್ ಸಂಬಂಧಿನೇ ನನ್ ತಂಗಿ ರಾಧೆ ಅವಳ ಗಂಡ ಗಣೇಶ್ ಪ್ರಸಾದ್ ಇವರು ನಮ್ ಸೋದರ ಮಾವನ್ ಮಗನೇ ಇವ್ರ ಮಗಳೇ ಪ್ರಿಯಾಂಕಾ ಇವಳು ಹುಟ್ಟದಾಗಲೇ ನಿರ್ಧಾರ ಮಾಡಿದ್ವಿ ಇವಳೇ ಈ ಮನೆ ಸೊಸೆ ಅಂತ ಸಾರಿ ಅಂಕಲ್ ವಿಷಯ ಗೊತ್ತಿಲ್ಲದೆ ಇಷ್ಟು ದಿನ ಲವ್ ಮಾಡಿ ತಪ್ಪು ಮಾಡಿದೆ ಬಾಯ್ ಪ್ರಿಯಾಂಕಾ ಬಾಯ್ ಮೂರ್ತಿ ವಯಸ್ಸಿಗೆ ಬಂದ ಹೆಣ್ಮಕ್ಳು ಮನೆಯಲ್ಲಿದ್ರೆ ಇವತ್ತು ವಿಜಯ್ ಬಂದ ನಾಳೆ ಗಣೇಶ್ ಬರ್ತಾನೆ ಆಚೆ ನಾಡು ಪ್ರೇಮ್ ಬರ್ತಾನೆ ಅಜ್ಜಿ ಅವರೆಲ್ಲರಿಗೂ ಆಲ್ರೆಡಿ ಮದುವೆ ಆಗಿ ಮಕ್ಕಳಾಗಿದೆ ಸಾಕು ಸುಮ್ನಿರೋ ಮೂರ್ತಿ ಆದಷ್ಟು ಬೇಗ ಸಾಗರನ್ ಕರೆಸಿ ಮದುವೆ ಫಿಕ್ಸ್ ಮಾಡು ಅಮ್ಮ ಇಷ್ಟು ದಿವಸ ಎಜುಕೇಶನ್ ಮುಗಿಲಿ ಅಂತ ಕಾಯ್ತಾ ಇದ್ದೆ ಈಗ ಎಜುಕೇಶನ್ ಮುಗಿದಿದೆ ಅವನ ಆಸ್ಟ್ರೇಲಿಯಾದ ಬಂದ ತಕ್ಷಣ ಫಿಕ್ಸ್ ಮಾಡೋಣ ಬೆಳೆದೇ
ಕೋಳಿ ಕೂಡ ಗಾನ ನುಂಗೆತ್ತ ಕೋಳಿ ಕೂಡ ಗಾನ ನುಂಗೆತ್ತ ಇಂಡಿಯಾ ನಿಂಗೊತ್ತ ನಮ್ಮ ಮಂಡ್ಯ ನಿಂಗೊತ್ತ ಬೇಂದ್ರೆ ಕಾರಂತ ಮಾಸ್ತಿ ನಮ್ಮೋರು ಗೊತ್ತ ಬೆಳೆದೆ ಕನ್ನಡ ನಾಡ ಹಾಡು ಕೇಳುತ್ತ ಕೋಳಿ ಕೂಡ ಗಾನ ನುಂಗೆತ್ತ ಕೋಳಿ ಕೊತ್ತು ಕೂಡ ಗಾನ ನುಂಗೆತ್ತ ಸಾಗರ್ ಮತ್ತೆ ಅವಾಗ ಆಸ್ಟ್ರೇಲಿಯಾ ಓದು ಮೋಜು ಮಾಡೋದಕ್ಕೆ ಆಸ್ಟ್ರೇಲಿಯಾ ಚಂದ ಕಣೋ ಆದ್ರೆ ಬದುಕಿ ಬಾಳೋದಕ್ಕೆ ಇಂಡಿಯಾನೇ ಚಂದ ನೀವು ಎಜುಕೇಶನ್ ಮುಗಿಸ್ಕೊಂಡು ಅಲ್ಲಿಗೆ ಬನ್ನಿ ಅಲ್ಲೇ ಮೀಟ್ ಮಾಡೋಣ ಇಷ್ಟು ದಿನ ನಿಮ್ ಜೊತೆ ಹೇಗೆ ಟೈಮ್ ಪಾಸ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ ಕಣೋ ಇನ್ ಮುಂದೆ ಆ ಪಾಸ್ಟ್ ಟೈಮ್ ನೆನೆಸ್ಕೊಂಡು ಟೈಮ್ ಪಾಸ್ ಮಾಡ್ಬೇಕಾಗುತ್ತೆ ಐ ಆಮ್ ರಿಯಲಿ ಗೋನಾ ಮಿಸ್ ಯು ಮ್ಯಾನ್ ನಿನಗೆ ಪರವಾಗಿಲ್ಲ ಜೆನ್ನಿ ಈ ಬಿಳಿಜಿರಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಡೇಟಿಂಗು ಮೀಟಿಂಗು ಅಂತ ಇಲ್ಲೇ ಲೋಕಲ್ ಸಿಟಿಜನ್ ಆಗ್ಬಿಡ್ತೀಯಾ ನಮ್ಮಿಬ್ರ ಕತೆ ಹೇಳು ನೋ ಲವ್ಸ್ ನೋ ಫ್ರೆಂಡ್ಸ್ ಹೇಗಿರ್ಬೇಕು ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ಕೋತೀಯಾ ಫೋನ್ ಇದೆ ನೆಟ್ ಇದೆ ಎಸ್ ಎಂ ಎಸ್ ಮಾಡು ಎಂ ಎಂ ಎಸ್ ಮಾಡು ಇಲ್ಲ ಸ್ಕೈಪ್ ಅಲ್ಲಿ ಚಾಟ್ ಮಾಡೋಣ ಟೆಕ್ನಾಲಜಿ ಇಸ್ ಮೇಡ್ ದ ವರ್ಲ್ಡ್ ರಿಯಲಿ ಸ್ಮಾಲ್ ಮೈ ಫ್ರೆಂಡ್ ಓಕೆ ಓಕೆ ಅದರಲ್ಲಿ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನ್ ಮಗ ಫ್ಯೂಚರ್ ಪ್ಲಾನ್ ಏನಿಲ್ಲ ಕಣ ಇನ್ ಮುಂದೆ ಏನಿದ್ರು ಫ್ಯಾಮಿಲಿ ಪ್ಲಾನಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಇನ್ನೇನೋ ಮತ್ತೆ ನನಗೆ ರೆಸ್ಯೂಮೆ ರೆಡಿ ಮಾಡ್ಕೊಂಡು ಕಂಪನಿ ಕಂಪನಿ ಡೋರ್ ಬೆಲ್ ಹೊತ್ತಿ ಕೆಲಸ ಹುಡುಕೋ ಅವಶ್ಯಕತೆ ಅಂತೂ ಇಲ್ಲ ನಮ್ಮಪ್ಪ ಬಿಲ್ ಗೇಟ್ಸ್ ರೇಂಜ್ಗೆ ಅಲ್ಲದೆ ಇದ್ರು ಇಂಡಿಯಾ ಗೇಟ್ ರೇಂಜ್ಗೆ ಇಂಡಸ್ಟ್ರಿ ಬಿಸ್ನೆಸ್ ಅಂತ ಕೋಟಿ ಕೋಟಿ ಮಾಡಿಟ್ಟಿದ್ದಾರೆ
ವಾಪಸ್ ಹೋಗ್ತಿದಂಗೆ ಫ್ಯಾನ್ಸಿ ಡ್ರೆಸ್ ತೆಗ್ದಾಕಿ ಫಾರ್ಮಲ್ ಡ್ರೆಸ್ ಹಾಕೊಂಡು ಜಿ ಎಂ ಒ ಸಿ ಒನ್ ಅಂತ ಒಂದು ಪೋಸ್ಟ್ ಕೊಟ್ಟು ಕೂರಿಸ್ತಾರ. ಆಮೇಲೆ ಗೊತ್ತಲ್ಲ ಕಾರ್ಪೊರೇಟ್ ಲೈಫ್ ಯೂತ್ಫುಲ್ ಲೈಫ್ ಕಿಕ್. ಅದೋಕೇನೋ ಮದ್ವೆ ಅಂತ ಹೇಳ್ತಿದ್ಯಲ್ಲ, ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡೋದು ಏನಿದೆ, ಪುರೋಹಿತರನ್ನ ಕರೆಸಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋದು ಅಷ್ಟೇ ಉಳಿದಿರೋದು. ಏನಜ್ಜಿ ನೀವು, ಈಗ ತಾನೇ ಮನೆಗೆ ಬಂದಿದ್ದೀನಿ, ಆಗ್ಲೇ ಮದ್ವೆನಾ? ನನಗ್ ಸ್ವಲ್ಪ ಆರಾಮಾಗಿರೋದಕ್ಕೆ ಬಿಡಿ. ಮದುವೆ ಮಾಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ ಸಿಂಗಾಪುರ್ಗೆ ಹೋಗ, ಆರಾಮು ಸಿಗುತ್ತೆ, ನಿಮ್ಮನ್ನು ಆಗುತ್ತೆ. ಅಲ್ಲ ಕಣಮ್ಮವ, ನನ್ಕಿಂತ 7 ವರ್ಷ ದೊಡ್ಡವ್ ನೀನು, ನಿನಗೆ ಇನ್ನು ಮದ್ವೆ ಆಗಿಲ್ಲ, ಇನ್ ನಾನ್ ಮಾಡ್ಕೊಳಕ್ ಆಗತ್ತಾ? ಹೇ, ನಮ್ ಬಾಸ್ ಸಲ್ಮಾನ್ ಖಾನ್ ಯಾವತ್ತು ಮದ್ವೆ ಆಗ್ತಾನೋ ಅವತ್ತೆ ಮದ್ವೆ ಆಗ್ತೀನೋ ನಾನು. ನಾನು ಸಲ್ಮಾನ್ ಖಾನ್ ಫ್ಯಾನ್ ಗೊತ್ತಾ? ನೀನ್ ಯಾವ ಕಾರಣಕ್ಕೆ ಮದ್ವೆ ಆಗ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಒಂದ್ ಹುಡುಗಿ ಜೀವನ ಹಾಳಾಗೋದು. ಮಾವ, ನನ್ನ ಎಜುಕೇಶನ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಇನ್ನೊಂದ್ 2 ವರ್ಷ ಬಿಟ್ಟು ಮದ್ವೆ ಮಾಡ್ಬೋದಲ್ವಾ? ಮದ್ವೆ ಆದ್ಮೇಲೂ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋಬಹುದು, ನೀನ್ ಸುಮ್ನೆ ಕೂತ್ಕೋ, ನಿನ್ಗೆ ಏನು ಗೊತ್ತಾಗಲ್ಲ. ಅಣ್ಣ, ನೀನ್ ಇವ್ರ ಮಾತೆಲ್ಲ ಕೇಳಕ್ ಹೋಗ್ಬೇಡ, ನೀನ್ ಸುಮ್ನೆ ಮದ್ವೆ ಫಿಕ್ಸ್ ಮಾಡು. ಬನ್ನಿ 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 ಬನ್ನಿ, ನಿನ್ನೆ ರಾತ್ರಿನೇ ಬರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಿಮ್ಗೆ. ಸಾರಿ ಗೋಪಿನಾಥ್, ಡೆಲ್ಲಿಂದ ಬರೋದು ರಾತ್ರಿ 12 ಗಂಟೆ ಆಯ್ತು, ಪೊಲಿಟಿಷಿಯನ್ಸ್ ಪ್ರಾಬ್ಲಮ್ ಗೊತ್ತ? ನಡೀರಿ ನಡೀರಿ, ರಾಜಕೀಯ ಅಂದ್ಮೇಲೆ ಇವೆಲ್ಲ ಇದ್ದಿದ್ದೆ. ಇಬ್ರು ಅಟ್ ಎ ಟೈಮ್ ಒಟ್ಟಿಗೆ ಬಂದಿದ್ದಾರೆ ಸರ್, ಇಬ್ರು ಬಿಸ್ನೆಸ್ ರೈವಲ್ರಿಗಳು, ಯಾರೊಂದು ರಿಸೀವ್ ಮಾಡ್ಕೊಂಡ್ರು ಒಬ್ರು ಟೆನ್ಷನ್ ಆಗ್ತಾರೆ, ಈಗ ಏನ್ ಮಾಡೋದು ಸರ್? ಬಿಸ್ನೆಸ್ ಗಿಂತ ವ್ಯಕ್ತಿ ಮುಖ್ಯ ರೀ. ಬನ್ನಿ 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 ರಾಜಶೇಖರ ಮೂರ್ತಿಗಳೇ, ಬನ್ನಿ ಬರ್ಬೇಕು, ಬನ್ನಿ ಬನ್ನಿ. ಏನ್ ಸರ್, ಚೆನ್ನಾಗಿದ್ದೀರಾ? ಎಲ್ಲ ನಿಮ್ ಆಶೀರ್ವಾದ ಸರ್, ಬನ್ನಿ ಸರ್, ಬನ್ನಿ ಅಮ್ಮ. ಹತ್ರ ಗಾಡಿ ನಡಿಯ ಒಳಗೆ ನಡಿಯ. ಸಂಪತ್ತವ್ರೆ, ಸಂಪತ್ತವ್ರೆ, ನಾನು ಅವನಿಗೆ ತೆಗೆಯೋದ್ರಲ್ಲಿ ಕಮ್ಮಿ ಇದ್ದೀನಿ. ಫಸ್ಟ್ ಅವನನ್ನ ವೆಲ್ಕಮ್ ಮಾಡಿ ನನ್ನನ್ನು ಅವನ ಮುಂದೆ ಅವಮಾನ ಮಾಡ್ತಾನೆ, ರಾಸ್ಕಲ್. ಯಾಕ್ರಿ ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡದ್ ಮಾಡಿ ಹಾಗೆ ಸಾಧಿಸ್ತೀರಿ? ಇಬ್ರು ಒಟ್ಟಿಗೆ ಬಂದ್ರೆ ಅವ್ರ ತಾನೇ ಏನ್ ಮಾಡ್ತಾರೆ? ಲೇ ಲೇ ಲೇ, ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ನೋಡೋ, ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಅವನು ನನಗೆ ಅವಮಾನ ಮಾಡ್ಬೇಕು ಅಂತಾನೆ, ಮೊದ್ಲು ಅವನಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾನೆ. ಗೌರವ ಅನ್ನೋದು ಪ್ರಶಸ್ತಿಗೋಸ್ಕರ ಅರ್ಜಿ ಹಾಕಿ ಪಡ್ಕೊಳ್ಳೋ ಅಂತದಲ್ಲ, ಅದು ತಾನಾಗ ತಾನೇ ಒಲಿದ್ ಬರ್ಬೇಕು. ಓ, ಅಂದ್ರೆ ನನಗ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದೀಯಾ? ಅಲ್ಲ, ಅವ್ರು ಯೋಗ್ಯರು ಅಂತ ಹೇಳ್ತಾ ಇದೀನಿ. ನನ್ನ ಲೈಫ್ ನಲ್ಲಿ ಕ್ರಿಮಿನಲ್ ಅನ್ನು ಸೀಲ್ ಒತ್ತಿ ಹೆಜ್ಜೆ ಹೆಜ್ಜೆಗೂ ನನಗ ಅವಮಾನ ಮಾಡ್ತಿರೋ ಅವನು ನಿನಗೆ ಹೀರೋನೇನೆ? ಹೀರೋ? ಇನ್ನೊಂದು ಸಲ ನನ್ನ ಮುಂದೆ ಅವನ ಹೆಸರೇನಾದ್ರೂ ಎತ್ತಿದ್ರೆ ಕೊಂದು ಬಿಡ್ತೀನಿ, ಕೊಂದು ಬಿಡ್ತೀನಿ. ಎಲ್ಲಿಗೂ ಹೋದ್ರು ಅವನಿಗೆ ಮರ್ಯಾದೆ, ಅವನೇ ಹೈಲೈಟ್, ರೆಡ್ ಕಾರ್ಪೆಟ್. ಇವತ್ತಲ್ಲ ನಾಳೆ ಅವನ ಗೋರಿ ಮೇಲೆ ನಾನು ನನ್ನ ಕೋಟೆನ ಕಟ್ಕೊಳ್ಳಿಲ್ಲ. ನಾನು ಸಂಪತ್ತೆ ಅಲ್ಲ, ಸಂಪತ್ತೆ ಅಲ್ಲ. ಹೇ, ಏನೇ ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಮಾಡಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ಯಾ? ಸೈಲೆಂಟ್ ಅಲ್ಲ, ಸೀರಿಯಸ್. ಸೀರಿಯಸ್ ಅನ್ನೋ ಪದ ನಿನ್ ಬಾಯಿಗೆ ಸೆಟ್ ಆಗಲ್ಲ. ಪ್ಲೀಸ್ ಸಾಗರ್, ಐ ಆಮ್ ವೆರಿ ಸೀರಿಯಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಹೋ, ಓಕೆ, ಚಿಲ್. ವಾಟ್ಸ್ ದ ಪ್ರಾಬ್ಲಮ್? ನಾನು ನಿನ್ನ ಹತ್ರ ಒಂದು ವಿಷಯ ಡಿಸ್ಕಸ್ ಮಾಡ್ಬೇಕು. ನೀನ್ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ ತಾನೇ? ಮಿಸ್ಸಸ್ ಆಗೋಳ ಹತ್ರ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಎಂತದೆ ಮ್ಯಾಟ್ರ್ ಹೇಳು. ಅದೇ ಸಾಗರ್, ನಮ್ ಮದ್ವೆ ಮ್ಯಾಟ್ರು, ಮನೆಯವರೇನೋ ನಮ್ಮಿಬ್ರಿಗೂ ಮದ್ವೆ ಮಾಡಕ್ ಡಿಸೈಡ್ ಮಾಡ್ಬಿಟ್ರು. ಆದ್ರೆ ಮದ್ವೆ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಅದೇನೇನೋ ಇರುತ್ತಂತಲ್ವಾ? ಅಂದ್ರೆ ನನ್ಗೆ ಯಾಕೋ ನಿನ್ ಮೇಲೆ ಆತರ ಫೀಲೇ ಆಗ್ತಾ ಇಲ್ಲ ಕಣೋ. ನನಗ್ ಮಾತ್ರ ಫೀಲ್ ಆಗ್ತಾ ಇದೆ ಅನ್ಕೊಂಡಿದ್ಯಾ? ಖಂಡಿತ ನನಗೂ ಫೀಲ್ ಆಗ್ತಾ ಇಲ್ಲ. ಹೌದಾ? ಮನೆಯವ್ರು ನೋಡಿದ್ರೆ ನಮ್ ಮದ್ವೆ ಡೇಟ್ ಫಿಕ್ಸ್ ಮಾಡೋಣ ಅಂತ ನೋಡ್ತಾ ಇದಾರೆ, ನಮಗ್ ನೋಡಿದ್ರೆ ಆ ಫೀಲೇ ಇಲ್ಲ. ಈಗೇನು ಮಾಡೋದು? ಹೌದಲ್ಲ, ಈಗ ಏನ್ ಮಾಡೋದು? ಒಂದ್ ಐಡಿಯಾ. ಏನ್ ಹೇಳು? ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡ್ಸ್ ಆಗಿದ್ವಿ, ಈಗ ಲವರ್ಸ್ ಆಗಿ ಫೀಲ್ ಮಾಡಿ ನೋಡೋಣವಾ? ಕರೆಕ್ಟ್, ಆಗ್ಲಾದ್ರೂ ಫೀಲ್ ಆಗುತ್ತ ನೋಡೋಣ. ಸರಿ, ಹಾಗಾದ್ರೆ ಬಾ, ತಪ್ಕೋ.
yo 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 yo. ಬೈಕು ಹತ್ತಿದರೆ ಸೊಂಟ ಸುತ್ತಿದರೆ ಲವ್ ಆಗತ್ತ, ಬ್ರೇಕು ಹಾಕಿದರೆ ಶಾಕು ತಾಕಿದರೆ ಲವ್ ಆಗತ್ತ. ಎಪ್ಪ ಭಗವಂತ ಏನಪ್ಪ ಹೆಂಗಂತ, ಎಪ್ಪ ಭಗವಂತ ಏನಪ್ಪ ಹೆಂಗಂತ. ಹೂವನ್ನುತ್ತಿಲ್ಲ ಹೃದಯ, ಲವ್ ಆಗುತ್ತಿಲ್ಲ ಉದಯ, ಐಸು ಕೂಡಿದರೆ ನೈಸು ಮಾಡಿದರೆ ಲವ್ ಆಗತ್ತ. ಒಂದೇ ಗ್ಲಾಸಿನಲ್ಲಿ ಜ್ಯೂಸು ಹೀರಿದರೆ ಲವ್ ಆಗುತ್ತ. ಬನನಾಸಂತೆ ಗಿಡದಲ್ಲಿ ಯಾಕೋ ಬೆಳೆಯದು, ಸೆಲ್ಫೋನಲ್ಲೇ ಗಂಟೆ ಗಟ್ಲೆ ಪಿಟಲನ್ನು ಕುಯ್ದ್ರು ಬಾರದು. ಬೈಕು ಹತ್ತಿದರೆ ಸೊಂಟ ಸುತ್ತಿದರೆ ಲವ್ ಆಗುತ್ತ, ಬ್ರೇಕು ಹಾಕಿದರೆ ಶಾಕು ತಾಕಿದರೆ ಲವ್ ಆಗುತ್ತ. ಎಪ್ಪ ಭಗವಂತ ಹೇಳಪ್ಪ ಎಂಗಂತ, ಎಪ್ಪ ಭಗವಂತ ಹೇಳಪ್ಪ ಎಂಗಂತ. ಸಿನಿಮಾದಂತೆ ಕತೆಲಾದಂತೆ ಹೊಡೆದೂನು ಡಿಕ್ಕಿಯಾಗದು, ಮಳೆ ಬಂದಂತೆ ಜ್ವರ ಬಂದಂತೆ ಬರದಂತೂ ಗೊತ್ತೇ ಆಗದು. ಬೈಕು ಹತ್ತಿದರೆ ಸೊಂಟ ಸುತ್ತಿದರೆ ಲವ್ ಆಗುತ್ತ, ಬ್ರೇಕು ಹಾಕಿದರೆ ಶಾಕು ತಾಕಿದರೆ ಲವ್ ಆಗುತ್ತ. ಎಪ್ಪ ಭಗವಂತ ಹೇಳಪ್ಪ ಎಂಗಂತ, ಎಪ್ಪ ಭಗವಂತ ಹೇಳಪ್ಪ ಎಂಗಂತ. ಹೂವನ್ನುತ್ತಿಲ್ಲ ಹೃದಯ, ಲವ್ ಆಗುತ್ತಿಲ್ಲ ಉದಯ, ಐಸು ಕೂಡಿದರೆ ನೈಸು ಮಾಡಿದರೆ ಲವ್ ಆಗುತ್ತ. ಒಂದೇ ಗ್ಲಾಸಿನಲ್ಲಿ ಜ್ಯೂಸು ಹೀರಿದರೆ ಲವ್ ಆಗುತ್ತ. ಎಪ್ಪ ಭಗವಂತ ಹೇಳಪ್ಪ ಎಂಗಂತ, ಎಪ್ಪ ಭಗವಂತ ಹೇಳಪ್ಪ ಎಂಗಂತ, ಎಪ್ಪ ಭಗವಂತ ಹೇಳಪ್ಪ ಎಂಗಂತ, ಎಪ್ಪ ಭಗವಂತ ಹೇಳಪ್ಪ ಎಂಗಂತ. ಸಾಗರ್, ಏನೇ ಮಾಡಿದ್ರು ಆ ಫೀಲ್ ಬರ್ತಾ ಇಲ್ವಲ್ಲೋ, ಈಗ್ಲೇ ಇಷ್ಟು ಬೋರು, ಇನ್ನು ಲೈಫ್ ಲಾಂಗ್ ಹೇಗೋ ಸಂಸಾರ ಮಾಡೋದು? ನನಗನ್ಸತ್ತೆ ನಾವಿಬ್ರು ಗಂಡ ಹೆಂಡತಿಯಾಗಿ ಬದುಕೋದ್ ಸಾಧ್ಯನೇ ಇಲ್ಲ ಅಂತ. ಈಗೇನೋ ಮಾಡೋದು, ಮನೆಯವ್ರು ನೋಡಿದ್ರೆ ನಮ್ಮಿಬ್ರು ಮದ್ವೆ ಮಾಡಕ್ ತುದಿಗಾಲಲ್ಲಿ ನಿಂತಿದ್ದಾರೆ, ಇದ್ರಿಂದ ಹೇಗೆ ಎಸ್ಕೇಪ್ ಆಗೋದು? ಒಂದ್ ಕೆಲ್ಸ ಮಾಡು, ಈ ವಿಷಯನ ನಿಮ್ಮ ಅಪ್ಪ ಮಾತ್ರ ಹೇಳ್ಬಿಡು. ನಾನಾ ಮನೇಲಿ ತಾಳಿ ಹೂವಿನಾರ ಇಟ್ಕೊಂಡು ತುದಿಗಾಲಲ್ಲಿ ನಿಂತಿದ್ದಾರೆ, ಫಸ್ಟ್ ನೈಟ್ ರೂಮಿಗೆ ಕಳಿಸಿ ನೆಕ್ಸ್ಟ್ ನೈಟ್ ಮಗು ಜೊತೆ ಆಟಾಡೋ ಸ್ಪೀಡಲ್ಲಿ ಕಾಯ್ತಿದ್ದಾರೆ. ಇನ್ ನಾನೇನಾದ್ರೂ ಈ ವಿಷಯನ ಹೇಳ್ಬಿಟ್ರೆ ಗ್ರೈಂಡರ್ ಅಲ್ಲಿ ಹಾಕಿ ರುಬ್ಬಿಡ್ತಾರಷ್ಟೇ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀನೇ ಒಂದ್ ಏನಾದ್ರು ಐಡಿಯಾ ಮಾಡಿ ನಮ್ಮ ಮದ್ವೆ ಪೋಸ್ಟ್ಪೋನ್ ಮಾಡಿಸ್ಬಿಡು. ಮುಂದೆ ನಮ್ಮ ಮೂಡ್ ಚೇಂಜ್ ಆದ್ರೆ ಬೇಕಿದ್ರೆ ನೋಡೋಣ, ಏನಂತೀಯ? ನಿಮ್ ಹುಡ್ಗಿರ್ದಿದೆ ಆಗೋಯ್ತಲ್ಲೇ, ಮಜಾ ಮಾಡಕ್ ಯಾವಾಗ್ಲೂ ಮುಂದೆ, ರಿಸ್ಕ್ ತೋಳಕ್ ಹಿಂದೆ. ಪಿಜ್ಜಾ ಬರ್ಗರ್ ತಿನ್ನೋದ್ ನೀವು, ಬಿಲ್ ಕೊಡೋದ್ ನಾವು, ಯಾವಾಗ್ಲೂ ಹುಡುಗರನ್ನೇ ಸಿಕ್ಕಾಕ್ಸ್ತೀರಾ. ಹ್ಮ್, ಚೆನ್ನಾಗಿದೆ. ಈಗ ಏನು ಈ ಪ್ರಾಬ್ಲಮ್ ಇಂದ ಆಚೆ ಬರ್ಬೇಕು ಅಷ್ಟೇ ತಾನೆ?
ಎಕ್ಸ್ಟ್ರೀಮ್ಲಿ ಟೆನ್ಸ್ ಡೂಡ್. ವೈ ಮ್ಯಾನ್, ವಾಟ್ ಹ್ಯಾಪೆನ್ಡ್? ನಾನೊಂದ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನ್ ಪ್ರಾಬ್ಲಮ್? ನಮ್ಮ ಮನೇಲಿ ನನ್ಗೆ ಪ್ರಿಯಾಂಕಾಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ, ಅಂಡ್ ಇದು ನಮ್ಮಿಬ್ಬರಿಗೂ ಇಷ್ಟ ಇಲ್ಲ. ಇದ್ರಿಂದ ಹೇಗ್ ಹೊರಗ್ ಬರೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ. ಏನಾದ್ರೂ ಐಡಿಯಾ ಕೊಡೆ. ಯಾರನ್ನಾದ್ರೂ ನಮ್ಮ ಮಾಡ್ತಿದ್ದೀನಿ ಅಂತ ಹೇಳ್ಬಿಡು. ಎಕ್ಸ್ಕ್ಯೂಸ್ ಮೀ, ನನ್ನ ಎಜುಕೇಶನ್ ಅಲ್ಲಿ ಆಗಿರೋದು ಆಸ್ಟ್ರೇಲಿಯಾ. ಇಲ್ಲಿ ಯಾರನ್ನಾದ್ರೂ ಲವ್ ಮಾಡ್ತಿದ್ದೀನಿ ಅಂದ್ರೆ ಯಾರಾದ್ರೂ ನಂಬ್ತಾರಾ? ಅದು ಸರಿ, ಓಕೆ, ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಫೋಟೋ ತೋರಿಸ್ಬಿಡು. ಚಪ್ಪಲಿ ಇಲ್ಲಿ ಹೊಡಿತಾರ. ಆಲ್ರೆಡಿ ನಮ್ಮ ಮನೆಯವ್ರಿಗೆ ನೀನು ಗೊತ್ತು, ನಿನಗೊಂದು ಬಿಳಿ ಜಿರಳೆ ಜೊತೆ ಅಫೇರ್ ಇರೋದು ಗೊತ್ತು. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನನ್ ಫ್ರೆಂಡ್ ಒಬ್ಳಿದ್ದಾಳೆ, ತುಂಬಾ ಕ್ಯೂಟ್ ಆಗಿ ಸಖತ್ ಆಗಿದ್ದಾಳೆ, ಕಾಜಲ್ ಅಂತ. ಅವಳು ಆಸ್ಟ್ರೇಲಿಯಾದಲ್ಲಿ ಸಿಟಿಜನ್, ಸೊ ಅವಳು ಇಂಡಿಯಾಗ್ ಬರಕ್ಕೆ ಚಾನ್ಸೇ ಇಲ್ಲ. ಅವಳ ಫೋಟೋನ ನಾನು ನಿಂಗೆ ಮೇಲ್ ಮಾಡ್ತೀನಿ, ಅವಳೇ ನಿನ್ ಲವರ್ ಅಂತ ಹೇಳ್ಬಿಡು. ಓಕೆ ಓಕೆ, ಡನ್ ಡನ್ ಡನ್, ಬಾಯ್ ಬಾಯ್. ಕಾಜಲ್ ಫೋಟೋಸ್. ನಿಜ ಹೇಳು, ಈ ಫೋಟೋದಲ್ರ ಯಾರು? ನನ್ ಲವರ್. ನಿಧಾನಕ್ಕೆ ಮಾತಾಡು, ಯಾರನ್ನ ಕೇಳಿಸ್ಕೊಂಬಿಟ್ಟರು? ಪ್ರಿಯಾಂಕಾಗ ಏನ ಗೊತ್ತಾದ್ರೆ ನೀನ್ ಫ್ರೀ ಮಾಡ್ಕೊಂಡು ತಿಂದು ಬಿಡ್ತಾಳೆ. ಅವಳಿಗೆ ಇಷ್ಟ ಇಲ್ದಿರೋದಕ್ಕೇನೆ ಈ ಪ್ಲಾನು. ಅವಳಿಗೆ ನಿನ್ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ವಾ? ಅವಳಿಗೆ ಅಲ್ಲ, ನನಗೂ ಇಷ್ಟ ಇಲ್ಲ. ಅದಕ್ಕೆ ಇಬ್ರು ಡಿಸೈಡ್ ಮಾಡಿ ಪ್ಲಾನ್ ಮಾಡಿ ಮದುವೆ ನಮ್ಮ ಅಟ್ಯಾಚ್ ಮಾಡೋದಕ್ಕೆ ಈ ಹೊಸ ಲವ್ ಡ್ರಾಮಾ ಸ್ಟಾರ್ಟ್ ಮಾಡಿದೀವಿ. This is not matchmaking. This is match fixing. ಅದ್ ಸರಿ, ಮನೆಯವ್ರನ್ನ ಹೆಂಗ್ ಕನ್ವಿನ್ಸ್ ಮಾಡ್ತೀರೋ? ವೇಟ್ ಅಂಡ್ ವಾಚ್ ಮಾಮ, ವೇಟ್ ಅಂಡ್ ವಾಚ್. ಈ ಸಿಚುಯೇಷನ್ ಇಂದ ಹೇಗೆ ಎಸ್ಕೇಪ್ ಆಗೋದು ಅಂತ ನಾನು ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಇಷ್ಟು ಜೋಶಲ್ಲಿ ಜಾಗ್ ಮಾಡ್ಕೊಂಡ್ ಬರ್ತಾ ಇದೀಯಾ? ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ ನಿನಗೆ ಗೊತ್ತಾ? ಗೊತ್ತು, ಎಂಗೇಜ್ಮೆಂಟ್ ಗೊತ್ತು, ಅದ್ರ ಮ್ಯಾನೇಜ್ಮೆಂಟ್ ಗೊತ್ತು. ಏನೋ ಕಮಿಟ್ ಆದಂಗಿದ್ಯಾ? ನೋ ಕಮಿಟ್ಮೆಂಟ್, ಓನ್ಲಿ ಅರೇಂಜ್ಮೆಂಟ್. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಕಾಜಲ್ ಎಲ್ಲ ಹ್ಯಾಂಡಲ್ ಮಾಡ್ತಾಳೆ. ಕಾಜಲ್ಲ, ಅವಳು ಯಾರು? ಲವರ್, ಮೈ ಲವರ್. ಲವರ್? ಮೈ ಡ್ರೀಮ್ ಗರ್ಲ್, ಮೈ ಸ್ವೀಟ್ ಗರ್ಲ್, ಮೈ ಸೂಪರ್ ಗರ್ಲ್, ಮೈ ಸ್ಪೈಡರ್ ಗರ್ಲ್. ಅವಳು ಬರ್ತಾಳೆ, ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾಳೆ. ಯು ರಿಲ್ಯಾಕ್ಸ್, ವೇಟ್ ಅಂಡ್ ವಾಚ್. ತುಜೆ ದೇಖಾ ತೋ ಯೇ ಜಾನಾ. ಯಾರಿ ಕಾಜಲ್? ಬಂದ್ರು ಬಂದ್ರು ಬಂದ್ರು, ಹೋಗು. ಸಾಗರ್, ಸಾಗರ್. ಎಸ್ ಸರ್. ಯಾರ ಇವಳು ಹೇಳು, ಯಾರು ಇವಳು? ಡ್ಯಾಡ್, ಅದು ಹೇಳು, ಯಾರು ಇವಳು? ನನ್ನ ಲವರ್ ಡ್ಯಾಡ್. ಲವರಾ? ಹೌದು ಮಾವ, ಕಾಜಲ್ ಅಂತ. ನಾನು ಆಸ್ಟ್ರೇಲಿಯಲ್ಲಿದ್ದಾಗ ವಿ ಫೆಲ್ ಇನ್ ಲವ್. ಬಂದ ತಕ್ಷಣ ಈ ವಿಷಯ ಹೇಳಬೇಕು ಅನ್ಕೊಂಡಿದ್ದೆ, ಅವಕಾಶ ಸಿಕ್ಕಿಲ್ಲ. ಈಗ ಹೇಳಲೇಬೇಕಾದಂತ ಪರಿಸ್ಥಿತಿ ಬಂದಿದೆ, ಹೇಳ್ತಾ ಇದ್ದೀನಿ. ಏನ್ ಮಾತಾಡ್ತಾ ಇದೀನಿ ಅಂತ ಪ್ರಜ್ಞೆ ಇದೆಯಾ? 20 ವರ್ಷಗಳಿಂದ ಕಾಯ್ತಾ ಇದ್ದಾಳೆ ಹುಡುಗಿ, ಈಗ ಬಂದು ಅದ ಫೋಟೋ ತೋರಿಸಿ ಲವ್ ಹೋಗಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀಯಾ? ಯಾರನ್ನ ಕೇಳಲು ಮಾಡಿದೆ ಹುಡುಗಿನ? ಏನ್ ಡ್ಯಾಡ್,
ಹೇಳಿ ಕೇಳಿ ಮಾಡೋದಕ್ಕೆ ಲವ್ ಏನ್ ಬಿಸ್ನೆಸ್? ನೋಡ್ದೆ, ಇಷ್ಟ ಆಯ್ತು, ಲವ್ ಮಾಡ್ದೆ, ತಪ್ಪ? ಫಾರಿನ್ ಹೋಗಿ ಎರಡು ಅಕ್ಷರ ಕಲ್ತಿದ ತಕ್ಷಣ ಫಾರಿನ್ ಹುಡುಗಿ ಜೊತೆ ಲವ್ ಅಂತ ಲವ್. ನನ್ನ ಮಗಳು ಈ ಮನೆ ಸೊಸೆ ಆಗ್ತಾಳ ಅನ್ನೋ ಆಸೆಯಿಂದ ಹಗಲು ರಾತ್ರಿ ಈ ಫ್ಯಾಮಿಲಿಗೋಸ್ಕರ ದುಡಿತಾ ಇದ್ದೇನೆ. ನನ್ನ ಹತ್ರ ಹಣ ಇಲ್ವಾ, ಆಸ್ತಿ ಇಲ್ವಾ, ಗೌರವ ಇಲ್ವಾ? ಮೂರ್ ತಲೆಮಾರು ಕೂತು ತಿನ್ನೋ ಅಷ್ಟು ಆಸ್ತಿ ನನ್ನ ಹತ್ರನೂ ಇದೆ. ನೋಡ, ನನ್ನ ಮಗಳು ಈ ಮನೆ ಸೊಸೆ ಆಗಲ್ಲ ಅಂದ್ಮೇಲೆ ನಮ್ಗೇನೆ ಕೆಲಸ ಇಲ್ಲಿ? ಬರ, ಹೋಗೋಣ. ಇವತ್ತಿಗೆ ಈ ಮನೆ ಋಣ ಮುಗೀತು. ಏನ್ ಅಂಕಲ್ ನೀವು, ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಋಣ ಗಿಣ ಅಂತೀರಲ್ಲ. ಅವನು ಪ್ರಿಯಾಂಕನ ಮದ್ವೆ ಆಗಿಲ್ಲ ಅಂದ್ರೆ ಸಂಬಂಧ ಇಲ್ಲಿಗೆ ಮುಗ್ದೋಗುತ್ತಾ? ಉಳ್ಕೊಳಕ್ ಇನ್ನೇನಪ್ಪ ಇದೆ? ನನ್ನ ಮಗಳೇ ನನಗ್ ಸರ್ವಸ್ವ. ಅವಳು ಬಾಳ್ಗೆ ಬೆಂಕಿ ಬಿದ್ಮೇಲೆ ಇನ್ಯಾವ ಸಂಬಂಧ ಕಟ್ಕೊಂಡ್ ಏನ್ ಪ್ರಯೋಜನ? ಏಯ್, ಬರ, ಹೋಗೋಣ. ಅಯ್ಯೋ ಅತ್ತೆ, ತಡೀರಿ ಅತ್ತೆ. ನಿಲ್ಲಿ ಮಾವ. ಅತ್ತೆ, ಮಾವ, ಅತ್ತೆ, ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡಿ. ನೀವ್ ಈ ಮನೆ ಬಿಟ್ಟು ಹೋದ್ರೆ ಬೃಂದಾವನ ತರೋರು ನಮ್ ಫ್ಯಾಮಿಲಿ ಚೂರ್ ಚೂರ್ ಆಗ್ಬಿಡುತ್ತೆ. ನಾನು ಯಾರಿಗೂ ಮೋಸ ಮಾಡ್ಬೇಕು ಅಂತ ಹಿಂಗ್ ಮಾಡಿಲ್ಲ ಮಾವ. ನನ್ನಿಂದ ಈ ಮನೆ ಹೊಡೆದೋಗುತ್ತೆ ಅನ್ನೋದಾದ್ರೆ ನನ್ ಮನ್ಸು ಹೊಡೆದಿದ್ರು ಪರವಾಗಿಲ್ಲ, ನನ್ ಪ್ರೀತಿನ ತ್ಯಾಗ ಮಾಡ್ತೀನಿ. ನೀವ್ ಹೇಳ್ದಾಗ್ಲೇ ಪ್ರಿಯಾಂಕನ್ ಮದುವೆ ಆಗ್ತೀನಿ, ಆದ್ರೆ ದಯವಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್ ಮಾವ. ಐ'ಮ್ ಸಾರಿ ಪ್ಲೀಸ್ ಅಂತೆ. ಬೇಡ ಕಣು, ನಿನ್ ಹತ್ರ ನನ್ ಕೈಲಿ ನೋಡಕ್ ಆಗಲ್ಲ ಸಾಗರ್, ನೋಡಕ್ ಆಗಲ್ಲ. ಆಹಾ, ಏನ್ ಕಲಾಕಾರ ನನ್ ಮಗ, ಪಟಾಯಿಸ್ಬಿಟ ನೋಡಿ. ಸಾಗರ್, ಪ್ರಿಯಾಂಕಾ ಇಬ್ರು ನಮ್ ಎರಡು ಕಣ್ಣುಗಳಿದ್ದಾಗೆ. ಯಾವ್ದೇ ಕಣ್ಣಲ್ಲಿ ನೀರ್ ಬಂದ್ರು ನೋವಾಗುದು ನಮ್ಗೇನೆ. ಮುಂದೆ ಬಾಳಿ ಬದುಕಬೇಕಾದವರು ಅವರು. ಈಗ ಈ ಸಾಗರ್ ಪೀಡಿಸಿದ ಹುಡುಗಿ ಜೊತೆಲೇ ಮದುವೆ ಮಾಡೋಣ. ಹಾಗೇನೆ ಪ್ರಿಯಾಂಕಾಗೂ ಅವಳು ಇಷ್ಟಪಟ್ಟ ಹುಡುಗನ ಹುಡುಕಿ ತಂದು ಮದುವೆ ಮಾಡೋಣ. ಅಮ್ಮ ಹೇಳ್ದಾಗೆ ಪ್ರಿಯಾಂಕಾಗೆ ಬೇರೆ ಗಂಡು ಹೊಡೋಣ, ಇವನಿಗೆ ಇವಳ ಜೊತೆನೆ ಮದುವೆ ಮಾಡೋಣ. ಅದೇ ಮುಹೂರ್ತದಲ್ಲಿ ಎಂಗೇಜ್ಮೆಂಟ್ ಆಗಬೇಕು. ಹ್ಮ್, ಹೇಯ್, ಆ ಹುಡುಗಿ ಫೋನ್ ನಂಬರ್ ಕೊಡು, ಈಗಲೇ ಮಾತಾಡ್ತೀನಿ. ಫೋನ್ ನಂಬರ್? ಯಾಕೋ ಅವರಪ್ಪ ಅಮ್ಮಗೂ ಹೇಳಿಲ್ವಾ? ಈ ಲವ್ ಮಾಡೋರ್ ಹಣೆ ಬರನೇ ಇಷ್ಟ ಅಣ್ಣ. ಹೇಳ್ಬೇಕಲ್ಲದೆ ಲವ್ ಮಾಡ್ಬಿಡ್ತಾರೆ, ಅವರು ಟೆನ್ಷನ್ ತಗೊಳ್ಳೋದು, ಮನೆಯವ್ರಿಗೂ ಟೆನ್ಷನ್ ಕೊಡೋದು. ಲವ್ ಮಾಡೋದಕ್ಕೆ ಹುಡುಗಿ ನಂಬರ್ ತಗೊಂಡ್ರೆ ಸಾಕು, ಅಪ್ಪ ಅಮ್ಮ ನಂಬರ್ ತಗೊಂಡು ನಿಮ್ಮ ಮಗಳನ್ನ ಥಿಯೇಟರ್ ಕಳಿಸಿ, ಪಾರ್ಕ್ ಕಳಿಸಿ, ಮೀಟ್ ಮಾಡ್ಬೇಕು ಅಂತ ಹೇಳೋದಕ್ಕಾಗತ್ತಾ? ಇಷ್ಟು ಚಿಕ್ಕ ವಿಷಯನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಚಿಕ್ಕಪ್ಪ ಅನ್ನೋದು. ಹೋಗ್ಲಿ ಬಿಡು, ಅವಳ ನಂಬರೇ ಕೊಡಪ್ಪ, ಮಾತಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ನಾನೇ ಮಾಡ್ತೀನಿ. ಏನೋ ಮಾಡಕ್ ಹೋಗಿ ಏನೋ ಆಗ್ತಿದ್ಯಲ್ಲಪ್ಪ. ಹಲೋ ಹಲೋ ಹಲೋ, ಹೂ ಇಸ್ ದಿಸ್? ಹೇ ಕಾಜಲ್, ಹೌ ಆರ್ ಯು? ಕಾಜಲ್, ವಾಟ್? ನಮ್ಮ ಮನೇಲಿ ನಮ್ ಲವ್ ಬಗ್ಗೆ ಮಾತಾಡ್ದೆ, ಎಲ್ಲ ಒಪ್ಕೊಂಡ್ಬಿಟ್ರು. ಇಸ್ಂಟ್ ದಟ್ ಆಸಮ್? ಸರಿ, ನೀ ನಿಮ್ಮ ಅಪ್ಪ ಅಮ್ಮನ್ ಹೇಳಿ 15th ಬೆಂಗಳೂರಿಗೆ ಕರ್ಕೊಂಡ್ ಬಂದ್ಬಿಡು. 25th ಎಂಗೇಜ್ಮೆಂಟ್. ವಾಟ್ ಯು ಟಾಕಿಂಗ್? ಇಡಿಯಟ್, ಸ್ಟೂಪಿಡ್, ಸ್ಕ್ಯಾಂಡ್ರಲ್, ಡ್ಯಾಮ್. ಓ, ಹೌದಾ? ಓಕೆ ಓಕೆ, ಸೇಮ್ ಟು ಯು. ಹಾ, ಬೈ. ಓಕೆ ಡಾಗ್, 15th ಅಲ್ಲಿ ಇರ್ತಾಳಂತೆ. ಸರಿ ಸರಿ, ಹುಡುಗಿ ತಂದೆ ತಾಯಿ ಬಂದ್ಮೇಲೆ ಮದುವೆ ವಿಷಯ ಮಾತಾಡ. ಏನು ಏನು ಇದೆಲ್ಲ, ಯಾರಿಗೋ ಫೋನು? ಕಾಜಲ್ಗೆ. ಕಾಜಲ್ಲ, ಕಾಜಲ್ ಯಾರು ಅಂತ ಗೊತ್ತಿಲ್ಲ ಅಂದಲ್ಲೋ. ಗೊತ್ತಿಲ್ಲ. ಮತ್ತೆ ಫೋನು ಮಾಡಿದ್ನಲ್ಲ ಮಾಮ. ನನ್ ಕನ್ಫ್ಯೂಸ್ ಮಾಡ್ಬೇಡ, ಫೋನ್ ಯಾರು ಮಾಡಿದ್ದೆ, ಅವ್ರೇನ್ ಹೇಳಿದ್ರು ನನ್ಗೆ ಹೇಳು. ಅವಳು ಹೇಳಿದ್ದನ್ನೆಲ್ಲ ನೆನ್ಸ್ಕೊಂಡ್ರೆ ಚಿ, ಹೋಗ್ ಮಾಮ, ನಂಗೆ ನಾಚಿಕೆ ಆಗತ್ತೆ. ನೀನು ಏನು ಗೊತ್ತಿಲ್ಲದಂಗ್ ಸುಮ್ನೆ ಇದ್ಬಿಡು. ಮತ್ ಬರ್ತಾಳೆ ಅಂದಲ್ಲೋ. ಅಂದೆ, ಹಂಗಂತ ಬರ್ಲೇಬೇಕು ಅಂತ ಏನಿಲ್ವಲ್ಲ, ಇಂದಿದ್ ಇಂದಿಗೆ ನಾಳೆದ್ ನಾಳೆಗೆ, ಅದಕ್ ಯಾಕೆ ಮಾಮ ಟೆನ್ಷನ್ ಮಾಡ್ಕೊಂತೀಯ? ಬಂದೆ. ಅಬ್ಬಾ, ಈ ನನ್ ಸೊಸೆ ನೋಡಕ್ ಸಮಯ ಸಿಕ್ತು. ನಾನ್ ಪೂರ್ತಿ ನೋಡೇ ಇಲ್ಲ, ಒಂದ್ಸಲ ನೋಡ್ಕೊಡ್ತೀನಿ, ಕಿತ್ಕೊಂಡ್ಬಿಟ್ಟಿಯಲ್ಲೇ. ಇರಿ ದೊಡ್ಡಮ್ಮ, ನಾನು ಸ್ವಲ್ಪ ನೋಡ್ಕೊಡ್ತೀನಿ. ಏನು ಇಡೀ ಲೇಡೀಸ್ ಕ್ಲಬ್ ಮೀಟಿಂಗ್ ಸೇರ್ಕೊಂಡ್ಬಿಟ್ಟಿದೆ, ಏನ್ ವಿಷಯ? ಈ ಸಾಗರ್ ದಂತದ ಬೊಂಬೆ ತರ ಇದ್ದಾಳೆ ಕಣ, ಎಲ್ಲ ಸಿಕ್ತಾವಳು ನಿನ್ಗೆ. ಹೇಗಾಯ್ತು ನಿನ್ ಲವ್? ಪ್ಲೀಸ್, ನಿನ್ ಲವ್ ಸ್ಟೋರಿ ಹೇಳೋ. ಹೇಳಪ್ಪ ಮಗರಾಯ, ಹೇಳು ಹೇಳು ಸಾಗರ್.
ಈಗಿನ ಕಾಲದ ಲವ್ ಸ್ಟೋರಿ ಹೇಗಿರುತ್ತೆ ಅಂತ ಈ ಮುದುಕಿನ ಕೇಳ್ಬೇಕು ಅಂತ ಆಸೆ ಪಡುತ್ತೆ ಕಣೋ. ಹೇಳು ಹೇಳ್ತೀನಿ ಹೇಳ್ತೀನಿ. ಒಂದ್ ಅರ್ಲಿ ಮಾರ್ನಿಂಗ್ ಮಾಡ್ತಿದ್ದೆ ಜಾಗಿಂಗ್, ಒಂದ್ ಅರ್ಲಿ ಮಾರ್ನಿಂಗ್ ಮಾಡ್ತಿದ್ದೆ ಜಾಗಿಂಗ್, ವೈಟ್ ಹೌಸ್ ಇನ್ನ ಪಕ್ಕದ ಸ್ಟ್ರೀಟ್ ಅಲ್ಲಿ ಚಂದದ ಒಂದುಡುಗಿ, ಹಿಂದೊಂದು ಡಾಗಿ, ಎದುರಲ್ ಒಂದುಡುಗಿ ಹಿಂದೊಂದು ಡಾಗಿ, ಓಡ್ತಾ ಬರ್ತಿದ್ರು ಎದುರಲ್ಲಿ ನನ್ನ ಕಾಪಾಡಿ ಅಂತ ತೂಗಾಡಿ ಹತ್ರ ಬಂದಂಗೆ ಕೊಟ್ಟೆ ಬಿಟ್ಲು. ಏನಂತ ಮುತ್ತ ಅಲ್ಲ ಟಿಚ್ಚಿ. ಅಂಕಲ್ ಲವ್ ಆಯ್ತಾ? ಲವ್ ಅಲ್ಲ ಬೌ, ನಾಯಿ ಬೌ ಅಂತೂ ನಾ ಬೌ ಬೌ ಅಂದೇ, ನಾಯಿ ಬೌ ಅಂತೂ ನಾ ಬೌ ಬೌ ಅಂದೇ, ಏನನ್ಸ್ತು ನಾಯಿ ಓಡೋಯ್ತು. ಆವಾಗಿಂದ ವಿಕ್ರಮಾದಿತ್ಯನಿಂದ ಬೇತಾಳ ಬಂದಂಗೆ ಇವಳು ನನ್ನಿಂದ ಬರಕ್ ಶುರು ಮಾಡಿದ್ಲು. ಹೋಟೆಲ್ ಗೋದ್ರೂನು, ಶಾಪಿಂಗ್ ಹೋದ್ರೂನು ಬರ್ತಿದ್ಲು ನನ್ನ ಹಿಂದಿಂದೆ, ರಾತ್ರಿ ಮಲಗಿದ್ದೆ ಗುಡುಗ್ ಬಂದು ಎದ್ದೆ, ರಾತ್ರಿ ಮಲಗಿದ್ದೆ ಗುಡುಗ್ ಬಂದು ಎದ್ದೆ, ಕಿಟಕಿಲಿ ಬಗ್ಗಿ ನಾನ್ ನೋಡ್ದೆ ನನ್ನ ಮನೆ ಮುಂದೆ ಅವಳು ಫುಲ್ ಒದ್ದೆ, ನಡುಗುತ್ತ ಮಡಿಲ್ ನಿಂತಿದ್ಲು. ಅದಕ್ಕೆ ನೀನೇನ್ ಹೇಳಿದೆ? ಈ ಪ್ರೀತಿ ಪ್ರೇಮ ಪುಸ್ತಕ ಬರ್ತೇಕ ಅಂತ ಪ್ರೂವ್ ಆಗೋಯ್ತು. ಏನ್ ಮಾಡ್ತೀನಿ ನನ್ನ, ಎಷ್ಟು ಮಾಡ್ತೀನಿ ನನ್ನ, ಈ ಜೀವನ ಏನ್ ಗೊತ್ತಾ ನಿಂಗೆ? ಈ ಪ್ರಪಂಚ ನೋಡಿದೀನಿ ನೀನ್ ಸರಿಯಾಗಿ? ಈ ಪ್ರಪಂಚ ಒಂದ್ ಮಿರರ್ ಇದ್ದಾಗೆ, ಒಂದ್ ಕಿರಣಿ ಇದ್ದಾಗೆ, ಅದು ನೀನ್ ನೋಡಕ್ರೆ ಅದ್ ನಿನ್ ನೋಡತ್ತೆ, ಅದು ನೀನ್ ನೋಡತ್ರೆ ಅದ್ ನಿನ್ ನೋಡತ್ತೆ, ಅದೇ ಜೀವನ. ಆಮೇಲೆ ಒಂದಿನ ನನ್ ಬೆನ್ಸ್ ಕಾರ್ ಅಲ್ಲಿ ಸಿಗ್ನಲ್ ಅಲ್ಲಿ ನಿಂತಿದ್ದೆ, ಮೈ ಕೈ ಕೆರ್ಕೊಳ್ತಾ ನನ್ನ ಹೆಸರು ಹೇಳ್ತಾ, ಸಾಗರ್ 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 ಸಾಗರ್, ಒಂದುಡುಗಿ ಭಿಕ್ಷೆ ಬೇಡ್ತಿದ್ಲು. ಭವತಿ ಪ್ರೇಮಾಂ ದೇಹಿ, ಭವತಿ ಪ್ರೇಮಾಂ ದೇಹಿ. ಅವಳನ್ನ ನೋಡಿ ಶಾಕ್ ಆಗೋದೆ, ಅವಳು ಇವಳೆ. ಕರುಣೆ ಉಪ್ಪು ಬಂತು, ಮನೆಗೆ ಕರ್ಕೊಂಡು ಹೋದೆ, ಸ್ನಾನ ಮಾಡಿಸಿ ಪಾಪ ಅಂತ ಲವ್ ಮಾಡ್ಬಿಟ್ಟೆ. ಇದು ನನ್ನ ಲವ್ ಸ್ಟೋರಿ, ಹೇಗಿದೆ? ಆದ್ರೂ ಸಾಗರ್, ಆ ಹುಡುಗಿನ ನೀನು ಅಷ್ಟೊಂದು ಸತಾಯಿಸಬಾರ್ದಾಗಿತ್ತು ಕಣ. ಏನಮ್ಮ ನೀನು, ಪಾಪ ಪ್ರಿಯಾಂಕಾ 20 ವರ್ಷಗಳಿಂದ ನಂಗೋಸ್ಕರ ಕಾಯ್ತಿದ್ದಾಳೆ, ಇವಳಿಗೆ ಮೋಸ ಮಾಡಿ ಅವಳನ್ನ ಲವ್ ಮಾಡೋದಕ್ಕೆ ಹೇಗಮ್ಮ ಮನ್ಸು ಬರುತ್ತೆ? ಅವಳು ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡು ಮೆಂಟಲ್ ಡಿಪ್ರೆಷನ್ಗೆ ಹೋಗಿರ್ಲಿಲ್ಲ ಅಂತಿದ್ರೆ ನಾನು ಅವಳನ್ನ ಲವ್ವೇ ಮಾಡ್ತಿರ್ಲಿಲ್ಲ. ಪಾಪ, ಅನ್ಯಾಯವಾಗಿ ನನ್ನಿಂದ ಒಂದು ಸುಂದರವಾದ ಹುಡುಗಿ ಹುಚ್ಚಿ ಆಗ್ತಾಳೆ ಅಂತ ಒಪ್ಕೊಂಬಿಟ್ಟೆ, ತಪ್ಪ. ಅಯ್ಯೋ ನನ್ ರಾಜ, ಖಂಡಿತ ತಪ್ಪಿಲ್ಲ ಕಣೋ. ನೀನ್ ಒಳ್ಳೆ ಮನ್ಸ ಅರ್ಥ ಮಾಡ್ಕೊಳ್ದೆ ನಿನ್ ಕಣ್ಣಲ್ಲಿ ನೀರ್ ಹಾಕ್ಸ್ಬಿಟ್ನಲ್ಲೋ, ಸಾರಿಪಾ. ಇರ್ಲಿ ಬಿಡಿ ಅತ್ತೆ, ನನ್ನ ಈಗಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ, ನನಗಷ್ಟೇ ಖುಷಿ. ಬರ್ಲಾ? ಹ್ಮ್. ಹೇ ಹೆಂಗೆ ನಮ್ಮ ಹುಡುಗಿ? ಅವರೆಲ್ಲ ಅಷ್ಟೊಂದು ಹೊಗಳ್ತಿದ್ರು, ನೀನೇನು ಹೇಳಲೇ ಇಲ್ಲ. ನಿನಗಿಂತ ಸೂಪರ್ ಆಗಿದಾಳಲ್ಲ. ಯಾಕೋ ಇಷ್ಟು ದಿನ ನಿನ್ ಲವ್ ವಿಷಯ ನನ್ನ ಹತ್ರ ಹೇಳಲೇ ಇಲ್ಲ. ನಿನಗೆ ಯಾಕೆ ಹೇಳ್ಬೇಕು? ಹೇಗಿದ್ರು ನಮ್ಮಿಬ್ರಿಗೂ ಇಷ್ಟ ಇಲ್ವಲ್ಲ. ನಾನ್ ಯಾರನ್ನ ಲವ್ ಮಾಡಿದ್ರೆ ನಿನಗೇನು? ಅದು ಸರಿ ಅನ್ನು, ನನಗೇನು? ಸದ್ಯ ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ದೆ ಅಲ್ವಾ, ಅಷ್ಟು ಸಾಕು. ನಿನಗೂ ನಿನ್ ಸೂಪರ್ ಆಗಿರೋ ಹುಡುಗಿಗೂ ಆಲ್ ದ ಬೆಸ್ಟ್. ಗುಡ್ ಗುಡ್, ಇವಳು ಇದ ನಿಜ ಅಂತಾನೆ ಅನ್ಕೊಂಡಿದ್ದಾಳೆ. ಇದನ್ನ ಹೀಗೆ ಮೇಂಟೈನ್ ಮಾಡೋಣ. ಹಾ
ಮಮ್ ಮಮ್ ಅಲ್ಲಿ ನೋಡು ಒಳ್ಳೆ ಪತ್ರ ಸಿಗ್ತಾರೆ ಬಾರೆ ಮಮ್ ರೆಡಿ ಮಮ್ ಅಟ್ಯಾಕ್ ಹೈ 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 ಶೀತಲ್ ಹೇ ಹೂ ಆರ್ ಯು ಐ ಆಮ್ ನಾಟ್ ಶೀತಲ್ ಓ ಸಾರಿ ಚಂಚಲ್ ಹಲೋ ನಾನು ಶೀತಲ್ ಅಲ್ಲ ಚಂಚಲ್ ಅಲ್ಲ ಬಿಡೋದಾರಿ ವೈಟ್ 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 ಪ್ರೀತಿ ಮಾಡೋಕೆ ಹೆಸರ ಮುಖ್ಯ ಐ ಲವ್ ಯು ವಾವ್ ಸೂಪರ್ ವಾಡಿರೋ ಕ್ಲಾಸ್ ಸ್ಟೂಪಿಡ್ ಬಿಡೋದಾರಿ ಏ ತಗೊಂಬರು ಏ ತಗೊಂಬ ನೋಡು ಮಾಮ ಚಿಂದಿ ಮಾಮ ಸೂಪರ್ ಮಗ ಏ ಪಿಂಕ್ ನಾಳೆ ನೆಟ್ಟಲ್ಲಿ ನೋಡ್ಕೋ ಪಿಂಕಿ ಬರೀ ಚೂಡಿದಾರ ಜೀನ್ಸ್ ನಾವು ಹಾಕಿನಪ್ಪ ನೋಡು ಮ್ಯಾಮ್ ವಾ ಸೂಪರ್ ನಾನಾ ಆಶೀರ್ವಾದ ಮಾಡು Hi, Priyanka. You rascal? You scout? Idiot! Pido! Idi area dalla nesu kheladre edirtare antadralli neenu nan friend gurithya Pido! ಜಡೆ ಕಟೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾರ ಇನ್ನು ತೊಡೆ ತೊಟ್ಟ ನನಗೆ ಎಷ್ಟಿರ್ಬೇಕು ಎತ್ತಾಕೊಳ್ರ ಇಲ್ಲ ಗಾಡಿಗೆ Thank you.
ಯಾರೋ ಮಾಡಿದ್ದು? ಸಾಗರ್ ಅಂತ ಅಂಕಲ್, ಇಂಡಸ್ಟ್ರಿಯಲಿಸ್ಟ್ ರಾಜಶೇಖರ ಮೂರ್ತಿ ಅವ್ರ ಮಗ. ಏನ ನನ್ನ ಮುಖ ನೋಡಿದ ತಕ್ಷಣ ನೀನು ಕೂತ್ಕೊಂಡಿರೋ ಸೀಟು ಅಲ್ಲಾಡೋಯ್ತಾ? ಅಲ್ಲಾಡೋದಕ್ಕೆ ಇದು ಮುರಿದೋಗಿರೋ ಕುರ್ಚಿ ಅಲ್ಲ, ಸಿಂಹಾಸನ. ಏಯ್, ಹೇಳದೆ ಕೇಳದೆ ಒಳಗ್ ಬಂದಿರೋದೆ ಮೊದಲನೇ ತಪ್ಪು, ಹೋಗು ಆಚೆಗೆ. ನೋಡು, ನಿನ್ನ ಮಗ ನನ್ನ ಮಗನಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋ ಹಾಗೆ ಹೊಡೆದಿದ್ದಾನೆ. ನೀನು 1 ಅವರ್ ಟೈಮ್ ಕೊಡ್ತೀನಿ. ನಿನ್ನ ಮಗನಿಗೆ ನನ್ನ ಮಗನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳೋದು ಹೇಳು. ಅಪ್ಪನಂತೆ ಮಗ ಕಣ, ನನ್ನನ್ನು ಕೆಣಕಿ ನೀನ್ ಜೈಲ್ ಪಾಲಾದೆ, ನನ್ನ ಮಗನ್ ಕೆಣಕಿ ನಿನ್ ಮಗ ಹಾಸ್ಪಿಟಲ್ ಪಾಲಾದ. ಏಯ್ ಹೇಯ್ ರಾಜಶೇಖರ ಮೂರ್ತಿ, ಅಪ್ಪ ಮಗ ಇಬ್ರು ಉಳಿಸೋದಿಲ್ಲ ನಾನು. ಇವತ್ತು ಪೊಲೀಸು ಪೊಲಿಟಿಕಲ್ ಪವರ್ ಇದೆ ಅಂತ ಎಗರಾಡ್ತಾ ಇದ್ದೀರಾ, ಮುಂದೊಂದ್ ದಿವಸ ಆ ಪವರ್ ನನ್ನ ಮುಂದೆನೆ ಬಿದ್ದಿರುತ್ತೆ. ನಿನ್ನಂತ ಜುಜುಬಿ ನನ್ ಮಗನ್ ಹೊಡೆಯಕ್ಕೆ ಅಷ್ಟೆಲ್ಲ ಪವರ್ ಯಾಕೋ? ನನ್ನ ಮಗ ಒಬ್ಬ ಸಾಕು. ಅಟ್ಟಹಾಸದಿಂದ ಮೆರಿತಾ ಇರೋ ನೀನು ನಿನ್ನ ಕುಟುಂಬನ ನಾನು ಮಟ್ಟ ಹಾಕ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಸಂಪತ್ತೇ ಅಲ್ಲ ಕಣೋ. ನನ್ನ ಮನೆಯವ್ರ ಮೇಲೆ ಕೈ ಮಾಡೋದಿರ್ಲಿ, ನನ್ನ ಮನೆ ಗೇಟ್ ಒಳಗೆ ಕಾಲಿಟ್ರೆ ಕತ್ತರಿ ಸಾಕ್ಬಿಡ್ತೀನಿ. ಹೋಗ ಆಚೆಗೆ, ಗೇಟ್ ಔಟ್ ಆಫ್ ಮೈ ಸೈಟ್. ಇವಾಗ ಹೋಗ್ತೀನಿ ಕಣ, ಆದ್ರೆ ಒಂದು ಮಾತು ಚೆನ್ನಾಗಿ ನೆನಪಿಟ್ಕೋ, ಇವತ್ತಲ್ಲ ನಾಳೆ ನಿನ್ನ ವಂಶ ಧ್ವಂಸ ಆಗೋದು ಈ ಸಂಪತ್ತಿನಿಂದಾನೆ. ನೀನೇನ್ ಮೆಂಟ್ಲ? ಅಲ್ಲ ಜೆಂಟ್ಲ್. ಆ ಹುಡುಗಿ ಬರಲ್ಲ ಅಂತ ಗೊತ್ತಿದ್ರು ಇವ್ರನ್ನೆಲ್ಲಾ ಕರ್ಕೊಂಡ್ ಬಂದಿದ್ಯಲ್ಲ, ಇದು ನಿನಗೆ ನ್ಯಾಯನ? ಅವಳು ಬರಲ್ಲ ಅಂತ ನಾನು ನಿನಗೆ ಹೇಳದ್ನ? ಹಾಗಾದ್ರೆ ಕಾಜಲ್ ಬರ್ತಾಳೆ ಅಂತ ಯಾರಿಗ್ ಗೊತ್ತು ಮಾಮಾ? ವೇಟ್ ಅಂಡ್ ಸಿ ದಿಸ್ ಸೈಡ್. ಹೇ, ಏ ಸಾಗರ್, ಎಲ್ಲೋ ಕಾಣ್ತಾನೆ ಇಲ್ಲ. ಅದೇ ಡ್ಯಾಡ್, ನಾನು ನೋಡ್ತಾ ಇದ್ದೀನಿ. ಎಲ್ಲೋ ಕಾಜಲ್ ಬಂದೇ ಇಲ್ಲ. ನೀ ಸರಿಯಾಗಿ ಹೇಳಿದ್ಯಾ ತಾನೆ? ಹಾ, ನಿಮ್ಮುಂದೇನೆ ಹೇಳಿದ್ನಲ್ಲ ಅಮ್ಮ. ಸರಿ, ಫೋನ್ ಮಾಡಿ ಕೇಳು ಏನಾಯ್ತು ಅಂತ. ತಗ್ಲಾಕೊಂಡ ನನ್ನ ಮಗ ಸತ್ತಿ ತಲೆ ಮೇಲೆ ನೋಡ್ದಂಗ ನಾಟಕ ಆಡ್ತಾವನೆ, ಇವಾಗ ಏನ್ ನಡೆಯುತ್ತೋ. ಹೇ ಕಾಜಲ್, ನೀನ್ ಇಲ್ಲಿ ಬರ್ತೀಯಾ ಅಂತ ನಮ್ಮ ಇಡೀ ಫ್ಯಾಮಿಲಿ ನಿಂಗೋಸ್ಕರ ಏರ್ಪೋರ್ಟ್ ಅಲ್ಲಿ ಕಾಯ್ತಿದ್ದಾರೆ. ವೆರಿ ಡಾರ್ಲಿಂಗ್, ಸಾರಿ ಸಾರಿ, ನೋ ಪ್ರಾಬ್ಲಮ್, ಯು ಟೇಕ್ ಕೇರ್, ಆಲ್ ರೈಟ್, ಬಾಯ್. ಸಾರಿ ಡ್ಯಾಡ್, ಕಾಜಲ್ ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಈಸ್ ವೆರಿ ಸೀರಿಯಸ್, ಏರ್ಪೋರ್ಟ್ ತನಕ ಬಂದು ವಾಪಸ್ ಹೋಗಿದ್ದಾಳೆ ಪಾಪ, ಮತ್ತೆ ಫೋನ್ ಮಾಡ್ತೀನಿ ಅಂದು. ಸೋ ಸಾರಿ. ಹೋಗ್ಲಿ ಬಿಡು, ಆಕ್ಸಿಡೆಂಟ್ ಆದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಈ ವಿಷಯನ ಮೊದ್ಲೇ ಫೋನ್ ಮಾಡಿ ತಿಳಿಸ್ಬೋದಾಗಿತ್ತಾನೆ. ಏನ್ ಮಾಡಕ್ಕಾಗತ್ತೆ ಅತ್ತೆ, ಆಕ್ಸಿಡೆಂಟ್ ಅಂದ್ರೆ ಪೊಲೀಸು ಹಾಸ್ಪಿಟ್ಲ್ ಈ ತರ ಸುಮಾರು ಟೆನ್ಷನ್ ಇರುತ್ತೆ. ಪಾಪ ಎಲ್ಲ ಅವಳು ಒಬ್ಳೆ ಮ್ಯಾನೇಜ್ ಮಾಡ್ತಿದ್ದಾಳೆ, ಅಟ್ ಲೀಸ್ಟ್ ನಾನಲ್ಲಿ ಇದ್ರೆ ಅವಳಿಗೆ ಸ್ವಲ್ಪ ಹೆಲ್ಪ್ ಆಗಿರೋದು. ಏನ್ ಕತೆ ಕಟ್ತಾನ ನನ್ ಮಗ, ಬರೆಯಕ್ಕೆ ಏನನ್ನ ಬಿಟ್ಬಿಟ್ರೆ ರಾಮಾಯಣನೇ ರೀರೈಟ್ ಮಾಡ್ಬಿಡ್ತಾನೆ. ಬನ್ನಿ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಸಾಗರ್.
ನಾವು ವಿಷಯದಲ್ಲಿ ತಮಾಷೆ ಮಾಡಬೇಕು ಅಂತ ಗೊತ್ತಿಲ್ಲ. ಕಾಜಲ್ ವೆಲ್ಕಮ್ ಟು ಇಂಡಿಯಾ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಯಾಕಮ್ಮ ಲೇಟ್? ಸೆಕ್ಯೂರಿಟಿ ಇಮಿಗ್ರೇಷನ್ ಇರುತ್ತಲ್ಲ ಅಂಕಲ್. ಏನು ತೊಂದರೆ ಆಗಲಿಲ್ಲ ತಾನೆ? ನೋ ನೋ, ನಾಟ್ ಅಟ್ ಆಲ್. ಕಾಜಲ್ ಹೇಗಿದ್ದೀಯ? ಫೈನ್ ಅಜ್ಜಿ, ನೀವ್ ಹೇಗಿದ್ದೀರಿ? ಹಾಯ್ ಕಾಜಲ್, ನಾನ್ ಸಾಗರ್ ಅತ್ತೆ ಮಗಳು. ನನಗೆ ಗೊತ್ತು. ಯಾ ಪ್ರಿಯಾಂಕಾ, ಇವ್ರು ರಾಧಾ ಆಂಟಿ, ಇವ್ರು ಗೌರವ ಅಜ್ಜಿ, ಇವ್ರು ನಿಮ್ಮ ಮಾವ ಮೂರ್ತಿ ಅಂಕಲ್, ಲಕ್ಷ್ಮಿ ಆಂಟಿ, ಲಲಿತಾ ಆಂಟಿ, ಮೋಹನ ಅಂಕಲ್, ಇವರು ಸುರೇಶ್ ಅಂಕಲ್, ಅಂಡ್ ಫೈನಲಿ ಚಂದ್ರು ಅಣ್ಣ. ಆಮ್ ಐ ರೈಟ್? ಆಗ್ಲಿ, ನಮ್ಮೆಲ್ಲರ ಜಾತಕನು ನಿನ್ ಕೈಲಿ ಕೊಟ್ಬಿಟ್ಟಿದಾನ ಇವನು. ಏನಮ್ಮ, ನಿಮ್ ಪೇರೆಂಟ್ಸ್ ಬರ್ಲಿಲ್ವಾ? ನನ್ಗೆ ತಂದೆ ತಾಯಿ ಇಲ್ಲ ಅಂಕಲ್. ಯಾಕೆ? ಸಾಗರ್ ಹೇಳಿಲ್ವಾ? ಅಲ್ಲ ಡ್ಯಾಡ್, ಅದು ಅವಳೆ ಬಂದು ಹೇಳಿದ್ರೆ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ. ಬುದ್ಧಿ ಇದೆಯೋ ನಿಂಗೆ? ಇದು ಒಂದ್ ಸರ್ಪ್ರೈಸಾ? ಬೇಜಾರ್ ಮಾಡ್ಕೋಬೇಡಮ್ಮ, ನಮಗ್ ಗೊತ್ತಿರ್ಲಿಲ್ಲ. ಪರವಾಗಿಲ್ಲ ಅತ್ತೆ, ನಮ್ಗೇನು ಬೇಜಾರಿಲ್ಲ. ಸಾಗರ್ ಕ್ಯಾರೆಕ್ಟರ್ ನನಗ್ ಗೊತ್ತಿಲ್ವಾ? ಸರಿ ಸರಿ, ಬನ್ನಿ, ಎಲ್ಲರೂ ಮನೆಗೆ ಹೋಗಿ ಮಾತಾಡೋಣ. ಯು ನೋ ಹೌ ಇಟ್ ಈಸ್ ಅಂಡ್ ಆಲ್ ದಟ್. ವೌ, ಎಕ್ಸ್ಕ್ಯೂಸ್ ಮೀ. ಹಾಯ್ ಸಾಗರ್, ವಾಟ್ಸ್ ಅಪ್? ಹೇಗಿದ್ಯಾ? ವಾಟ್ಸ್ ಅಪ್? ಐ ಆಮ್ ಗೋನ್ ಟು ಬಿ ಅಪ್ ಸೂಸೈಡ್ ಮಾಡ್ಕೊಳ್ಳಕ್ಕೆ ಹಗ್ಗ ಹುಡುಕ್ತಾ ಇದ್ದೀನಿ. ಆರ್ ಯು ಕಿಡಿಂಗ್ ಮೀ? ಅವಳು ಯಾರೋ ನಿನ್ ಫ್ರೆಂಡ್ ಕಾಜಲ್ ಅಂತ ಫೋಟೋ ಕಳಿಸಿದ್ಯಲ್ಲ, ಅವಳು ಇಂಡಿಯಾಗೆ ಬರೋ ಚಾನ್ಸ್ ಇಲ್ಲ ಅಂದೆ. ನಿನ್ ಮಾತ್ ನಂಬ್ಕೊಂಡು ಲವ್ ಗಿವ್ ಅಂತ ಏನೇನೋ ಸ್ಟೋರಿ ಕಟ್ಟಿದ್ದೀನಿ ಇಲ್ಲಿ. ಅವಳು ನೋಡಿದ್ರೆ ಏಲಕ್ ಬಂದು ಲ್ಯಾಂಡ್ ಆಗಿದ್ದಾಳೆ. ಕಾಜಲ್ ಬ್ಯಾಂಗ್ಳೂರ್ಗೆ ಬರೋದ? ಇಂಪಾಸಿಬಲ್. ಬರೋದ? ಪಾಸಿಂಗ ಕಟ್ಕೊಂಡು ಬಲಗಾಲ್ ಇಟ್ಕೊಂಡು ಬ್ಯಾಂಡ್ ಬರೆಸ್ಕೊಂಡು ಮನೆ ಸೊಸೆ ಆಗೋ ಬಿಲ್ಡಪ್ ಕೊಡ್ತಿದ್ದಾಳೆ ಇಲ್ಲಿ. ಐ ಥಿಂಕ್ ಸಮಥಿಂಗ್ ಇಸ್ ರಿಯಲಿ ರಾಂಗ್. ಇರು ಇರು, ನಾನು ಎನ್ಕ್ವೈರಿ ಮಾಡಿಬಿಟ್ಟು ನಿನಗೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ತಗೊಂಬ ತಗೊಂಬ. ಸಾಕು ಅತ್ತೆ, ಎಲ್ರು ಅದು ಇದು ತಿನ್ಸಿ ತಿನ್ಸಿ ಹೊಟ್ಟೆ ಭಾರ ಆಗ್ಬಿಟ್ಟಿದೆ. ಆಸ್ಟ್ರೇಲಿಯಾದಲ್ಲಿ ಇದೆಲ್ಲ ಎಲ್ಲಿ ಸಿಗುತ್ತಮ್ಮ? ಸಂಕೋಚ ಪಡ್ಬೇಡ, ಹೊಟ್ಟೆ ತುಂಬಾ ತಿನ್ನು. ಅಜ್ಜಿ, ಆಪಲ್ ಹುಟ್ಟಿದ್ದೆ ಆಸ್ಟ್ರೇಲಿಯಾಲಿ, ಅಲ್ಲಿ ಸಿಗದೆ ಇರತ್ತಾ? ನೀನ್ ಎಷ್ಟು ಕ್ಯೂಟ್ ಆಗಿದ್ಯಾ, ಒಂದ್ ಸ್ಮೈಲ್ ಕೊಟ್ರೆ ಸಾಕು, ಹುಡುಗರ ಹಿಂಡೆ ನಿನ್ನಿಂದ ಬರುತ್ತೆ. ಅಲ್ಲಮ್ಮ ಕಾಜಲ್, ನೀನು ಫಾರಿನ್ ಅಲ್ಲೇ ಹುಟ್ಟಿ ಬೆಳೆದು ಓದೋಳು, ಅಂಥದ್ರಲ್ಲಿ ನಮ್ ಸಾಗರೇ ನಿನ್ನ ಲವ್ ಮಾಡ್ಬೇಕು ಅಂತ ಯಾಕ ಅವ್ನ ಕೈಕಾಲ್ ಹಿಡಿದು ಕೇಳ್ಕೊಂಡೆ? ಹಾ ಅತ್ತೆ, ಯಾರ್ ಹೇಳಿದ್ರು ನಾನ್ ಅವ್ನ ಕೈಕಾಲ್ ಹಿಡ್ಕೊಂಡೆ ಅಂತ? ಹೌದಾ? ಎಷ್ಟು ಸುಳ್ಳು ಹೇಳಿದಾನೆ. ಅವ್ನ ನನ್ನ ಲವ್ ಮಾಡಕ್ಕೆ ಏನೆಲ್ಲ ಮಾಡಿದಾನ್ ಗೊತ್ತಾ? ವೀಕೆಂಡ್ ಟು ನೈಟ್ ಆಗಿತ್ತು ಲೇಟು, ವೀಕೆಂಡ್ ಟು ನೈಟ್ ಆಗಿತ್ತು ಲೇಟು, ಹೋಗ್ತಿದ್ದೆ ನಾನು ಸ್ಟ್ರೀಟ್ ಅಲ್ಲಿ, ಪಾಳ್ ಬಿದ್ದ ಹೌಸ್ ಒಳಗೇನೋ ನಾಯ್ಸ್, ಕಾಪಾಡಿ ಅಂತ ಕಿರು ಚಾಟ, ಒಳಗ ಹೋಗಿ ನೋಡಿ ಶಾಕ್ ಆದೆ. ಅವನು ಬಿದ್ದಿದ್ದ, ಒಬ್ಬೆ ಹಾಕ್ತಿದ್ದ, ಶರ್ಟ್ ಹರಿದಿತ್ತು, ಮೈ ಕೈ ಪರಚಿತ್ತು, ಐದಾರು ಹುಡುಗಿಯರು ಅವನ್ ಮೇಲಿದ್ರು. ಆಂಟಿ ರೇಪ! ಅಯ್ಯೋ ಪಾಪ, ಮೈ ನಟ್ಗೆ ತಗದೆ, ಒಂದೈದ್ ಬಸ್ಕಿ ಹೊಡೆದೆ, ಹಲ್ಲನ್ನು ಕಾಡದೆ, ಮುಷ್ಟಿ ಬಿಗಿ ಹಿಡದೆ, ಎಗರಿ ಒಬ್ಳದೆಗೆ ಒಗ್ಬಿಟ್ಟದೆ. ಎರಡ್ ಗುಡ್ದ ಅಪಂಚ, ಒಂದ್ ಪಲ್ಟೆ ಮುಟಿಕ್ ಎಲ್ಲ ಮಟಾಶ್. ಈ ಕಡೆ ನೋಡಿದ್ರೆ ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆಗೂ ಅರಿಯಲಾರೆ ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ, ಶೀಲ ಹೋಯ್ತು ಅಂತ ಶೀಲ ಶೀಲ ಕಿ ಜವಾನಿ, ಶೀಲ ಹೋಯ್ತು ಅಂತ ಮುಖ ಮುಚ್ಚಿ ಅಳ್ತಾ, ಪಾಪ ಅವನಲ್ಲಿ ಕುಂತ್ ಬಿಟ್ಟ, ಹೋದ್ಮೇಲೆ ಮಾನ ಇನ್ಯಾಕೆ ಪ್ರಾಣ, ಅಂತ ದೊಡ್ಡ ಬಿಲ್ಡಿಂಗ್ ಹತ್ಬಿಟ್ಟ, ಇನ್ನೇನ್ ಬೀಳ್ಬೇಕ, ಹಾಕ್ದೆ ನಾನ್ ಬ್ರೇಕ್, ಹಿಂದ್ ಹೋಗಿ ಟೈಟಾಗ್ ಹಿಡ್ಕೊಂಡೆ. Thank you.
ನೋಡ್ತಾ ನೋಡ್ತಾ ಒಂದ್ ಹುಡುಗನ್ ಲೈಫ್ ಅನ್ಯಾಯವಾಗಿ ಹಾಳಾಗತ್ತಲ್ಲ ಅಂತ ಲವ್ ಮಾಡ್ಬಿಟ್ಟೆ. ಇದ ಕಥೆ? ನಾನು ಅನ್ಕೊಂಡೆ ಆಸ್ಟ್ರೇಲಿಯಾದಲ್ಲಿ ಎಲ್ಲಾ ಹುಡುಗರನ್ನ ಬಿಟ್ಟು ಇವಳು ಇವನ್ ಹಿಂದೆ ಯಾಕ್ ಬಿದ್ಲು ಅಂತ. ಈಗ ಗೊತ್ತಾಯ್ತು ಇವನ್ ಬಂಡವಾಳ ಏನು ಅಂತ. ಗಂಡಸ್ರ ಬುದ್ಧಿನೇ ಇಷ್ಟು, ಹೆಂಗಸ್ರ ವಿಷಯದಲ್ಲಿ ಬರೀ ಜಂಬ ಕೊಚ್ಕೊಳ್ಳೋದು. ಕತ್ಲಲ್ ಬಂದು ಕಾಲ್ ಹಿಡಿಯೋದು, ಬೆಳ್ಕಲ್ ಬಂದು ಮೀಸೆ ತಿರ್ಬೋದು. ಮಮ್ಮಿ ಮಮ್ಮಿ ಅಲ್ಲೋಡು, ಮಾಮ ಎಲ್ಲ ಕತ್ ಕೇಳಿಸ್ಕೊಂಡು ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದಾನೆ. ನಾನ್ಯಾಕೆ ತಪ್ಪಿಸ್ಕೊಂಡು ನೋಡೋಗ್ಲಿ, ಅವಳು ಹೇಳ್ತಿರೋದೆಲ್ಲ ಸುಳ್ಳು. ಅಂದ್ರೆ ನೀನ್ ಹೇಳಿದ್ ಸರಿನಾ? ಅದು ನೋಡ್ದ್ಯಾ ನೋಡ್ದ್ಯಾ, ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅಂತ ಇದಕ್ಕೇನೆ ಹೇಳೋದು. ಹೋಗ್ಲಿ ಬಿಡು, ಸುಳ್ಳು ಹೇಳಿದ್ರು ಒಳ್ಳೆ ಹುಡುಗಿನೇ ಸೆಲೆಕ್ಟ್ ಮಾಡಿದ್ಯಾ. ಎನಿ ಹೌ ಕಂಗ್ರಾಟ್ಸ್. ಆಯ್ತು ಹುಡುಗಾಟ ಸಾಕು, ಎಲ್ಲ ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್ ಸಾಗರ್. ಮತ್ತೆ ಕಾಲ್ಗೆ ಎಣ್ಣೆ ಹಚ್ತೀನಿ ಬನ್ನಿ. ಬಂದೆ. ಏನೆ ಏನೋ ಮಾಮ, ಒಬ್ಳು ಕಣ್ಣೊಡಿತಾಳೆ, ಒಬ್ಳು ಹೊಟ್ಟೆಗೊಡಿತಾಳೆ. ಹಾಯ್ ಸಾಗರ್, ಏನಿಷ್ಟೊತ್ತಲ್ಲಿ? ಏನಾದ್ರೂ ಮಾತಾಡ್ಬೇಕಿತ್ತ? ಅಲ್ಲ, ನಿನ್ನ ಮರ್ಡರ್ ಮಾಡೋದಕ್ಕೆ. ಮರ್ಡರ? ನಿನ್ನೆ ನೋಡಿದ್ರೆ ಹಾ ಕಾಣಿಸಲ್ವಲ್ಲ. ಏನೆ, ನಾನ್ ನಿನ್ ಹಿಂದೆ ಮುಂದೆ ಸುತ್ತಿ ನಿನ್ ಕಾಲಿಡ್ಕೊಂಡು ನನ್ನ ಲವ್ ಮಾಡುವನ್ನ? ಯಾರೇ ನೀನು? ಹೂ ದ ಹೆಲ್ ಯು? ಏನ್ ಸಾಗರ್ ಹೀಗೆ ಹೇಳ್ತಿದ್ಯಾ? ನಾನ್ ಯಾರಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತಾಗಕ್ ನೀನೇನ್ ಐಶ್ವರ್ಯ ರೇ, ಆಂಜಲಿನಾ ಜೋಲಿನಾ? ನಮ್ ಮನೆಗೆ ಯಾಕ್ ಬಂದೆ? ಯಾಕೆ ಯಾಕ್ ಸಾಗರ್ ಏನೇನು ಮಾತಾಡ್ತಿದ್ಯಾ? 25th ಎಂಗೇಜ್ಮೆಂಟ್, 15th ಬಂದ್ಬಿಡು ಅಂತ ನೀನೇ ತಾನೇ ಹೇಳಿದ್ದು. ಹೌದೋ ಇಲ್ವೋ ನೀವಾದ್ರೂ ಹೇಳಿ ಚಂದ್ರು ಮಾಮ. ಹೌದೌದೌದು, ನೀನೇ ಫೋನ್ ಮಾಡಿದ್ದು, ನಾನೇ ಐ ವಿಟ್ನೆಸ್. ಮಾಮ ಪಾರ್ಟಿ ಬದಲಾಯಿಸ್ತಿದ್ಯಾ? ಅವಳನ್ನ ನಂಬೇಡ, ನಾನು ಅವಳಗ್ ಫೋನ್ ಮಾಡಿಲ್ಲ. ಅಂದ್ರೆ ಇನ್ನೊಬ್ಳು ಲವರ್ ಇದ್ದಾಳ ನಿನ್ಗೆ? ಲವ್ ಗುದ್ಬಿಡ್ತೀನಿ. ಲವರ್ ಅಂತ ಲವರ್ ನಿಜ ಹೇಳು, ಇಲ್ಲ ನನ್ ಸ್ಕೀಮ್ ಫ್ಲಾಪ್ ಆದ್ರೂ ಪರವಾಗಿಲ್ಲ, ಮನೆಯವ್ರನ್ನೆಲ್ಲ ಎಬ್ಬರಿಸಿ ನಿನ್ ಬಂಡವಾಳ ಬಯಲು ಮಾಡ್ಬಿಡ್ತೀನಿ. ಲಗೇಜ್ ಎತ್ಕೊಂಡೋಗೋ. ಅಂದೆ ಮಾವಾ, ಅಂಕಲ್, ಆಂಟಿ, ಅಜ್ಜಿ, ಚಿಲ್ಡ್ರನ್. ಅಯ್ಯಯ್ಯೋ, ಗಾಡಿ ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾಯ್ತಲ್ಲೋ ಅಳಿಮಯ್ಯ. ಏನಾಯ್ತಮ್ಮ ಕಾಜೋ, ಯಾಕೆ ಹಾಕಿ ಕಿರ್ಚ್ಕೊಂಡೆ? ನೋಡಿ ಮಾವ, ನಾನ್ ಸುಮ್ನೆ ಮಲ್ಕೊಂಡಿದ್ರೆ ಇವ್ರು ಬಂದು ಏನೇನೋ ತರ್ಲೆ ಮಾಡ್ತಿದ್ದಾರೆ. ಅಯ್ಯಯ್ಯೋ ಡ್ಯಾಡ್, ನಾನೇನು ಮಾಡಿಲ್ಲ. ಮತ್ತ್ಯಾಕಪ್ಪ ಇಷ್ಟೊತ್ತಿನಲ್ಲಿ ಅವಳ ರೂಮ್ ಹೋಗಿದ್ದೆ? ಅದು ಅದು ಅಮ್ಮ ಜರ್ನಿ ಮಾಡಿ ಬಂದಿದ್ದಾಳಲ್ಲ, ಮನೆ ಬೇರೆ ಹೊಸ್ತು, ನಿದ್ದೆ ಬಂತ ಇಲ್ವಂತ ಸುಮ್ನೆ ನೋಡೋಣ ಅಂತ ಬಂದೆ. ಸುಮ್ನೆ ನೋಡಕ್ ಬಂದೆ, ಕಿರ್ಚ್ಕೊಂಡ್ಬಿಡ್ತಾಳ? ನೀನೇನು ಕಿತ್ತಾಪತ್ತಿ ಮಾಡಿದ್ಯಾ? ಪ್ರಾಮಿಸ್ ಇಲ್ಲ ಕಣ್ರು. ನೀನೇನ್ ಪ್ರಾಮಿಸ್ ಮಾಡ್ಬೇಡ, ನೀನ್ ಲವ್ ಸ್ಟೋರಿ ಉಲ್ಟಾ ಹೇಳ್ದಾಗ್ಲೇ ನಂಗೆ ಗೊತ್ತಾಯ್ತು ನಿನ್ ಹತ್ರ ಸುಳ್ಬುರ್ಕ ಅಂತ. ಹೇಯ್ ಭಯ ಮುಚ್ಕೊಂಡಿರ. ಸರಿ ಸರಿ ಹೋಗ್ ಮಲ್ಕೋ ಕಾಜಲ್. ನಿನ್ಗೆ ಏನಾದ್ರು ಭಯ ಆದ್ರೆ ಪ್ರಿಯಾಂಕನ ಕರೆದು ಮಲ್ಸ್ಕೋ. ಪರವಾಗಿಲ್ಲ ಆಂಟಿ, ಬಾಗಿಲ್ ಭದ್ರವಾಗಿ ಹಾಕೊಂಡು ಮಲ್ಕೋತೀನಿ. ಗುಡ್ ನೈಟ್. ಮಲ್ಕೊಂತ್ಯ ಮಲ್ಕೊಂತ್ಯ, ನಮಗ್ ತಾನೆ ನಾವು ನೋಡೋದ್ ನೋಡು. ತಾವ ಇಲ್ಲೇನು ಹೋಗ್ತಾ ಇದೀನಮ್ಮ? ನಿಮ್ ರೂಮ್ ಇದಲ್ಲ ಆ ಕಡೆ ಇದೆ. ಪಾಪ ಅರ್ಧಂಬರ್ಧ ನಿದ್ದೆ ಅಲ್ಲ.
ಹೇಗೆ ಮಿಸ್ ಆದ್ಲಾಳು ಬಾಸ್? ಅದು ಇಂಡಿಯಾದ ಯಾವುದೋ ಜೈಲಲ್ಲಿ ಕೊಳ್ತು ನಾರ್ತಿದ್ದ ನಿಮ್ಮನ್ನ ಪಾಸ್ಪೋರ್ಟ್ ವೀಸಾ ಮಾಡಿಸಿ ಫಾರಿನ್ ಕರ್ಕೊಂಡು ಬಂದು ಸ್ಕಾಚ್ ವಿಸ್ಕಿ ಕುಡಿಸಿ ಸಾಕ್ತಾ ಇರೋದು ಏನು ಇದಕ್ಕ? ನನಗೆ ನನ್ನ ಜಾಸ್ಮಿನ್ ಬೇಕು. ಎಲ್ಲಿದ್ದಾಳ ಅವಳು? ಹುಡುಗಿ ಹುಡುಗಿ I want the entire list of last year batch of computer science students, especially Kajal and her friends. What are you talking, man? It is impossible. Hey, hey, boy, man, what are you doing? Okay, I'll show you. Wait. I'll see. ಈ ಹುಡುಗಿನ ಬೇಗ ಟ್ರೇಸ್ ಮಾಡಿ. ಕಾಜಲ್ ಯಾಕೆ ಈ ಥರ ಮಾಡಿದ್ಲು? ಅವಳು ಯಾವತ್ತೂ ಒಂದು ಸಣ್ಣ ತಪ್ಪು ಮಾಡ್ದೋಳಲ್ಲ. ನನಗೂ ಒಂದು ಮಾತು ಹೇಳಿದೆ, ದಿಢೀರಂತ ಇಂಡಿಯಾಗೆ ಹೋಗಿದ್ದಾಳೆ ಅಂದರೆ ಏನೋ ಬಲವಾದ ಕಾರಣ ಇರಲೇಬೇಕು. ಕಾಜಲ್ ಎಲ್ಲಿ? ಯಾವ ಕಾಜಲ್? ಎಲ್ಲಿ ಕಾಜಲ್? ಕಮಾನ್ ಹೇಳು, ವೇರ್ಸ್ ಮೈ ಕಾಜಲ್? ಆಕ್ಚುಲಿ ಅವಳು ನನ್ನ ಫ್ರೆಂಡು. ನನಗೆ ಗೊತ್ತಿಲ್ಲ ಅವಳು ಇಂಡಿಯಾಗೆ ಹೇಗೆ ಹೋದ್ಲು, ಯಾಕೆ ಹೋದ್ಲು ಅಂತ. ಅವನು ಯಾವನೋ ಪ್ರಾಬ್ಲಮ್ ಅಲ್ಲಿದ್ರೆ ನನ್ನ ಕಾಜಲ್ ಫೋಟೋ ಕಳ್ಸಕ್ಕೆ ನೀನ್ ಯಾವಳೆ? ಗೈಸ್, ಈ ಬಾಡಿನ ಯಾವ್ದಾದ್ರು ಬಾಯ್ಸ್ ಹಾಸ್ಟೆಲ್ ಮುಂದೆ ಬಿಸಾಕಿ, ಆಸ್ಟ್ರೇಲಿಯನ್ಸ್ ಅಟ್ಯಾಕ್ ಮಾಡಿದ್ರು ಅಂತ ಕೇಸ್ ಫೈಲ್ ಆಗುತ್ತೆ. ಈ ಜೆನಿ ಏನಾದ್ಲು, ಫೋನ್ ಬೇರೆ ನಾಟ್ ರೀಚಬಲ್. ನನಗೆ ಗೊತ್ತಿರೋಳು ಎಲ್ಲ ಫ್ರೆಂಡ್ಸ್ನ ವಿಚಾರಿಸಿದ್ದೀನಿ, ಒಬ್ರಿಗೂ ಗೊತ್ತಿಲ್ಲ ಅಂತಿದ್ದಾರೆ. ಈ ಕಾಜಲ್ ಯಾರು ನೋಡಕೊಳ್ಳೋಳ ತರನೇ ಕಾಣಿಸ್ತಾಳೆ. ಈ ಜೆನಿ ಏನಾದ್ರೂ ಪ್ಲಾನ್ ಮಾಡಿ ನನ್ನ ಸತಾಯಿಸಕ್ಕೆ ಕಳ್ಸಿರ್ಬೋದಾ? ಒಂದು ಗೊತ್ತಾಗ್ತಿಲ್ವೇ, ನೀನ್ ಈ ರೀತಿ ಬೋನಲ್ಲಿ ಬಿದ್ದು ಹುಲಿ ತರ ಅಡ್ಡಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ ಅಳಿಮಯ್ಯ, ಏನಾದ್ರೂ ಪ್ಲಾನ್ ಮಾಡ್ಬೇಕು. ಗೊತ್ತು ಮಾಮ, ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಹೇಳ ಹೇಳು. ವೈಲ್ಡ್ ಆಗ್ಬೇಕು. ವೈಲ್ಡ್ ಅಂದ್ರೆ ರೇಪ್ ಮಾಡ್ಬೇಕು. ನನ್ ಮಗನ ಮಾವ ಅಳ್ಳಿನ್ ಕೊಡ ಐಡಿಯಾನ ಇದು? ಒಂದ್ ಹುಡುಗಿ ನಮ್ಮನೇಲಿ, ಅದ್ರಲ್ಲೂ ನಾನು ನಿನ್ನ ನಾನು ಹೇಳಿದ್ದು ಉಮೇಶ್ ರೆಡ್ಡಿ ತರ ರೇಪ್ ಮಾಡುವಂತಲ್ಲ, ಫಿಲ್ಮಿ ವಿಲನ್ ತರ ಆಕ್ಟ್ ಮಾಡುವಂತ. ಸರಿ, ಅದು ನೋಡಬೇಡ. ಒಂದ್ ಸೆಕೆಂಡ್. ಏನು ವಯಗ್ರಹ ಏನಾರ ಬೇಕಾ? ಸುಮ್ನೆ ತಮಾಷೆ. ಅಳಿಮಯ್ಯ, ಇದೇ ಮಿಡ್ ನೈಟ್ ಮಸಾಲಾ ಟೈಮು, ಬಿಡ್ಬೇಡ ಹೋಗು. ಲವ್ ಮಾಮ, ಭಯ ಆಗತ್ಕಣೋ, ನೀನು ಬಂದ್ಬಿಡು ಮಾಮ ಪ್ಲೀಸ್. ಜೈ ಜೈ ಮಾಲಾ.
ಮಾಡ್ತಾವನ್ ಇವನು? ಸೌಂಡು ಇಲ್ಲ, ಎಫೆಕ್ಟು ಇಲ್ಲ, ಇವನು ಸೈಲೆಂಟ್ ಫೈಟ್ರು. ಕಿರ್ಚಿದ್ರೆ ಮರ್ಡರ್ ಮಾಡ್ಬಿಡ್ತೀನಿ. ಏನು ಅಪ್ಪಿತಪ್ಪಿ ನಿನ್ ಫೋಟೋ ಯೂಸ್ ಮಾಡ್ಕೊಂಡೆ ಅಂತ ಅದನ್ನೇ ನೆಪ್ಪಾಗಿ ಇಟ್ಕೊಂಡು ನಮ್ಮನೆ ಲೂಟಿ ಮಾಡಕ್ ಬಂದಿದ್ಯಾ? ಇವತ್ ನಿನ್ನ ಸುಮ್ನೆ ಬಿಡೋದಿಲ್ಲ, ರೇಪ್ ರೇಪ್ ಮಾಡ್ಬಿಡ್ತೀನಿ. ಇದಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್ ಕ್ರಿಯೇಟ್ ಮಾಡ್ತಿದ್ಯಾ? ರೇಪ್ ತಾನೆ ಮಾಡ್ಕೋ. ಹೇಗಿದ್ರು ಇನ್ ಮೂರ್ ದಿನಕ್ಕೆ ಎಂಗೇಜ್ಮೆಂಟ್, ಒಂದ್ ವಾರಕ್ಕೆ ಮದ್ವೆ, ಆಫ್ಟರ್ ಆಲ್ 10 days ಅಷ್ಟೇ. ಅಲ್ಲಿವರೆಗೂ ನಿನ್ ಕಾಯಕ್ ಆಗಲ್ಲ ಅಂದ್ರೆ ನಾನ್ ಏನು ಮಾಡಕ್ಕಾಗಲ್ಲ. ನಿನ್ನ ಆಸೆನೆ ನನ್ನ ಆಸೆ. ಸರಿ ಬಾ. ಅಯ್ಯೋ ಕಪಡಿ, ಕಪಡಿ ಯಾಕೆ ಏನಾಯ್ತು? ಅಯ್ಯೋ ರೇಪಿಸ್ ದೇವ ಮಾಮ ನಡೆಯೋ. ಸಾಗರ್ ಕಾಜಲ್ ಹೆಸರಲ್ಲಿ ಪೂಜೆ ಮಾಡಿ. ಆಗ್ಲಿ, ನಾನ್ ನಿನ್ಗೆ ರಾತ್ರಿ ಹೇಳಿದ್ದೇನು, ನೀನ್ ಮಾಡಿದ್ದೇನು? ಅವಳು ಕಿರ್ಚ್ಕೊಂಡು ಓಡ್ ಬರ್ತಾಳೆ ಅಂತ ನಾನ್ ಬಾಗಿಲು ಕಿವಿ ಕೊಟ್ಕೊಂಡು ಕೇಳ್ತಾ ಇದ್ರೆ ನೀನ್ ಕಿರ್ಚ್ಕೊಂಡು ಓಡ್ ಬರ್ತಾ ಇದ್ಯಾ? ಅವಮಾನ, ಅವಮಾನ, ಗಂಡ ಸ್ಕೂಲಕ್ಕೆ ಅವಮಾನ. ನನ್ನ ಮಗನ ಮಾವ ಅಂತ ಸುಮ್ನೆ ಬಿಡ್ತಾ ಇದ್ದೀನಿ? ಇನ್ನೊಂದ್ ಸತಿ ಈ ತರ ಡಬ್ಬ ಐಡಿಯಾ ಕೊಟ್ಟೆ, ಕೈ ಕಾಲ್ ಮುರಿದು ಇದೇ ದೇವಸ್ಥಾನದ ಮುಂದೆ ಭಿಕ್ಷೆ ಅಂತ ಕೂರಿಸ್ಬಿಡ್ತೀನಿ. ಸಾಗರ್, ಇಲ್ಲೇನೋ ಮೀಟಿಂಗು, ಒಳಗಡೆ ಪೂಜೆ ನಡೀತಾ ಇದೆ, ಬಾ ಬಾ. ಬರ್ತೀನಿ, ಹೋಗ. ನಾವಿಲ್ಲೇನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರೆ ಇವಳ್ದೊಂದು. ಅದಕ್ಕೆ ಕಾಂಗ್ಸ್ ಇಡುತ್ತೀಯಾ? ಬರ್ದಿದ್ರೆ ಇಲ್ಲೇ ಸಾಯಿ, ನನ್ಗೇನು? ಎಲ್ಲೇ ಅವನು? ಎಲ್ಲಿದನ್ನು ನೋಡು ಕರಿಯಮ್ಮ. ಸರಿ ಅತ್ತೆ. ಅಳಿಮಯ್ಯ ಹೀಗ್ ಮಾಡಿದ್ರೆ? ಹೇಯ್, ನಿನ್ ಕಿತ್ತೋಗಿರೋ ಐಡಿಯಾಗಳೆಲ್ಲ ಕೊಟ್ಬೇಡ, ಸ್ವಲ್ಪ ಸುಮ್ನೇರಪ್ಪ. ಹೋಗ್ತೇನೆ ಇಷ್ಟು ಹುಡುಗರ ಮುಂದೆ ಸೂಪರ್ ಮ್ಯಾನು, ಹುಡುಗಿರ ಹಿಂದೆ ಡ್ಯಾಬರ್ ಮ್ಯಾನು. ಕೋತಿ ಯಾಕೆ? ನಿಮ್ಮಜ್ಜಿ ನಾನ್ ಕರೆದ್ರೆ ಬರ್ಲಿಲ್ಲ, ಅವಳು ಕರೆದ್ರೆ ಅಚ್ಚಿನ ಈ ತರ ಹಿಂದೆ ಬರ್ತೀಯಾ? ಮನೆಗ್ ಬಾ, ನೋಡ್ಕೋತೀನಿ. ಕತಗವಳೆ ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ನಿಮ್ಮಪ್ಪ ಲೂಸಾ, ನಿಮ್ಮಮ್ಮ ಲೂಸಾ, ನೀನು ಲೂಸಾ.
ಅಲ್ಲ, ಒಂದು ಫೋನ್ ಹಾಕಿದ್ರೆ ಏನೇ ಕೆಲಸ ಇದ್ರು ನಾನೇ ಅಟೆಂಡ್ ಮಾಡ್ಬಿಡ್ತಿದ್ದೆ. ನೀನಾಗೆ ಇಲ್ಲಿಗೆ ಬಂದಿದ್ಯಾ ಅಂತಂದ್ರೆ ಯಾವುದೋ ಮುಖ್ಯವಾದ ಕೆಲಸನೇ ಇರಬೇಕು. ಕಾಜೋಲ್. ಕಾಜೋಲ? ಎಸ್. ಅಂದ್ರೆ ಒಂದು ಹುಡುಗಿಗೋಸ್ಕರನ? ನೋ ಹುಡುಗಿ, ಶೀಸ್ ಮೈ ಹಾರ್ಟ್, ಮೈ ಸೋಲ್, ಮೈ ಲೈಫ್. ನಮ್ಮ ಅಪ್ಪಂಗೆ ಕಣ್ ತೋರಿಸ್ತೀಯಾ? ಸೋನು ಬೇಡ, ಪ್ಲೀಸ್ ನನ್ನ ಮಾತು ಕೇಳು. ನೋಡು, ಅವನಿಗೆ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಅವನು ಉದ್ದಕ್ಕೆ ಬೆಳೆದೇನೆ ಅಷ್ಟೇ, ಸಣ್ಣ ಹುಡುಗ. ಸೋನು ಪ್ಲೀಸ್. ಶತ್ರು ಆಗಲಿ ಮಿತ್ರ ಆಗಲಿ, ನನ್ನ ಹತ್ರ ಬರ್ಬೇಕು ಅಂದ್ರೆ ಮೊದಲು ನಾನು ಯಾರು ಏನು ಅಂತ ತಿಳ್ಕೊಂಡು ಬರ್ಬೇಕು. ನಿನ್ನ ಬಗ್ಗೆ ಅವನಿಗೆ ಯಾವ ವಿಷಯನೂ ಗೊತ್ತಿಲ್ಲ ಸೋನು. ಈ ಚಿಲ್ಟು ನನ್ನ ಮಗನ್ನ ಮೊದಲು ಆಚೆ ಕಳಿಸು, ಇಲ್ಲಾಂದ್ರೆ ಇವನ ಅಂತಿಮ ಯಾತ್ರೆನ ನೀನೇ ರೆಡಿ ಮಾಡ್ಬೇಕಾಗತ್ತೆ. ವಿಕ್ರಮ್ ರೆಡಿ ಆಚೆ, ನೋಡಿಯೋ ಹೋಗ ಆಚೆ. ಐ ಆಮ್ ವೆರಿ ಸಾರಿ ಸೋನು, ವೆರಿ ಸಾರಿ. ಪ್ಲೀಸ್ ಕೂತ್ಕೋ 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 ಕೂತ್ಕೋ. ಈಗ ಹೇಳು, ಆ ಕಾಜೋಲ್ ಯಾರು? ಈಗ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾ ನಿನಗೆ? ಗೊತ್ತು, ಇಂಡಸ್ಟ್ರಿಯಲಿಸ್ಟ್ ರಾಜಶೇಖರ್ ಮೂರ್ತಿ ಮನೆಯಲ್ಲಿದ್ದಾಳೆ. ರಾಜಶೇಖರ್ ಮೂರ್ತಿ ಗೊತ್ತಾ ನಿನ್ಗೆ? ಗೊತ್ತು. ನನ್ನ ನಿನ್ನ ಡ್ರಗ್ಸ್ ಬಿಸ್ನೆಸ್ ಬಗ್ಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ನನ್ನನ್ನ ಜೈಲಿಗೆ ಕಳಿಸಿದ್ದೆ ಈ ರಾಜಶೇಖರ್ ಮೂರ್ತಿ. ಇನ್ನು ಅವನನ್ನ ಯಾಕೆ ಹಾಗೆ ಉಳಿಸಿದ್ಯಾ? ಉಡಾಯಿಸೋತಾನೆ? ಅದು ಅಷ್ಟು ಸುಲಭ ಅಲ್ಲ ಸೋನು. ರಾಜಶೇಖರ್ ಮೂರ್ತಿ ಇಸ್ ಅ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಅವನಿಗೆ ಪೊಲೀಸ್ನವರ ರಾಜಕಾರಣಿಗಳ ಸಪೋರ್ಟ್ ಇದೆ, ಪ್ರೊಟೆಕ್ಷನ್ ಇದೆ. ಅವನ್ನೇನಾದ್ರೂ ನಾನು ಟಚ್ ಮಾಡಿದ್ರೆ ನನ್ನನ್ನ ಬೇಟೆ ಆಡ್ಬಿಡ್ತಾರೆ. ಕರ್ನಾಟಕ ಪೊಲೀಸ್ ಏನು ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವರೇನಾದ್ರೂ ಕಣ್ಣಿಟ್ರೆ ಬದುಕೋದು ತುಂಬಾನೇ ಕಷ್ಟ ಸೋನು. ಸಾವಿರ ಕೊಟ್ರೆ ಸ್ಟೇಷನ್ ನಂದು, ತಲೆ ಕೆಟ್ರೆ ತೀರ್ಪು ನಂದು, ಸಡ್ಡೆ ಹೊಡೆದಿಂತ ಸರ್ಕಾರನೇ ನಂದು. ನಿಂತರ ನಾನ್ ಭಯ ಪಡೋದಿದ್ರೆ ಇಲ್ಲಿ ತನಕ ನಾನು ಬರ್ತಾನೆ ಇರ್ಲಿಲ್ಲ. ಏ, ಈ ಕತೆ ಪುರಾಣ ಎಲ್ಲ ನಂಗೆ ಬೇಕಾಗಿಲ್ಲ. ಐ ವಾಂಟ್ ಮೈ ಕಾಜಲ್. ನಿನ್ ಕೇಳಿ ಆಗುತ್ತ ಹೇಳು? ಆಗತ್ತೆ, ಖಂಡಿತ ಆಗತ್ತೆ. ಯಾಕೆ ಹೀಗೆ ಟೆನ್ಷನ್ ಮಾಡ್ಕೋತೀಯ? ನಿನಗೆ ಆ ಹುಡುಗಿ ಬೇಕು ಅಷ್ಟೇ ತಾನೇ? ಅವಳನ್ನ ನಾನು ನಿನಗೆ ತಂದೊಪ್ಪಿಸ್ತೀನಿ. ನೋಡು, ನೀನೊಬ್ಬ ಇಂಟರ್ನ್ಯಾಷನಲ್ ಡಾನ್, ಇಂಡಿಯನ್ ಪೊಲೀಸ್ಗೆ ದಿ ಮೋಸ್ಟ್ ವಾಂಟೆಡ್ ಪರ್ಸನ್, ಡೇಂಜರ್ ಝೋನ್ ನಲ್ಲಿದ್ಯಾ. ಅದು ಅಲ್ಲದೆ ನೀನು ಇಲ್ಲಿಗೆ ಬಂದಿದ್ಯಾ ಅಂತ ಗೊತ್ತಾದ್ರೆ ಅದು ನಿನಗೂ ಪ್ರಾಬ್ಲಮು, ನನಗೂ ಪ್ರಾಬ್ಲಮು. ಹೇ ವಿಕ್ರಮ್ ನಡಿಯೋ. ಅವನ್ ಯಾರೋ ತಂತ್ರಿ ನನ್ ಮಗ, ನಿನ್ ತಲೆ ಗನ್ ಇಟ್ರೆ ಎದ್ರಕೊಂಡು ರಿಕ್ವೆಸ್ಟ್ ಮಾಡ್ಕೊಂತೀಯ? ಶೂಟ್ ಮಾಡಿ ಬಿಸಾಕ ತಾನೆ. ಮುಚ್ಕೊಂಡಿರೋ ಅವನ ಬಗ್ಗೆ ನಿನಗೇನು ಗೊತ್ತಿಲ್ಲ. ಸೈಕಿಕ್ ನನ್ ಮಗ, ತಲೆ ಕೆಟ್ರೆ ತಲೆ ತೆಗೆಯೋದಕ್ಕೂ ಹೆಸನಲ್ಲ ಅವನು. ಅವನು ಸೈಕಿಕ್? ಅವನಿಗಿಂತ ದೊಡ್ಡ ಸೈಕಿಕ್ ನಾನು. ನೀನು ಅವನು ಈಗಲೇ ಅವನು ಉಡಾಯಿಸ್ತು. ಮಗನೇ, ಕಂಟ್ರೋಲ್ ಯುವರ್ ಸೆಲ್ಫ್. ಕೂಲ್ ಕೂಲ್, ನನ್ ಮಾತು ಕೇಳೋ. ನೋಡು, ಬರೀ ಗಟ್ಟಿಯಾಗಿ ಮಾತಾಡಿದ್ರೆ ಸಾಕು, ನಿನ್ನ ಬಾಡಿ ಜೊತೆಲಿ ನನ್ನ ಬಾಡಿನೂ ಸೇರಿಸಿ ಒಂದೇ ಗುಂಡಿಲ ಹಾಕಿ ಮಣ್ಣು ಮುಚ್ಚಿಬಿಡ್ತಾನೆ. ಮುಚ್ಚಿಬಿಡ್ತಾನೆ? ನಿನಗಿದೆಲ್ಲ ಅರ್ಥ ಆಗಲ್ಲ. ನಡೆಯಪ್ಪ, ಕೂತ್ಕೊಂಡು ನಡೆ, ಕೂತ್ಕೊಂಡು ನಡೆಯ, ಕೂತ್ಕೊಂಡು ನಡೆಯ. ಒಬ್ಳೆ ಎಲ್ಲ ಹೋಗ್ಬಿಟ್ಲು ಈ ಹುಡುಗಿ. ಕಾಜಲ್, ಕಾಜಲ್ ಯಾಕಮ್ಮ ಇಲ್ಲೊಬ್ಳೆ ಬಂದ್ ಕೂತಿದ್ಯಾ? ಕಾಜಲ್ ಅಳ್ತಾ ಇದ್ಯಾ? ಯಾಕೆ ಕಾಜಲ್? ಅಪ್ಪ ಅಮ್ಮ ನೆನ್ಪಾದ್ರ? ಹಬ್ಬದ ದಿನ ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದಮ್ಮ, ನಗ್ನಗ್ತಾ ಇರ್ಬೇಕು. ಸಾರಿ ಅತ್ತೆ. ಕಾಜು, ಯಾವ ಜನ್ಮದ್ರುನಾನೋ ಏನು, ನಿನ್ನ ನೋಡಿದ ತಕ್ಷಣ ನೀನು ನಮ್ಮವಳ ಅಂತ ಅನ್ಸ್ಬಿಡ್ತು. ನೋಡಮ್ಮ, ನೀನು ನಮ್ಮನೆ ಸೊಸೆ, ನಿನ್ನ ನಾವೆಲ್ಲ ಹೂವಿನ ತರ ನೋಡ್ಕೋತೀವಿ. ಇನ್ಮೇಲೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರತೆ ನಿನ್ನನ್ನು ಕಾಡ್ಲೇಬಾರ್ದು. ಹ್ಮ್.
ಕೈಯಾಕಿ ಕೈಯಾಕಿ ಮನಸ್ಸಿಗೆ ಕೈ ಹಾಕಿ, ಕಣ್ಣಾಕಿ ಕಣ್ಣಾಕಿ ವಯಸ್ಸಿಗೆ ಕಣ್ಣು ಹಾಕಿ, ಸಖತ್ತಾಗಿ ನಗ್ತಾನೆ ಕಂಗೆತ್ತಾಗಿ ನಿಲ್ತಾನೆ, ಅಯ್ಯೋ ನನ್ನ ಪ್ರಾಣ ತಿಂತಾನೆ. ಕೈಯಾಕಿ ಕೈಯಾಕಿ ಮನಸ್ಸಿಗೆ ಕೈ ಹಾಕಿ, ಕಣ್ಣಾಕಿ ಕಣ್ಣಾಕಿ ವಯಸ್ಸಿಗೆ ಕಣ್ಣು ಹಾಕಿ. ನನ್ನಂತೆ ನಾನಿದ್ದೆ ನನ್ನಂತೆ ನಾನಿದ್ದೆ ಎಲ್ಲಿಂದ ನೀ ಬಂದೆ, ಹಾಳಾಯ್ತು ಹಾಳಾಯ್ತು ನೋಡು ಹಾಯಾದ ನಿಂತೆ, ಹಾಳಾಯ್ತು ಹಾಳಾಯ್ತು ಈಗ ಮನಸ್ಸಿಗೆ ತಂದೆ ಸೂಚನೆ ಕೊಡದೆ. ಕುಂತಲ್ಲೇ ನಬ್ಬಿದ್ದೆ ನೀ ಬಂದು ಕಣ್ಮುಂದೆ, ಕೈಯಾಕಿ ಕೈಯಾಕಿ ಮನಸ್ಸಿಗೆ ಕೈ ಹಾಕಿ, ಕಣ್ಣಾಕಿ ಕಣ್ಣಾಕಿ ವಯಸ್ಸಿಗೆ ಕಣ್ಣು ಹಾಕಿ, ಸಖತ್ತಾಗಿ ನಗ್ತಾನೆ ಖಂಡಿತಾಗಿ ನಿಲ್ತಾನೆ, ಅಯ್ಯೋ ನನ್ನ ಪ್ರಾಣ ತಿಂತಾನೆ. ಹೇಗಿದ್ದೆ ಹೇಗಾದೆ ತಾಯಿಂದ ಹಣ್ಣಾದೆ, ಗುಟ್ಟಾಡಿ ಗುಟ್ಟಾಡಿ ಕೊಂಡೆ ಒತ್ತಾಡಿ ಹೋದೆ, ಗುಟ್ಟಾಡಿ ಕುಟ್ಟಾಡಿ ಬಂದೆ ಮುತ್ತಾಡಿ ಕಾಪಾಡು ಕೈ ಬಿಡದೆ. ಕುಂಡಿಲ್ದೆ ತಾಯಿತಾದೆ ಹಂಗಾಕಿ ಕಣ್ಣು ಹೊಡೆದೆ, ಓಲಾಡಿ ಓಲಾಡಿ ನಾನು ಅಲ್ಲಾಡಿ ಹೋದೆ, ಹಾರಾಡಿ ಬಂದೆ ಮತ್ತೇರಿದೆ ನಿನಗೆ. ಜುತ್ತಿ ಜುತ್ತಿದವರು ತಿರುತ್ತಿದವರು ಬಾಡುವ, ಜುತ್ತಿ ಜುತ್ತಿದವರು ತಿರುತ್ತಿದವರು ಬಾಡುವ. ಕೈಯಾಕಿ ಕೈಯಾಕಿ ಮನಸ್ಸಿಗೆ ಕೈ ಹಾಕಿ, ಕಣ್ಣಾಕಿ ಕಣ್ಣಾಕಿ ವಯಸ್ಸಿಗೆ ಕಣ್ಣು ಹಾಕಿ, ಸಖತ್ತಾಗಿ ನಗ್ತಾನೆ ನಂಗೆ ತಾಗಿ ನಿಲ್ತಾನೆ, ಅಯ್ಯೋ ನನ್ನ ಪ್ರಾಣ ತಿಂತಾನೆ. ನನ್ಗೇನಾಗ್ತಾ ಇದೆ, ಸಾಗರ್ನ ನಾನಾಗೆ ರಿಜೆಕ್ಟ್ ಮಾಡಿದೆ. ಕಾಜಲ್ ಸಾಗರ್ ಇಬ್ರು ಒಟ್ಟಿಗೆ ಇರೋದನ್ನ ನನ್ ಮನಸ್ಸು ಯಾಕೆ ಸಹಿಸ್ತಾ ಇಲ್ಲ? ಸಾಗರ್ ಮೊದ್ಲು ಹೇಗಿದ್ನೋ ಈಗ್ಲೂ ಹಾಗೆ ಇದ್ದಾನೆ, ನಾನ್ ಮಾತ್ರ ಬದಲಾಗ್ತಾ ಇದ್ದೀನಿ. ಯಾಕೆ ಹೇಗೆ? ನನಗೆ ಸಾಗರ್ ಮೇಲಿರೋ ಅತಿಯಾದ ಪ್ರೀತಿನ ಅಥವಾ ಜಲಸಿನ? ಏನಮ್ಮ ಇಷ್ಟೊತ್ತಿನಲ್ಲಿ ಲಗೇಜ್ ಎಲ್ಲಿಗೆ ಹೊರಟೆ? ಅದು ಯಾರೇನಾದ್ರು ಅಂದ್ರ ಕಾಜಲ್,
ಏನಾಯ್ತಮ್ಮ? ಏನಾಗಿಲ್ಲ ಅತ್ತೆ. ಅದು ಅಲ್ಲ, ಸರಿ ರಾತ್ರಿಲಿ ಯಾಕಮ್ಮ? ಅವಳು ಯಾಕೆ ಹೊಟ್ಟಿದಾಳೆ ನನಗೆ ಗೊತ್ತು. ಅವನೇ ಏನಾದ್ರೂ ಹೊಂದಿರ್ಬೇಕು. ಏ ಸಾಗರ್, ಸಾಗರ್, ಏನ್ ಡ್ಯಾಡ್, ಏನಾಯ್ತು? ಕಾಜಲ್ ಹತ್ರ ಸಾರಿ ಕೇಳು. ನಾನೇನ್ ಮಾಡಿದೆ? ಪ್ರಶ್ನೆ ಕೇಳ್ಬೇಡ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಾರಿ ಕೇಳು ಮಾವ. ಅದು ನೀನ್ ಸುಮ್ನೆ ಇರಮ್ಮ, ಸಾರಿ ಕೇಳು. ಅಲ್ಲ ಡ್ಯಾಡ್, ನನಗೇನ್ ಮಾಡಿದೆ ಅಂತ? ನನ್ನ ಮಾತಿಗೆ ಬೆಲೆ ಇದೆ ಅಲ್ವಾ ಡ್ಯಾಡ್? ಏನ್ ಡ್ಯಾಡ್ ನೀವು? ಮತ್ತೆ ಸಾರಿ ಕೇಳು. ನಾನ್ ಸಾರಿ ಕೇಳಿದ್ರೆ ನಿನಗೆ ಸಂತೋಷ ಅಷ್ಟೇ ತಾನೆ? ಸಾರಿ 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 ಸಾರಿ. ನಮ್ಮ ಮನೆಯಲ್ಲಿ ನಡೀತಾ ಇರೋ ಮೊದಲನೇ ಮದುವೆ ಫಂಕ್ಷನ್ ಇದು. ರಿಲೇಟಿವ್ಸು, ಫ್ರೆಂಡ್ಸು, ವಿ ಐ ಪಿಸು ತುಂಬ ಜನ ಬರ್ತಾ ಇದ್ದಾರೆ. ಯಾರಿಗೂ ಏನು ತೊಂದರೆ ಆಗಬಾರ್ದು. ಅರೇಂಜ್ಮೆಂಟ್ಸ್ ಎಲ್ಲ ಅದ್ಭುತವಾಗಿರಬೇಕು. ಡೋಂಟ್ ವರಿ ಸರ್, ವಿ ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ ಸರ್. ಏರ್ಪೋರ್ಟ್ಗೆ ಕಾರ್ ಅರೇಂಜ್ ಮಾಡಿದ್ದೀವಿ, ಹೋಟೆಲ್ ರೂಮ್ಸ್ ಬುಕ್ ಮಾಡಿದ್ದೀವಿ, ಶಾಮಿಯಾನ ಫುಡ್ ಸೆಕ್ಷನ್ ಫುಲ್ ಕವರ್ ಮಾಡಿದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಹೊರಡ್ಬೋದು. ಬರ್ತೀವಿ ಸರ್. ಮೈ ಪ್ಲೇಜರ್ ಸರ್. ಓಕೆ, ಥ್ಯಾಂಕ್ ಯು. ಮಾವ. ಓ ಬಾಮ್ಮ, ಫಾರಿನಲ್ಲಿ ಡಾಕ್ಟರ್ಸ್ಗೆ ಎಷ್ಟು ಡಿಮಾಂಡ್ ಅಂದರೆ ಒಂದು ಫೋನ್ ಕೂಡ ಸಿಗಲ್ಲ. ನನ್ನ ಫ್ರೆಂಡ್ ಡಾಕ್ಟರ್ ಜನಾರ್ದನ ಮದುವೆ ಕರೆಯೋಣ ಅಂತ ಒಂದು ವಾರದಿಂದ ಟ್ರೈ ಮಾಡ್ತಾ ಇದ್ದೀನಿ. ಏನಮ್ಮ, ಎಲ್ಲ ಹೊರಟಿರೋ ಆಗಿದೆ? ಅದು ಶಾಪಿಂಗ್ ಹೋಗಿ ಬರ್ತೀನಿ ಮಾವ. ಸಾಗರ್, ಸಾಗರ್. ಡ್ಯಾಡ್, ಕಾಜಲ್ ಶಾಪಿಂಗ್ ಹೋಗ್ಬೇಕಂತೆ. ಪರವಾಗಿಲ್ಲ ಮಾವ, ನಾನೇ ಹೋಗಿ ಬರ್ತೀನಿ. ನಿನಗೆ ಬೆಂಗಳೂರು ಹೊಸದು, ಶಾಪಿಂಗ್ ಮಾಲ್ಗಳು ಎಲ್ಲೆಲ್ಲಿವೆ ಅಂತ ನಿನಗೇನಮ್ಮ ಗೊತ್ತು? ಇವನ್ನ ಕರ್ಕೊಂಡು ಹೋಗು, ಕರೆಕ್ಟ್ ಆಗಿ ತೋರಿಸ್ತಾನೆ. ಏನಕ್ಕ ನೀನು ರಾಂಗ್ ಮೆಸೇಜ್ ಕೊಡ್ತಾ ಇದ್ಯಾ? ಏನ್ 24 ಗಂಟೆ ಹುಡುಗಿರು ಕರ್ಕೊಂಡು ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಸುತ್ತಾಡ್ಸೋ ತರ? ನೀನ್ ತಪ್ಪು ತಿಳ್ಕೊಂಬಿಡಮ್ಮ, ನಮ್ ಹುಡುಗ ಪ್ಯೂರು 24 ಕ್ಯಾರೆಟ್ ಗೋಲ್ಡು. ಲೇ, ನೀನ್ಯಾಕೋ ಅವ್ರ ಮಧ್ಯ ಕತ್ತೆ ಕಿರ್ಬಾ. ಬರ್ಲಿ ಬಿಡಿ ಡ್ಯಾಡ್, ಇವ್ರ ಮೂಟೆಗಟ್ಲೆ ಶಾಪಿಂಗ್ ಮಾಡಿದ್ರೆ ಅದನ್ನ ಹೊರಕ್ ಯಾರಾದ್ರೂ ಬೇಕಲ್ಲ. ವಾಟ್, ಐ ಆಮ್ ಕೂಲಿ? ಕೂಲಿ? ಯು ಆರ್ ಮೈ ಮಾಮ್. ಕೂಲಿ ಮಾಮ್. ಎಸ್ಕ್ಯೂಸ್ ಮಿ ಸಿಸ್ಟರ್, ನೀವ್ ಯಾರು? ಏನಕ್ಕೋಸ್ಕರ ಬಂದಿದ್ದೀರಾ? ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಮ್ ಹುಡುಗನ ಲೈಫ್ ಜೊತೆ ಯಾಕೆ WWF ಮಾಡ್ತಾ ಇದ್ದೀರಾ? ಸ್ವಲ್ಪ ದಯವಿಟ್ಟು ವಿವರವಾಗಿ ಹೇಳ್ತೀರಾ? ನಿಮ್ಗೇನಾದ್ರೂ ಅಣದ ಗಿಣದ ಅವಶ್ಯಕತೆ ಇದ್ರೆ ಹೇಳಿ, ನಾನು ಅರೇಂಜ್ ಮಾಡ್ಕೊಡ್ತೀನಿ. ಇಲ್ಲ ಇಲ್ಲ, ಇವನು ಅರೇಂಜ್ ಮಾಡ್ಕೊಡ್ತಾನೆ. ಬೇಡ ಬೇಡ ಬೇಡ, ನಿಮ್ಗಿಷ್ಟ ಇದ್ರೆ ಹೇಳಿ, ಇಲ್ಲಾಂದ್ರೆ ಬೇಡ. ಅದು ಬಿಟ್ಟು ನೀವು ಈ ತರ ಹಾರರ್ ಲುಕ್ ಎಲ್ಲ ಕೊಟ್ರೆ ನನಗೆ ನೈಟಲ್ಲಿ ಬೆಡ್ ಒದ್ದೆ ಮಾಡ್ಕೊಳ್ಳೋ ಪ್ರಾಬ್ಲಮ್ ಇದೆ. ಮಾಮ್, ಮನ ಮರಿದಿಲ್ಲ ನಿನ್ಗೆ? ನೀನೇನಕ್ಕೆ ಎದ್ರುಕೊಂತ್ಯಾ? ನಮ್ಮನೆಗೆ ಬಂದು ನಮ್ಮ ಮೇಲೆ ಸವಾರಿನಾ? ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ, ಎಂಗೇಜ್ಮೆಂಟ್ ತನಕ ಟೈಮು. ಅಷ್ಟ್ರಲ್ಲಿ ನೀನ್ ಯಾರು, ಏನಕ್ ಬಂದಿದ್ಯಾ ಅಂತ ನಿಜ ಹೇಳ್ದೆ ಹೋದ್ರೆ ನನ್ ಪ್ಲಾನ್ ಹಾಳಾದ್ರೂ ಪರವಾಗಿಲ್ಲ, ಪಬ್ಲಿಕ್ ಅಲ್ಲಿ ಮನ ಮರ್ಯಾದೆ ಕಳ್ದು ಬಿಡ್ತೀನಿ. ಏನ್ ಹಾಗ ನೋಡ್ತಿದ್ಯಾ? ನಮ್ಮ ಹತ್ರ ಇವೆಲ್ಲ ಇಟ್ಕೊಂಬೇಡ, ಕೆಟ್ಟ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಸುಮ್ನೆ ಇದ್ದೀನಿ. ನಡಿ ನಡಿ, ಅದೇನ್ ಶಾಪಿಂಗ್ ಮಾಡ್ತೀಯ ಮಾಡು. ಎಷ್ಟೋ ಶಾಪಿಂಗ್ ಮಾಡ್ತಾಳೆ. ನನ್ನೇನೋ ಕೇಳ್ತೀಯಾ? ಡೈರೆಕ್ಟ್ ಆಗಿ ಹೋಗಿ ಅವಳನ್ನ ಕೇಳು. ಕೇಳ್ತೀನೋ? ಕೇಳ್ತೀನಿ. ನನಗೇನು ಭಯನಾ? ವೈರಸ್ಸಿಗೆ ಎದ್ರುಕೊಂಡು ಮೋಸ ಬಿಸಕೋ ಥರ ಆಡ್ತಾನೆ. ಹಲೋ, ನಿಮ್ದಿನ್ನೂ ಮುಗ್ದಿಲ್ವಾ? ನಿಂತು ನಿಂತು ಕಾಲೆಲ್ಲ ಸೈಕಲ್ ಹೊಡಿತಾ ಇದೆ. ಅಲ್ಲ, ನಮ್ಮನ್ನೇನು ಬಾಡಿ ಗಾರ್ಡ್ಸ್ ಅನ್ಕೊಂಡಿದ್ದೀರಾ ಹೇಗೆ? ರೀ, ಎಲ್ಲೋಗ್ತಿದ್ದೀರಾ? ಏನ್ ಕೊಬ್ಬು ನೋಡು ಮಾಮ, ಕ್ಯಾಟ್ ವಾಕ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅಲ್ಲ,
ಅಷ್ಟೊತ್ತಿನ ಎರಡು ಪ್ರಾಣಿಗಳಿಂದೇವೆ, ರಿಯಾಕ್ಟ್ ಮಾಡೋಣ, ಮಾತಾಡ್ಸೋಣ ಅನ್ನೋ ಕಾಮನ್ ಸೆನ್ಸ್ ಬೇಡ. ಹೋಗಿ ಹೋಗಿ ಇವಳ ಮದುವೆ ಮಾಡ್ಕೊಂಡು ಸಾಯಿ ಅಂತ್ಯ. ನಾನು ಹೇಳ್ತಾ ಇಲ್ಲ ಅಳಿಮಯ್ಯ, ನಿನ್ನ ಮನಸ್ಸಲ್ಲಿರೋದು ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಮಾಲಕ್ ಬಂದಾಗಿಂದ ಅವಳ ಕಡೆ ಹೆಸರಿ ಲುಕ್ಕೋಟೆ ಅಂತ ಲೆಕ್ಕ ಕೊಡ್ಲ. ನಾನು ಏನ್ ಮಾಡ್ಲಿ ಮಾಮ, ಕಣ್ಣು ಬೇಡ ಬೇಡ ಅಂದ್ರೆ ಮನಸ್ಸು ಅವಳನ್ನೇ ನೋಡು ನೋಡು ಅನ್ನತ್ತೆ. ಅದ್ ಯಾಕೋ ಗೊತ್ತಿಲ್ಲ, ಅವಳ ಕಳ್ಳಿನೋ ಸುಳ್ಳಿನೋ ಮೋಸಗಾತಿನೋ. ಲೈಫ್ ಅಲ್ಲಿ ಪಾರ್ಟ್ನರ್ ಅಂತ ಆದ್ರೆ ಅದು ಅವಳ ಜೊತೆನೆ ಅಂತ ನನ್ನ ಹೃದಯ ಒತ್ತಿ ಒತ್ತಿ ಹೇಳ್ತಿದೆ. ಆಮೇಲೆ ನೀನೇನೆ ಹೇಳು ಮಾಮ, ಇಂಡಿಯಾದಿಂದ ಆಸ್ಟ್ರೇಲಿಯಾವರೆಗೂ ಲಕ್ಷಾಂತರ ಜನ ಹುಡುಗಿರನ್ನ ನೋಡಿದ್ದೀನಿ, ಲೈನ್ ಹೊಡೆದಿದ್ದೀನಿ, ಸ್ಮೈಲ್ ಕೊಟ್ಟಿದ್ದೀನಿ. ಅದೆಷ್ಟೋ ಜನ ಹುಡುಗಿರು ಈ ಕಡೆಯಿಂದ ಎಂಟರ್ ಆಗಿ ಈ ಕಡೆಯಿಂದ ಎಕ್ಸಿಟ್ ಕೊಟ್ಬಿಟ್ರು. ಆದ್ರೆ ಈ ಹುಡುಗಿ ಫೋಟೋ ನೋಡಿದಾಗಿಂದ ಕಣ್ಣಲ್ಲಿ ಸ್ಕ್ಯಾನ್ ಆಗಿ ಹಾರ್ಟ್ ಅಲ್ಲಿ ಪ್ರಿಂಟ್ ಆಗ್ಬಿಡಿದಾಳೆ. ಅದ್ ಏನೇ ಆಗ್ಲಿ ಅವಳು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಲವ್ ಅಂದ್ರೆ ಅದೇ ಮಗ, ಅದು ಕೊಳಗ್ ಬರೋದ್ ಗೊತ್ತು, ಹೊರಗ್ ಹೋಗೋದ್ ಗೊತ್ತಿಲ್ಲ. ಪರ್ಫೆಕ್ಟ್ಲಿ ರೈಟ್ ಮೇಟ್. ಇವಳೇನು ಒಳಗೋದವಳು ಇನ್ನು ಬಂದೇ ಇಲ್ಲ, ಹೋಗ್ ನೋಡ್ಕೊಂಬಾ. ಅಪ್ಪ ಅದ್ ಲೇಡೀಸ್ ಟಾಯ್ಲೆಟ್. ಲವ್ ನಾನೇನ್ ಒಳಗ್ ಹೋಗೋನ್ನ, ಸುಮ್ನೆ ಹೋಗಿ ಕಣ್ಣ ಇಸ್ಬಿಟ್ಟು ಬಾ ಅಂದೆ. ಇವನ್ ಸವಾಸ ಮಾಡಿ ಎಲ್ಲೆಲ್ಲ ಆಯ್ಸ್ಬೇಕು ಕಣ್ಣ. ನಮ್ಮ ಹುಡುಗಿ ಒಬ್ಳು ಟಾಯ್ಲೆಟ್ ಹೋಗಿ ತುಂಬಾ ಹೊತ್ತಾಯ್ತು, ಅವಳಿಗೆ ಮೂರ್ ಚೆಲ್ ಹೋಗೈತೆ. ಹೆಂಗ ಜ್ಞಾನ ತಪ್ಪಿದ್ಬಿಟ್ಟವಳ ಸ್ವಲ್ಪ ನೋಡಿ ಹೇಳ್ತೇಮ್ಮ. ಓ ಹಾಗ, ಒಂದ್ ನಿಮಿಷ ಇರಿ ನೋಡಿ ಹೇಳ್ತೀನಿ. ಏನ್ ಇವಳು ಕತ್ರಿನ ಕೈಫ್, ಇವಳು ಡವ್ ಓಡಿ ಹಾಕ್ಯ. ಒಳಗಡೆ ಯಾರು ಇಲ್ಲ. ಅಳಿಮಯ್ಯ ಕಜಲ್ ಎಸ್ಕೇಪ್. ಏನು ಎಸ್ಕೇಪ್? ಕಜಲ್ ಎಲ್ಲ ಹೋದ್ಲು, ಅವಳು ಯಾಕೆ ಹೋದ್ಲು ನಂಗೆ ಗೊತ್ತಿಲ್ಲ ಡ್ಯಾಡ್. ಸುಳ್ಳು ಹೇಳಿದ್ರೆ ಕೊಂದ್ಬಿಡ್ತೀನಿ ರಾಸ್ಕಲ್. ನೀನೇನೋ ಜಗಳ ಮಾಡಿರ್ತೀಯ, ಅದಕ್ಕೆ ಮನಸ್ಸಿಗೆ ಬೇಜಾರಾಗಿ ಹೋಗಿರ್ತಾಳೆ. ಈ ಮನೆಯಿಂದ ಒಂದು ಹುಡುಗಿ ಕಾಣೆ ಆಗಿದ್ದಾಳೆ ಅಂದ್ರೆ ಈ ಮನೆ ತನದ ಗೌರವ ಏನಾಗ್ಬೇಕು? ಮರ್ಯಾದೆಯಿಂದ ಅವಳು ಎಲ್ಲಿದ್ರು ಹುಡುಗಿ ಮನೆ ಕರ್ಕೊಂಡು ಬಾ, ಅಲ್ಲಿವರೆಗೂ ನೀನು ಬರಬೇಡ. ಔಟ್ ಗೆಟ್ ಔಟ್ ಐ ಸೇ ಔಟ್. ಭೂಗತ ದೊರೆ ಸೈಕೋ ಕಿಲ್ಲರ್ ಸೋನುಬಾಯಿ ಒಂದು ಹುಡುಗಿಗಾಗಿ ಬೆಂಗಳೂರಲ್ಲಿ Thank you.
ಸಾರಿ ಡ್ಯಾಡ್, ಇಷ್ಟು ದಿವಸ ಮುಚ್ಚಿಟ್ಟಿದ್ದ ಸತ್ಯನ ಈಗ ಹೇಳ್ತಾ ಇದ್ದೀನಿ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಇವಳನ್ನ ಲವ್ವರ್ ಅಲ್ಲ. ಇವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇವಳು ಯಾರು, ಎಲ್ಲಿದ್ದವಳು, ಇವಳ ಬ್ಯಾಕ್ಗ್ರೌಂಡೇ ನನಗೆ ಗೊತ್ತಿಲ್ಲ ಡ್ಯಾಡ್. ಇಷ್ಟು ದಿವಸ ನಿಮ್ಮೆಲ್ರಿಗೂ ಸುಳ್ಳು ಹೇಳಿದೆ, ಆದರೆ ಯಾಕೆ ಹೇಳಿದೆ ಅಂದರೆ ನನಗೆ ಪ್ರಿಯಾಂಕಾಗೆ ಈ ಮದುವೆ ಇಷ್ಟ ಇರಲಿಲ್ಲ. ಈ ವಿಷಯ ಹೇಳಿದ್ರೆ ಎಲ್ಲಿ ನೀವೆಲ್ಲರೂ ಬೇಜಾರು ಮಾಡಿಕೊಂಡು ಈ ಮನೆ ಒಡೆದೋಗುತ್ತೋ ಅಂತ ನಾನು ಈ ವಿಷಯ ಮುಚ್ಚಿಟ್ಟೆ. ಏನಮ್ಮ ಇದೆಲ್ಲ, ಅವನು ಹೇಳ್ತಾ ಇರೋದಲ್ಲ ನಿಜಾನ? ಯಾರು ನೀನು, ನಮ್ಮನೆಗೆ ಯಾಕೆ ಬಂದೆ? ಮನೆಯವ್ರನ್ನೆಲ್ಲ ತುಂಬಾ ಪರಿಚಯ ಇರೋರ ತರ ಮಾತಾಡಿಸ್ತಾ ಇದ್ದೆ, ನಾವೆಲ್ಲ ಹೇಗ್ ಗೊತ್ತು ನಿನಗೆ? ಇವನು ರಾಜಶೇಖರ ಮೂರ್ತಿ ಅಂತ, ನನ್ನ ಆಪ್ತ ಗೆಳೆಯ. ಈಕೆ ಲಕ್ಷ್ಮಿ ಅಂತ ರಾಜಶೇಖರ್ ಹೆಂಡತಿ. ಲಕ್ಷ್ಮಿಯಾಗಿದ್ದಾರಲ್ಲ. ಮೈ ಗಾಡ್, ಎಷ್ಟು ದೊಡ್ಡವನ ಆಗ್ಬಿಟ್ಟಿದ್ದಾನೆ. ಯಾರು ಗೊತ್ತಾ? ಸಾಗರ್ ಅಂತ. ಮಗನಾ? ಈಕೆ ಗೌರಮ್ಮ ಅಂತ, ರಾಜಶೇಖರ್ ತಾಯಿ. ಎಷ್ಟು ದಿನ ಆಯ್ತು ಇವ್ರನ್ನೆಲ್ಲ ನೋಡಿ. ಇವನು ಬರೀ ಸ್ನೇಹಿತ ಅಲ್ಲಮ್ಮ, ನನ್ನ ಪಾಲಿನ ದೇವ್ರು. ಬೆಂಗಳೂರಿನಲ್ಲಿ ನಾನು ಮೆಡಿಕಲ್ ಓದೋದಕ್ಕೆ ಇವನೇ ಸಹಾಯ ಮಾಡಿದ್ದು. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾ ಯೂನಿವರ್ಸಿಟಿಲಿ ಎಂ ಬಿ ಸೀಟ್ ಸಿಕ್ಕಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಓದಿಸ್ತಾ. ಇವತ್ತು ನಾನು ಈ ಪೊಸಿಷನ್ಗೆ ಬರೋದಕ್ಕೆ ಇವನೇ ಕಾರಣ. ಇವನ್ ಋಣನ ಈ ಜನ್ಮದಲ್ಲ, ಏಳೇಳು ಜನ್ಮದಲ್ಲೂ ನಾನು ತೀರ್ಸಕ್ಕಾಗಲ್ಲ. ಮತ್ ಯಾಕೆ ಡ್ಯಾಡಿ, ಇಂಥ ಒಳ್ಳೆ ಫ್ರೆಂಡ್ ನೀವು ಇಷ್ಟು ದಿನ ಮಿಸ್ ಮಾಡ್ಕೊಂಡ್ರಿ? ಇಲ್ಲಿ ನಾನು ಬಿಸಿ ಆಗೋದೆ, ಅಲ್ಲಿ ಅವನ್ ಬಿಸ್ನೆಸ್ ನಲ್ಲಿ ಅವನ್ ಬಿಸಿ ಆಗೋದ. ಹಾಗಾಗಿ ನಮ್ಮಿಬ್ರಿಗೆ ಸುಮಾರು ವರ್ಷ ಕಾಂಟ್ಯಾಕ್ಟೇ ಇರಲಿಲ್ಲ. ಹಾ, ಮೊನ್ನೆ ಒಂದು ಕಾನ್ಫರೆನ್ಸ್ ನಲ್ಲಿ ಅವನ್ನ ನೋಡಿದಾಗ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಅವನಿಗೂ ಅಷ್ಟೇ. ನನ್ನ ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು ಎಲ್ಲ ತಗೊಂಡ. ನೋಡು, ಆಲ್ರೆಡಿ ಫ್ಯಾಮಿಲಿ ಫೋಟೋ ಕಳಿಸ್ಬಿಟ್ಟಿದ್ದಾನೆ. ಕಾಜೋಲ್, ಅವನಿಗೆ ನಮ್ಮ ಫ್ಯಾಮಿಲಿ ಫೋಟೋನು ಬೇಕಂತೆ. ನೀನೇ ಯಾವ್ದಾರು ಸೆಲೆಕ್ಟ್ ಮಾಡಿ ಒಂದು ಒಳ್ಳೆ ಫೋಟೋ ಕಳಿಸ್ಕೊಡಮ್ಮ. ಓ ಡ್ಯಾಡ್, ಸದ್ಯಕ್ಕೆ ನನ್ನ ಹತ್ರ ಒಳ್ಳೆ ಫೋಟೋಗ್ರಾಫ್ಸ್ ಇಲ್ಲ, ಇಷ್ಟರಲ್ಲೇ ಅರೇಂಜ್ ಮಾಡಿ ಕಳಿಸ್ಕೊಡ್ತೀನಿ. Jasmine, I love your strength, Jasmine. I love this. Hey, who are you? Nonsense. What the hell are you trying to do? Hell, Allah, darling. Smell. Smell, Martha Edini. My Jasmine smell. My favorite smell. My lovely, beautiful Jasmine. Mind-blowing. Nanin mutala. Mutala. ಹೆದರ್ಕೋ ಬೇಡ, ನಾನು ಹಾಗೆ ನೀನು ಸ್ಮೆಲ್ ಮಾಡ್ತಿರ್ತೀನಿ. ಓಂ ಸ್ಮೆಲ್ಲಾಯ ನಮಃ. ಜಸ್ಮಿನ್, ಐ ಲವ್ ಯು, ಐ ಲವ್ ಯು, ಐ ವಾಂಟ್ ಟು ಮ್ಯಾರಿ ಯು ಜಸ್ಮಿನ್, ಐ ಲವ್ ಯು. ಎಲ್ಲಿ 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 ನಾನು ಜಸ್ಮಿನ್? ಅವ್ಳು ಹೋಟೋದ್ ಬಾಸ್. ಅವಳು ನನ್ಬೇಕು, ಐ ವಾಂಟ್ ಹರ್. ಅವಳು ಎಲ್ಲಿದ್ದಾಳೆ?
ಅವಳು ಯಾರು? ಐ ವಾಂಟ್ ಆಲ್ ಡೀಟೇಲ್ಸ್. ಡೀಟೇಲ್ಸ್. Who are you? ನಿಮ್ಮತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. What's your problem, man? Heart. Heart. Heart doctor. Missing. Heart is missing, doctor. What? Pyar, ishq, mohabbat. Oh, love problem. Good. Good, doctor. ಬಾಳ ಬಾಳ ಬೇಗ ಕಂಡಿಡ್ರಿ. ಮೈಂಡ್ ಬ್ಲಾಕ್ ಆಗಿ, ಬ್ರೈನ್ ಲಾಕ್ ಆಗಿ, ಪಲ್ಸ್ 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 ವೀಕ್ ಆಗಿ, ಹಾರ್ಟು ಸೀಸ್ ಆಗಿದೆ, ಕಣ್ಣು ಕನ್ನಡಿಯಾಗಿ ಬರೆಯೋಳ ಬಿಂಬ ತೋರಿಸ್ತಾ ಇದೆ. ಅದಕ್ಕೆ ಇಲ್ಲಿ ಯಾಕೆ ಬಂದೆ? ಮೆಡಿಸಿನ್ ಹುಡ್ಕೊಂಡು ಬಂದೆ. ತೆರಬೇಟಿ, ಮೈಸೂರು ಕನ್ನಡದ ಮಲ್ಲಿಗೆ, ನಿಮ್ಮ ಮಗಳು. ಮುಜೆ ಉಸ್ಕಿ ಖುಷ್ಬು ಚಾಹೇ, ಮೈಂಡ್ ಬ್ಲೋಯಿಂಗ್. ಎಂತ ಮಗಳಿಗೆ ಜನ್ಮ ಕೊಟ್ಟಿದ್ದೀರಾ? ಯು ಆರ್ ಗ್ರೇಟ್, ಯು ಬೋತ್ ಆರ್ ಗ್ರೇಟ್. ನಿನ್ನೆ ಅವಳು ನೋಡಿದಾಗಿಂದ ಅವಳು ಯಾರು ಏನು ಅಂತ ಪತ್ತೆ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನೋಡಿ, ಕಣ್ಣೋಡಿ, ನಿದ್ದೆ ಕೂಡ ಮಾಡಿಲ್ಲ. ಎಲ್ಲ ಕಾಲೇಜ್ ಕ್ಯಾಂಪಸ್ನ ಜಾಲಾಡಿಸಿದ ಮೇಲೆ ಗೊತ್ತಾಯ್ತು ಅವಳು ನಿಮ್ಮ ಮಗಳು ಅಂತ. ನಾನು ನನ್ನ ಲೈಫ್ನಲ್ಲಿ ಎಷ್ಟೋ ಹುಡುಗಿರು ನೋಡಿದ್ದೀನಿ, ಆದರೆ ಈ ಥರ ಯಾರೂ ಡಿಸ್ಟರ್ಬ್ ಮಾಡಿಲ್ಲ. ಬರ್ತಿದ್ರು ಹೋಗ್ತಿದ್ರು, ಬರ್ತಿದ್ರು ಹೋಗ್ತಿದ್ರು, ಆದರೆ ಇವಳು ಫುಲ್ ಡಿಸ್ಟರ್ಬ್ ಮಾಡಿಬಿಟ್ಲು. ಜಾಸ್ಮಿನ್, ಜಾಸ್ಮಿನ್, ಆಜೋ ಜಾಸ್ಮಿನ್, ಆಜೋ. ಮೈ ಜಾಸ್ಮಿನ್, ಐ ಲವ್ ಯು. ಹೂಸ್ ದ ಸ್ಕೌಂಡರ್ ಡ್ಯಾಡಿ? ಸ್ಕೌಂಡರ್ ಅಲ್ಲ ಜಾಸ್ಮಿನ್, ಮೆಂಟಲ್. ನಿಂಗೋಸ್ಕರ ಮೆಂಟಲ್ ಆಗಿಬಿಟ್ಟಿದ್ದೀನಿ. ಡೋಂಟ್ ವಾರಿ, ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗಿ. ಓಕೆ, ನೈಸ್ ಮೀಟಿಂಗ್ ಯು, ಗುಡ್ ಬೈ, ಟೇಕ್ ಕೇರ್. ಮಿಸ್ಟರ್ ಅಂಡ್ ಮಿಸಸ್ ಜನಾರ್ದನ್, ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಟು ಯು ಬೋತ್. ಅಲ್ಲ ರೀ, ಅವ್ನು ಏನೇನ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ, ನೀವ್ ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ. ನಾರ್ಮಲ್ ಮನುಷ್ಯ ಆದ್ರೆ ಮಾತಾಡ್ಬೋದು, ಹಿ ಸೈಕಿಕ್. ಅವನ ಹತ್ರ ಏನೇ ಮಾತಾಡ್ತೀಯಾ? ನಮ್ ಕಾಲೇಜ್ ಹತ್ರ ಹೀಗೆ ಬಿಹೇವ್ ಮಾಡ್ತಾ ಡ್ಯಾಡಿ. ಓ ಮೈ ಗಾಡ್, ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ನಡೀರಿ. ಬೇಡ ಶಾಲೆ, ಹೀಸ್ ಅಬ್ ನಾರ್ಮಲ್. ಇವತ್ತಿದ್ದಾಗೆ ನಾಳೆನು ಇರ್ತಾನೆ ಅಂತ ಹೇಳಕ್ಕಾಗಲ್ಲ. ಇವತ್ತೇ ಮರ್ತೋದ್ರು ಮರ್ತೋಗ್ಬೋದು, ನಾಳೆನು ಕಂಟಿನ್ಯೂ ಆದ್ರೆ ಆಗ ನೋಡೋಣ. ಅಲ್ಲಿ ತನಕ ನೀನ್ ಕೇರ್ಫುಲ್ ಆಗಿರಮ್ಮ. ಓಕೆ ಡ್ಯಾಡಿ. ನೀವ್ ನೋಡ್ತಾ ಇದೀರಾ ಸುವರ್ಣ ನ್ಯೂಸ್ 24/7. ನಾನು ಭಾವನಾ. ಪ್ರಪಂಚದ ಹಲವಾರು ದೇಶಗಳಲ್ಲಿ ತನ್ನ ಡ್ರಗ್ಸ್ ಮಾಫಿಯಾ ಜಾಲವನ್ನ ವಿಸ್ತರಿಸಿಕೊಂಡಿರುವ ಸೋನುಭಾಯ್ ಅನ್ನೋ ವ್ಯಕ್ತಿ ಭಾರತದ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದಾನೆ. ಈತನ ಶೋಧಕ್ಕಾಗಿ ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. ಈತನ ಸುಳಿವು ಕೊಟ್ಟವರಿಗೆ 1 ಕೋಟಿ ಬಹುಮಾನವನ್ನ ಸರ್ಕಾರ ಘೋಷಿಸಿದೆ. ತುಂಬಾ ಅಪಾಯಕಾರಿಯಾದ ಈ ವ್ಯಕ್ತಿ ತನ್ನ ವೇಷ ಬದಲಿಸಿಕೊಂಡು ಪೊಲೀಸರ ಕಣ್ಣು ತಪ್ಪಿಸಿ ದೇಶದಿಂದ ದೇಶಕ್ಕೆ ಹೋಗಿ ಭೂಗತ ಪಾತ್ರಿಗಳ ಜೊತೆ ಸೇರಿ ತನ್ನ ಮಾಫಿಯಾ ಜಾಲವನ್ನ ಲೀಲಾ ಜಾಲವಾಗಿ ನಡೆಸ್ತಾ ಇದ್ದಾನೆ. ಈತನ ಪತ್ತೆಗಾಗಿ ಪೊಲೀಸರು ಶತ ಪ್ರಯತ್ನ ನಡೆಸುತ್ತಿದ್ದಾರೆ. ಮೈ ಗಾಡ್, ಇವನ್ನ ಬರೀ ಸೈಕೋ ಅನ್ಕೊಂಡಿದ್ದೆ. ಲಾರಿಸ್ ಕೌಂಟ್ರಲ್ ಈಸ್ ಅ ಬಿಗ್ ಕ್ರಿಮಿನಲ್. ನಾನ್ ನಿನ್ನೆ ಹೇಳ್ದೆ ನಿಮ್ಗೆ, ನೀವೇ ನೆಗ್ಲೆಕ್ಟ್ ಮಾಡಿದ್ರಿ. ಮೊದ್ಲು ಪೊಲೀಸ್ ಫೋನ್ ಮಾಡಿ. ಓಂ ಸಾಂಪ್ರದಾಯ ಹೇ ನಮಃ. ನಮಸ್ಕಾರ, ನಮಸ್ಕಾರ ಅತ್ತೆ ಮಾವನವರಿಗೆ. ಹಬ್ಬಬ್ಬಬ್ಬಬ್ಬಬ್ಬ, ಈ ನಮ್ಮ ಆಸ್ಟ್ರೇಲಿಯಾದಲ್ಲಿ ಏನ್ ಬೇಕಾದ್ರೆ ಸಿಗುತ್ತೆ, ಒಬ್ಬ ಪುರೋಹಿತ ಮಾತ್ರ ಸಿಗಲ್ಲ. ಇವನನ್ನ ಎತ್ತಾಕೊಂಡು ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಏನ್ ಸ್ವಾಮಿ ಇದು ಅನ್ಯಾಯ! ಸಮುದ್ರ ತೀರದಲ್ಲಿ ಪಿಂಡ ಬಿಡ್ತಿರೋ ನನ್ನ ರುಂಡ ಕತ್ತರಿಸಿನಿ ಅಂತ ಹೇಳಿ ಹೆದರಿಸಿ ಎತ್ತಾಕೊಂಡು ಬಂದಿದ್ದಾರೆ ಸ್ವಾಮಿ. ನಿನ್ ಪಿಂಡ ವಿಷಯ ಆಗಿರ್ಲಿ, ನನಗೆ ನನ್ ಜಾಸ್ಮಿನ್ ಇಂಪಾರ್ಟೆಂಟ್.
ಒಳ್ಳೆ ಮುಹೂರ್ತ ನೋಡಿ ಬೇಗ ಮದುವೆ ಮಾಡಿಸು. ಡೇಟ್ ಫಿಕ್ಸ್ ಮಾಡೋ, ಫಿಕ್ಸ್ ಮಾಡೋ. ಬ್ಲಡಿ ಬಾಸ್ಟರ್ಡ್, ವಾಂಟೆಡ್ ಕ್ರಿಮಿನಲ್ ನೀನು. ನನ್ನ ಮನೆಗೆ ಬಂದು ನನ್ನ ಮಗಳನ್ನ ಮದುವೆ ಮಾಡಿಕೊಡು ಅಂತ ಕೇಳಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಪೊಲೀಸ್ಗೆ ಫೋನ್ ಮಾಡ್ತೀನಿ. ನಾ ನಿಮ್ಮ ಮನೆಗೆ ಬಂದಿರೋದು ಹತ್ತ ಕೇಳಕ್ಕಲ್ಲ ಡಾಕ್ಟರ್, ಹೆಣ್ಣು ಕೇಳಕ್ಕೆ. ನಾನ್ ಮಾಫಿಯಾ ಡಾನ್, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್, ಮೆಂಟಲ್ ಎಲ್ಲ ನಿಜ. ಆದ್ರೆ ನಾನು ಈ ನಿಮ್ಮ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಐ ಲೈಕ್ ಹರ್, ಐ ವಾಂಟ್ ಹರ್, ಅಂಡ್ ಐ ವಿಲ್ ಮ್ಯಾರಿ ಹರ್. ದಟ್ಸ್ ಆಲ್. ಇಂಪಾಸಿಬಲ್. ನಾನ್ ಬದುಕಿರೋವರೆಗೂ ನನ್ನ ಮಗಳು ನಿನಗೆ ಸಿಗೋದಿಲ್ಲ. ನೀನ್ ಬದುಕಿರೋವರೆಗೂ ನಿನ್ ಮಗಳು ನನ್ ಸಿಗಲ್ವಾ? ನೋ, ಇಟ್ಸ್ ಓಕೆ. ಬೇಡ, ನೀನ್ ಬದುಕಿರೋದೇ ಬೇಡ. ಮತ್ತೆ ಮಾವನ ಕಾಲನ್ನ ಪನ್ನೀರಲ್ಲಿ ತೊಳೆಯೋಣ ಅಂತ ಬಂದ್ರೆ ರಕ್ತದಲ್ಲಿ ತೊಳೆಯೋ ಹಾಗೆ ಮಾಡ್ಬಿಟ್ರಿ. ಎನಿವೇ ಯು ಬೋತ್ ಆರ್ ಗ್ರೇಟ್. ವರದಕ್ಷಿಣೆ ಬದಲು ತಮ್ಮ ಪ್ರಾಣಾನೇ ಕೊಟ್ಬಿಟ್ರು. ಅಲ್ಲೆಲ್ಲೋ ಪಿಂಡ ಇಡ್ಬೇಕಂತ ಹೇಳ್ತಾ ಇದ್ದೆ. ಇಲ್ಲೇ ಇಡೋ ಪಿಂಡಾನ. ಈಗ ನನ್ ಜಾಸ್ಮಿನ್, ಜಾಸ್ಮಿನ್ ಕಾಲೇಜಲ್ಲಿ ಇರ್ತಾಳೆ, ಅಲ್ಲೇ ನಮ್ಮ ಮ್ಯಾರೇಜ್, ಅಲ್ಲೇ ಫಸ್ಟ್ ನೈಟ್. ಕಾಲೇಜಲ್ಲಿ ಫಸ್ಟ್ ನೈಟ್ ಚೆನ್ನಾಗಿರಲ್ವಾ? ಹಾಗಲ್ಲ, ಬೇಡ. ಮ್ಯಾರೇಜ್ ಕಾಲೇಜಲ್ಲಿ, ಫಸ್ಟ್ ನೈಟ್ ಓಪನ್ ಬೀಚ್ ಅಲ್ಲಿ. ಸುಮ್ನೆ ಬಿಡಲ್ಲ, ನೀನು ಮೊದ್ಲು ಇಂಡಿಯಾಗ ಹೋಗು. ಅಲ್ಲೊಂದ್ ಫ್ರೆಂಡ್ ಮೂರ್ತಿ ಮನೆ, ನಿನಗೆ ಸೇಫೆಸ್ಟ್ ಪ್ಲೇಸ್. ಅವನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲ್ಯಾಪ್ಟಾಪ್ ಅಲ್ಲಿ ಇದೆ. ಮೊದ್ಲು ಹೋಗು. ಮೊದ್ಲು ಅಳಬೇಡಮ್ಮ, ಅಲ್ಲಿಂದ ಹೊರಟ ತಕ್ಷಣ ನಾನು ಬೆಂಗಳೂರು ಏರ್ಪೋರ್ಟಿಗೆ ಬಂದೆ. ಅಲ್ಲಿ ನಿಮ್ಮನ್ನೆಲ್ಲ ನೋಡಿ ನನ್ಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ನಮ್ಮ ಡ್ಯಾಡಿ ತೋರ್ಸದ್ ನಿಮ್ಮ ಫ್ಯಾಮಿಲಿ ಫೋಟೋದಲ್ಲಿದ್ದವ್ರು ಎಲ್ಲರೂ ಅಲ್ಲಿದ್ರಿ. ನೀವು ಕಾಜಲ್, ಆಸ್ಟ್ರೇಲಿಯಾ, ಸಾಗರ್ ಅಂತ ಮಾತಾಡ್ಕೊಳ್ಳೋದನ್ನ ನಾನು ಕೇಳಿಸ್ಕೊಂಡೆ. ಆಗ ನನ್ನ ತಕ್ಷಣ ನೆನಪಿಗೆ ಬಂದಿತ್ತು ಜೆನಿಫಾ. ಸಾರಿ ಯಾರ್, ನಿನ್ನ ಕೇಳ್ದೆ, ನಾನೊಂದು ತಪ್ಪು ಮಾಡಿದ್ದೀನಿ. ನನ್ನ ಫ್ರೆಂಡ್ ಸಾಗರ್ ಅಂತ ಇಲ್ಲೇ ಸ್ಟಡೀಸ್ ಮುಗಿಸಿ ಇವಾಗ ಬೆಂಗಳೂರಲ್ಲಿದ್ದಾನೆ. ಅವನ್ ಫ್ಯಾಮಿಲಿಲಿ ಅವನ್ಗೆ ಇಷ್ಟ ಇಲ್ದಿರೋ ಕಡೆ ಅವನ್ ಮದ್ವೆ ಫಿಕ್ಸ್ ಮಾಡಿದಾರ ಕಣೆ. ಅದ್ರಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ಇಲ್ಲೇ ಒಂದ್ ಹುಡುಗಿನ ಲವ್ ಮಾಡಿದೀನಿ ಅನ್ನೋ ತರ ಒಂದ್ ಫೋಟೋ ಬೇಕು ಅಂತ ಕೇಳ್ದ. ವಿತೌಟ್ ಯುವರ್ ಪರ್ಮಿಷನ್ ನೀನ್ ಫೋಟೋ ಇಮೇಲ್ ಮಾಡ್ಬಿಟ್ಟೆ ಕಣೆ.
ಸಾರಿ ಯಾರ್. ಹೇ ಇಟ್ಸ್ ಓಕೆ, ನನ್ನ ಫೋಟೋಯಿಂದ ಅವ್ನಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಆಗ್ಲಿ ಬಿಡು. ನಾನಂತೂ ಲೈಫಲ್ಲಿ ಯಾರನ್ನೂ ಲವ್ ಮಾಡಿಲ್ಲ, ಅಟ್ಲೀಸ್ಟ್ ನನ್ನ ಫೋಟೋನಾದ್ರೂ ಲವ್ ಮಾಡಲಿ. ಏ ಬಟ್ ಇದರಿಂದ ನನಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ನೋಯಾ, ಹೀ ಈಸ್ ಅ ಜೆಂಟಲ್ಮನ್. ಇನ್ಸಿಡೆಂಟ್ಲಿ ನನ್ನ ಫೋಟೋ ಇಟ್ಕೊಂಡು ಡ್ರಾಮಾ ಆಡ್ತಿರೋದು ಇವನೇ ಸಾಗರ್ ಅಂತ ನನ್ಗೆ ಅರ್ಥ ಆಯ್ತು. ಆದ್ರೆ ನಾನು ಒಬ್ಬ ಇಂಟರ್ನ್ಯಾಷನಲ್ ಡಾನ್ ಕೈಯಿಂದ ತಪ್ಪಿಸ್ಕೊಂಡು ಬಂದಿರೋಳು ಅಂತ ಗೊತ್ತಾದ್ರೆ ನೀವ್ ಎಲ್ಲ ನಮ್ಮ ಮನೆಗೆ ಸೇರ್ಸಲ್ವೋ ಅಂತ ಭಯ ಆಯ್ತು. ಅದಕ್ಕೆ ಸಾಗರ್ ಇನ್ಸಿಡೆಂಟ್ ಇಟ್ಕೊಂಡು ನಿಮ್ ಮನೆಗೆ ಬಂದೆ, ಅವ್ನ ಲವರ್ ಆಗಿ ಆಕ್ಟ್ ಮಾಡಿದೆ. ಅವತ್ತು ದೇವಸ್ಥಾನದಿಂದ ವಾಪಸ್ ಬರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಕೊಂದಿದ್ ಪಾಪಿ ನಾನು ನೋಡಿದೆ. ನಾನು ಈ ಮನೇಲಿರೋದು ಅವನಿಗೆ ಗೊತ್ತಾದ್ರೆ ಅವ್ನು ಖಂಡಿತವಾಗ್ಲೂ ಬಿಡಲ್ಲ. ಇಷ್ಟೊಂದು ಸಂತೋಷ ಪ್ರೀತಿ ತುಂಬಿರೋ ಫ್ಯಾಮಿಲಿನ ಎಲ್ಲ ಅವ್ನು ನಾಶ ಮಾಡ್ಬಿಡ್ತಾನೋ ಅಂತ ಹೆದರ್ಕೊಂಡು ನನ್ನ ಮನೆ ಬಿಟ್ಟು ಹೋದೆ. ಆದ್ರೆ ಅವತ್ತು ನೀನು ಹೋಗೋದಕ್ಕೆ ನಾವು ಬಿಡ್ಲಿಲ್ಲ, ಇವತ್ತು ನನ್ನ ಮಗ ಬಿಡ್ಲಿಲ್ಲ. ಅಲ್ಲಮ್ಮ, ನಿಮ್ಮಪ್ಪ ಜನ ಇಲ್ಲಿ ಕಳಿಸಿದ್ದು ನೀನ್ ಇಲ್ಲಿ ಸೇಫ್ ಆಗಿರ್ತೀಯ ಅಂತ. ಅವ್ನ ನಂಬಿಕೆನ ನಾವು ಉಳಿಸ್ಕೊಳ್ದೆ ಹೋದ್ರೆ ನಾವೆಲ್ಲ ಇದೇನ್ ಪ್ರಯೋಜನ ಹೇಳು? ನಮ್ಮಿಂದ ನಿನ್ ತಂದೆ ತಾಯಿ ಸ್ಥಾನ ತುಂಬಕ್ಕಾಗದೆ ಹೋಗ್ಬೋದು, ಆದ್ರೆ ನಿನ್ನ ನಮ್ಮ ಹೃದಯದಲ್ಲಿಟ್ಟು ನೋಡ್ಕೊತೀವಮ್ಮ. ಈಗ ನೀನು ನಮ್ಮ ಫ್ಯಾಮಿಲಿಲಿ ಒಬ್ಳಾಗ್ಬಿಟ್ಟೆ. ಅದ್ಯಾವನ್ ಬರ್ತಾನೋ ಬರ್ಲಿ, ನಾನ್ ನಿನ್ ಜೊತೆ ಇರ್ತೀನಿ. ನನ್ ಪ್ರಾಣ ಕೊಟ್ಟಾದ್ರೂ ನಿನ್ನ ಕಾಪಾಡ್ತೀನಿ. ನಾನ್ ನಿಂಗೆ ತುಂಬಾ ಟೆನ್ಷನ್ ಕೊಟ್ಬಿಟ್ಟೆ, ಐ'ಮ್ ಸಾರಿ ಸಾಗರ್. ಇಲ್ಲ ಕಾಜಲ್, ನಾನ್ ನಿನಗ್ ಸಾರಿ ಹೇಳ್ಬೇಕು. ನಿನ್ ಪರ್ಮಿಷನ್ ಇಲ್ದೇನೆ ನಿನ್ ಫೋಟೋ ಯೂಸ್ ಮಾಡ್ಕೊಂಡಿದ್ದು ಮೊದಲನೇ ತಪ್ಪು. ನಿನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ನಿನ್ ಮೇಲೆ ಕೈ ಮಾಡಿದ್ದು ಎರಡನೇ ತಪ್ಪು. ಐ'ಮ್ ರಿಯಲಿ ಸಾರಿ. ಇದಕ್ಕೆಲ್ಲ ನಾನೇ ಕಾರಣ ಕಾಜಲ್, ಈ ಟೆನ್ಷನ್ ಎಲ್ಲ ನನ್ನಿಂದಾನೆ. ಐ'ಮ್ ಎಕ್ಸ್ಟ್ರೀಮ್ಲಿ ಸಾರಿ. ವೈ ಯು ಸಾರಿ? ನೀನ್ ಹೀಗ್ ಮಾಡಿದ್ರಿಂದಾನೆ ನನ್ಗಿಂತ ಮುಂಚೆ ನಿಮ್ಗೆಲ್ಲ ನನ್ನ ಫೋಟೋ ಸಿಕ್ತು, ಪರಿಚಯ ಆಯ್ತು. ಥ್ಯಾಂಕ್ಸ್ ಟು ಯು. ಕೈಗ್ ಸಿಕ್ತಾವಣ್ಣ ಬಿಟ್ಟ ಅದ್ಯಾವನ್ ಕೆಲ ಒದೆ ತಿನ್ಕೊಂಡ್ ಬಂದಿದಾರ ನಿಮ್ಗೆ ನಾಚಿಕೆ ಆಗಲ್ವಾ? ಅವ್ನ ಅಲ್ಲೇ ಕೊಚ್ಚಾಕ್ಬಿಟ್ ಬರಕಾಗ್ತಿರ್ಲ್ವ ನಿಮ್ಗೆ? ಕೊಚ್ಚಾಗ್ತೀವಿ ಕೊಚ್ಚಾಗ್ತೀವಿ. ಅವ್ನ ಹೊಡೆಯೋ ಒಂದೊಂದ್ ಏಟ್ಗೆ ನಮ್ ಬಾಡಿಲಿರೋ ಮೂಳೆ ಜೋಡ್ಸೋದಕ್ಕೆ ಡಾಕ್ಟರ್ಗೆ ಒಂದ್ ವಾರ ಬೇಕಾಗುತ್ತೆ. ಅವ್ನ ಹೊಡೆಯೋ ಏಟ್ ಹೆಂಗಿರುತ್ತೆ ಅಂತ ನಿಂಗೆ ಗೊತ್ತಲ್ಲಣ. ಆ ಕಪಿ ನನ್ ಮಗ ನಮ್ಮ ಅಪ್ಪನ ಮೈ ಪರ್ಚನ್ ನಿಲ್ಸ್ಬೇಕು ಅಂದ್ರೆ ಕಾಜಲ್ನ ತಗೊಂಡೋಗಿ ಅವನ ಮುಂದೆ ನಿಲ್ಸ್ಬೇಕು. ನಿಮ್ಗಳ್ ನಂಬ್ಕೊಂಡ್ರೆ ಅದು ಅಸಾಧ್ಯ. ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ಡೋಂಟ್ ವರಿ ಮಿಸ್ ರಾಜಶೇಖರ ಮೂರ್ತಿ, ಈ ಇನ್ಫಾರ್ಮೇಶನ್ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯು ಆರ್ ಮೈ ಫ್ರೆಂಡ್ ಐ ಆಮ್ ಟೆಲಿಂಗ್ ಯು. ನನಗೆ ಬಂದಿರೋ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಪ್ರಕಾರ ಪೊಲೀಸರಿಗೆ ಆಗಲೇ ಅವ್ನು ಬೆನ್ನು ಹತ್ತಿದ್ದಾರೆ. ಈ ಬಾರಿ ಅವನು ಎಸ್ಕೇಪ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಪೊಲೀಸರು ಅವನ್ನ ಅರೆಸ್ಟ್ ಮಾಡ್ತಾರೆ, ಇಲ್ಲ ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ. ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಕಾಜೋಲ್ ಸೆಕ್ಯೂರಿಟಿ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು ಸರ್. ಇನ್ನೇನಮ್ಮ, ನಿನ್ ಸೆಕ್ಯೂರಿಟಿ ಜವಾಬ್ದಾರಿನ ಹೋಮ್ ಮಿನಿಸ್ಟರ್ ತಗೊಂಡಾಯ್ತು. ಇನ್ಮೇಲೆ ನೀನು ಧೈರ್ಯವಾಗಿ ನಗನಗ್ತಾ ಖುಷಿಯಾಗಿರ್ಬೇಕು. ಒಂದು ಒಂಟಿ ನಾನಿದ್ದೇವ
ಇದುವರೆಗೆ ಮೊದಲೇಕೆ ಸಿಗಲಿಲ್ಲ ನೀ ನನಗೆ ಮೊದಲೇಕೆ ಸಿಗಲಿಲ್ಲ ನೀ ನನಗೆ ನಾನೊಬ್ಬ ಹೊಂಬಾ ಕಣೆ ನಿಂಗೇನು ಜಂಬಾ ಕಣೆ ನಿನ್ನ ಕೊಂಚ ಮಾತಾಡಿಸಲು ಪರದಾಡುವೆ ನಾನೀಗ ಹಾಳಾದೆನೆ ಸಂಪೂರ್ಣ ನೀನೇ ಹೊಣೆ ನನ್ನ ನಾನೇ ಸಂಭಾಳಿಸಲು ಹೆಣಗಾಡುವೆ ಮೊದಲೇಕೆ ಸಿಗಲಿಲ್ಲ ನೀ ನನಗೆ ಮೊದಲೇಕೆ ಸಿಗಲಿಲ್ಲ ನೀ ನನಗೆ ಎಷ್ಟೊಂದು ಉಂಟಿ ನಾನಿದ್ದೆ ಈವರೆಗೆ ಮುಚ್ಚೋದನೆ ನಾನೀಗ ಬಿಟ್ಟ ಕಣೆ ಮರೆತೆಲ್ಲ ನೋಡುತ್ತಿರುವೆ ಬರೀ ನಿನ್ನನೆ ನೀ ಬಂದು ನಾಮೆಲ್ಲನೆ ಜೀವಂತ ಆದೇ ಕಣೆ ಇದಕ್ಕಿಂತ ಮುಂಚೆ ಇವನು ಬದುಕಿದ್ದನೆ ಮೊದಲೇಕೆ ಸಿಗಲಿಲ್ಲ ನೀ ನನಗೆ ಮೊದಲೇಕೆ ಸಿಗಲಿಲ್ಲ ನೀ ನನಗೆ ಎಷ್ಟೊಂದು ಒಂಟಿ ನಾನಿದ್ದೆ ಈವರೆಗೆ Where's my Jasmine? Jasmine. Bye, Jasmine. Aya? Come on, Jasmine. Jasmine. Bye, bye, bye. Aru Jasmine, Allah, bye. Aru super, bye. Pretty putti. Bye, Jasmine. ಏ ಏ ಏ
ಸೋನು ಬಾಯ್. ಅಯ್ಯೋ 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 ಲೇ ಸೋನು ಬಾಯ್, ಸೋನು ಬಾಯ್ ಹುಚ್ಚು ನನ್ನ ಮಗನೇ, ಮೆಟ್ಲು ನನ್ನ ಮಗನೇ. ಅವಳು ಜಾಸ್ಮಿನ್ ಅಲ್ಲ ಕಣೋ, ಸ್ವೀಪರ್ ಕಣೋ, ಸ್ವೀಪರ್. ಏ ಸೋನು ಬಾಯ್, ಸಿ ಅಯ್ಯೋ ನಿನ್ನ ಅಜ್ಜಿ, ನೀನ್ ಯಾಕೆ ಇಲ್ಲಿ ಬರ್ಕೋದೆ? ಹೋಗಿ ಆಚೆ. ಸೋನು, ಏನಾಗಿದೆ ನಿನಗೆ? ಯಾಕೆ ಹೀಗೆ ಮೆಂಟಲ್ ತರ ಆಡ್ತಾ ಇದೀಯಾ? ಅಲ್ಲ, ಕೆಲ್ಸದವಳಿಗೂ ಲವರ್ಗೂ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ? ನಿನ್ನ ಅಡ್ವೈಸ್ ನಂಗೆ ಬೇಕಾಗಿಲ್ಲ. ಎಲ್ಲಿ ಎಲ್ಲಿ ನನ್ ಜಾಸ್ಮಿನ್? ಕೂಲ್ ಕೂಲ್. ನೀನು ಕರ್ನಾಟಕಕ್ಕೆ ಬಂದಿರೋ ವಿಷಯ ಅದು ಹೇಗೋ ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗೋಗ್ಬಿಟ್ಟಿದೆ ಸೋನು. ಹದ್ದಿನ ಕಣ್ಣಿಟ್ಕೊಂಡು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅವಳು ಕಿಡ್ನ್ಯಾಪ್ ಆಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಅದನ್ನ ನೀನೇ ಮಾಡಿದೀಯ ಅಂತ ಡಿಸೈಡ್ ಮಾಡಿ ಸಿಟಿ ತುಂಬಾ ನಾಕಾಬಂದಿ ಹಾಕ್ತಾರೆ. ಪ್ರತಿ ಸರ್ಕಲ್ನಲ್ಲೂ ಚೆಕ್ ಪಾಯಿಂಟ್ ಇರುತ್ತೆ. ಆದ್ರೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಇಷ್ಟರಲ್ಲೇ ನಮ್ಮ ಹುಡುಗರು ಒಂದು ಒಳ್ಳೆ ಟೈಮ್ ನೋಡಿಕೊಂಡು ಅವಳನ್ನ ಕಿಡ್ನ್ಯಾಪ್ ಮಾಡಿ ಸಿಟಿಯಿಂದ 12 ಕಿಲೋಮೀಟರ್ ದೂರದಲ್ಲಿರೋ ನನ್ನ ಓಲ್ಡ್ ಫ್ಯಾಕ್ಟರಿಗೆ ಕರ್ಕೊಂಡು ಬಂದ್ಬಿಡ್ತಾರೆ. ಅಲ್ಲಿಂದ ನಾನು ನಿಮ್ಮಿಬ್ರನ್ನ ನನ್ನ ಕಾರ್ನಲ್ಲಿ ಹೊಸೂರಿಗೆ ಕಳಿಸ್ಕೊಡ್ತೀನಿ. ನನ್ನ ಕಾರ್ನಲ್ಲಿ ಯಾಕೆ ಅಂತಂದ್ರೆ ನನ್ನ ಕಾರ್ನ ಯಾವ ಪೊಲೀಸು ತಡೆಯಲ್ಲ. ಹೊಸೂರ್ನಲ್ಲಿ ನನಗೆ ಬೇಕಾಗಿರೋ ಒಬ್ಬ ಚೆನ್ನೈ ACP ನಿಮ್ಮಿಬ್ರನ್ನು ಔನ್ ರಿಸ್ಕ್ ನಲ್ಲಿ ಚೆನ್ನೈ ಏರ್ಪೋರ್ಟ್ ಕರ್ಕೊಂಡು ಹೋಗಿ ಬಿಡ್ತಾನೆ. ಚೆನ್ನೈ ಏರ್ಪೋರ್ಟ್ ನಲ್ಲಿ ನನಗೆ ಬೇಕಾಗಿರೋ ಒಬ್ಬ ಲೇಡಿ ಆಸ್ಟ್ರೇಲಿಯಾಗ ಹೋಗೋ 2 ಟಿಕೆಟ್ಗಳನ್ನ ಇಟ್ಕೊಂಡು ನಿಮಗೋಸ್ಕರ ಕಾಯ್ತಾ ಇರ್ತಾಳೆ. ಮಿಡ್ ನೈಟ್ ಫ್ಲೈಟ್ ವಿತೌಟ್ ರಿಸ್ಕ್. ನೀನು ಆಸ್ಟ್ರೇಲಿಯಾಗ ಹಾರ್ ಹೊಟ್ಟೆ ಹೋಗ್ತೀಯ. What do you say? Well done, my friend. Well done. ನಾನೆ ಮಾಸ್ಟರ್ ಮೈಂಡ್ ಅನ್ಕೊಂಡಿದ್ದೆ. ನೀ ನನಗಿಂತ ಮಾಸ್ಟರ್. ನೀ ನನಗೆ ಸಹಾಯ ಮಾಡಿದ್ದಕ್ಕೆ ನನ್ನಿಂದ ಏನ್ ಬೇಕಾದ್ರೂ ಕೇಳು. ಏನ್ ಬೇಕಾದರೂ. ಪ್ರಾಮಿಸ್. ಪ್ರಾಮಿಸ್. ನನಗೆ ಆ ರಾಜಶೇಖರ ಮೂರ್ತಿ ತಲೆ ಬೇಕು. ತಲೆನಾ? ಎಸ್. ನಿನಗಿರೋ ಅಂಡರ್ ವರ್ಲ್ಡ್ ಲಿಂಕ್ ನಲ್ಲಿ ಅವನನ್ನ ಎತ್ತಬೇಕು. ಆದ್ರೆ ನನ್ನ ಬಗ್ಗೆ ಸ್ವಲ್ಪನೂ ಡೌಟ್ ಬರಬಾರದು. ಅದ್ ನನ್ಗೆ ಬೀರ್ ಕುಡಿದ ಸುಲಭ. ನಿಂತ ಜಾಗದಲ್ಲೇ ಆಪರೇಟ್ ಮಾಡಿ ಯಾರನ್ನ ಬೇಕಾದ್ರೆ ಎತ್ತಿಸ್ತೀನಿ. ಆದ್ರೆ ಜಾಸ್ಮಿನ್ ವಿಷಯದಲ್ಲಿ ನಾನು ಸ್ವಲ್ಪ ವೀಕು. ಆ ಮೂರ್ತಿ ತಲೆ ಬಿತ್ತು ಅನ್ಕೋ. ನೋಡ್ತಾನೆ ಇಲ್ಲ ಆ ಕಾಜಲ್ ಬಿಟ್ಟು ನಿಂಗೆ ಯಾರು ಕಾಣಿಸ್ತಾನೆ ಇಲ್ವಾ? ಹೌದು ಕಣೆ, ಕಾಣಿಸಲ್ಲ. ಏನೇ ಇವಾಗ?
ನಮಸ್ಕಾರ. ಬನ್ನಿ ಬನ್ನಿ. ಕಾಜಲ್ ಎಲ್ಲಿ ಅಮ್ಮ? ಕಾಜಲ್ ಎಲ್ಲಿ? ಏನಾಯ್ತು ಮೇಡಮ್? ಯಾರೋ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಯಾವನ ಮೆಂಟ್ಲು ಅವನ ಮೆಂಟ್ಲಾದ್ರೆ ಅವನಿಗಿಂತ ಡಬಲ್ ಮೆಂಟ್ಲು. ನಾನು ಇಂಥ ಸುಂದರವಾದ ಹುಡುಗಿನ ತಂದು ಅವನಿಗೆ ಒಪ್ಸಕ್ಕೆ ನಾನೇನ್ ತಲೆ ಇಡ್ಕಾನು ಅಲ್ಲ, ಶಂಡಾನು ಅಲ್ಲ. ಫಸ್ಟ್ ನಾನು ಅನುಭವಿಸ್ಬೇಕು, ಆಮೇಲೆ ಬೇಕಾದ್ರೆ ಅವನು ಅನುಭವಿಸ್ಲಿ. ಆ ಮೆಂಟಲ್ ನನ್ನ ಮಗ ಒಂದು ಹುಡುಗಿಗೋಸ್ಕರ ಆಸ್ಟ್ರೇಲಿಯಾದಿಂದ ಏನಕ್ಕೆ ಹುಡ್ಕೊಂಡು ಬಂದ ಅಂತ ಯೋಚನೆ ಮಾಡ್ತಿದ್ದೆ. ನಿನ್ನ ನೋಡಿದ್ಮೇಲೆ ಎಂಥವನಾದ್ರೂ ಮೆಂಟಲ್ ಆಗ್ತಾರೆ ಅಂತ ಗೊತ್ತಾಯ್ತು. ಏನ್ ಸುಂದರವಾದ ಕಣ್ಣು ಈ ಕಣ್ಣು. ಮೇರಿ ಜಾಸ್ಮಿನ್ ಕೋ ರಾಸ್ಕಲ್, ನನ್ ಜಾಸ್ಮಿನ್ ಟಚ್ ಮಾಡ್ತೀಯಾ? ಮೆಂಟಲ್ ಮೆಂಟಲ್ ನನ್ ಮಗನೇ ಕೊಂದು ಬಿಟ್ಟಿಯಲ್ಲೋ, ನನ್ನ ಮಗನ ಕೊಂದು ಬಿಟ್ಟಿಯಲ್ಲ ಪಾಪಿ.
ನಿನ್ ಮಗ ಏನು ನನ್ ಜಾಸ್ಮಿನ್ ಟಚ್ ಮಾಡಿದ್ರೆ ನಿನ್ನನ್ನು ಉಡಾಯಿಸ್ತೀನಿ. ನಾನು ನನ್ನ ಮಗ ನಿನಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ. ಅವನು ನನಗಿರೋ ಒಬ್ಬನೇ ಮಗ ಕಣೋ. ನನ್ನ ಪ್ರಾಣ ಅವನನ್ನೇ ಕೊಂದು ಬಿಟ್ಟಿಯಲ್ಲ ಬಾಸ್ಟರ್ಡ್, ನಿನ್ನನ್ನು ಉಳಿಸಲ್ಲ ನಾನು. That's follow me. No, Jasmine, nin isthitina na heal. ಇನ್ ಯಾರ ನಮ್ಮ ಟಚ್ ಮಾಡಕ್ಕಾಗಲ್ಲ. ನಾಟ್ ಟು ವರಿ ಜಾಸ್ಮಿನ್. ಇಲ್ಲಿಂದ ಹೊಸೂರು, ಹೊಸೂರು ಟು ಚೆನ್ನೈ, ಚೆನ್ನೈಯಿಂದ ಸ್ಟ್ರೈಟ್ ಟು ಆಸ್ಟ್ರೇಲಿಯಾ. ಅಲ್ಲಿ ನೀನೇ ಡಯಾನಾ, ನಾನೇ ಪ್ರಿನ್ಸ್. ಕಮ್ ಕಮ್ ಡಯಾನಾ, ಕಮ್ ಪ್ರಿನ್ಸ್. ನಾನಿದ್ದೀನಿ, ಯಾಕೆ ಭಯ? ಯೋ ಮೈ ಹಾರ್ಟ್, ಯೋ ಮೈ ಸೋಲ್ ಗೊತ್ತಾ? ವಿ ಫ್ಲೈ ಟು ಆಸ್ಟ್ರೇಲಿಯಾ. ಲ್ಯಾಂಡ್ ಆದ ತಕ್ಷಣ ಲ್ಯಾವಿಶ್ ಆಗಿ ಮದುವೆ. ನಿನ್ನ ಪ್ರಿನ್ಸಸ್, ಪ್ರಿನ್ಸಸ್ ತರ ನೋಡ್ಕೋತೀನಿ. ನೋಡ್ತಾ ಇರು. ಯಾರ ಅವನು? ರಾಜಶೇಖರ ಮೂರ್ತಿ ಮಗ ಸಾಗರ್. ಎತ್ತ ಅವನ್ನ. Oh!
ನಮ್ಮಿಬ್ರು ಲವ್ ಬಗ್ಗೆ ನಿಂಗೇನೋ ಗೊತ್ತು. ನಮ್ಮನ್ ಬಿಡ್ಬಿಡು, ಇನ್ಮೇಲೆ ನಾವು ಇಂಡಿಯಾದ ಕಡೆ ತಲೆನೇ ಹಾಕಲ್ಲ. ಆಸ್ಟ್ರೇಲಿಯಾಕ್ ಹೋಗಿ ಈ ದಂಧೆನೆಲ್ಲ ಬಿಟ್ಬಿಟ್ಟು ನಾನು ಜಾಸ್ಮಿನ್ ಸೆಟ್ಲ್ ಆಗ್ಬಿಡ್ತೀವಿ. ಇವಳು ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ ಇವಳು, ನಿಂಗೆ ಬೇಡ. ನಿನಗೋಸ್ಕರ 4 ಫ್ಲೈಟ್ ತುಂಬ ಹುಡುಗಿಯನ್ನು ಕಳಿಸ್ಕೊಡ್ತೀನಿ, ಎಂಜಾಯ್ ಮಾಡು. ಇವಳೊಬ್ಬಳನ್ನು ಬಿಟ್ಬಿಡು. ಇವಳಿಗೋಸ್ಕರ ನಾನು ಎಷ್ಟೋ ಜನರ ಸಾಯಿಸ್ಬಿಟ್ಟಿದ್ದೀನಿ ಅಲ್ವಾ ಡಾರ್ಲಿಂಗ್. ನನ್ನ ಇವಳನ್ನ ಬೇರೆ ಮಾಡಕ್ ನೋಡಿದ್ರೆ ನಿನ್ನ ಕೂಡ ಉಳಿಸಲ್ಲ. ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾಗ ಹೋಗ್ತೇನೆ ನಿಮ್ಮ ಅಜ್ಜಿ. ಆಸ್ಟ್ರೇಲಿಯಾಗಲ್ಲ, ಇಲ್ಲಿಂದ ಭಿಕ್ಷೆ ತಕ್ಕ ಹೋಗಕ್ಕಾಗಲ್ಲ. ಆದ್ರೆ ನಿನ್ ಬಾಡಿ ಪೊಲೀಸ್ನವ್ರಿಗೆ ಬೇಕು. ಸರ್, ನಿಮಗ್ ಬೇಕಾಗಿರೋ ಡ್ರಗ್ ಮಾಫಿಯಾ ಡಾನ್ ಸೋನು ಬಾಯ್ ಓಲ್ಡ್ ಮಡ್ರಾಸ್ ರೋಡ್ ಅಲ್ಲಿರೋ ಸಂಪತ್ ಕುಮಾರ್ ಅವರ ಹಳೆ ಫ್ಯಾಕ್ಟರಿಯಲ್ಲಿ ಕೈ ಕಾಲು ಮುರ್ಕೊಂಡು ಬಿದ್ದಿದ್ದಾನೆ, ಬಂದೆ ತಕೊಂಡೋಗಿ. ಡ್ಯಾಡ್, ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ನಮ್ಮಿಂದ, ಇದನ್ನ ನಾವೇ ಸಾಲ್ವ್ ಮಾಡ್ಕೊಳ್ತೀವಿ. ಅಂದ್ರೆ? ಕಾಜಲ್, ಪ್ರಿಯಾಂಕಾ ಬನ್ನಿ ನನ್ ಜೊತೆ. ಸಾಗರ್, ನಮ್ಮ ಮಧ್ಯ ಯಾವ ಪ್ರಾಬ್ಲಮು ಇಲ್ಲ, ಮತ್ ನಾವ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದೀವಿ? ನನಗನ್ಸೋ ಪ್ರಕಾರ ನೀನ್ ಪ್ರಿಯಾಂಕಾನ ಮದ್ವೆ ಆಗೋದೇ ಕರೆಕ್ಟ್. ಮೊದ್ಲು ಪ್ರಿಯಾಂಕಾಗೆ ನಿನ್ಮೇಲೆ ಲವ್ ಆಗದೆ ಇರ್ಬೋದು, ಆದ್ರೆ ಈಗ ಅವ್ ನಿನ್ನ ಮಿಸ್ ಮಾಡ್ಕೋತಿದ್ದಾಳೆ. ನಿಮ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ನೀವಿಬ್ರು ಮದ್ವೆ ಆಗೋದನ್ನ ಇಷ್ಟಪಡ್ತಾರೆ. ನಾನ್ ನನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ನಿಮ್ ಮನೆಗ್ ಬಂದೆ. ನೀವ್ ಎಲ್ಲರೂ ಸೇರಿ ನನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ, ನನ್ಗೆ ಆಸರೆ ಕೊಟ್ರಿ, ಪ್ರೀತಿ ಕೊಟ್ರಿ, ನನ್ ದುಃಖನ ಮರ್ತು ಬದುಕು ಆಸೆ ತುಂಬಿದ್ರಿ. ಥ್ಯಾಂಕ್ಸ್ ಟು ಯು ಅಂಡ್ ಯೋರ್ ಫ್ಯಾಮಿಲಿ. ನಿಮ್ ಋಣನ ನನ್ ಸಾಯೋವರೆಗೂ ಮರೆಯಲ್ಲ. ಇದಕ್ಕಿಂತ ಜಾಸ್ತಿ ಆಸೆ ಪಟ್ರೆ ಅದ್ ಸ್ವಾರ್ಥ ಆಗುತ್ತೆ. ನಿನ್ ಜೊತೆ ಬದುಕೋ ಅರ್ಹತೆ ಪ್ರಿಯಾಂಕಗ್ ಮಾತ್ರ, ಅದು ನ್ಯಾಯ ಕೂಡ. ಥ್ಯಾಂಕ್ ಯು ಸೋ ಮಚ್.
ನನ್ ಸಾಗರ್ನ ನನಗ್ ಬಿಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಓಕೆ ಪ್ರಿಯಾಂಕಾ, ನಾನು ಹೊರಡ್ತೀನಿ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್ ಸಾಗರ್. ನಿನ್ ಜೊತೆ ಕಳೆದಿರೋ ದಿನಗಳನ್ನ ನಾನು ಯಾವತ್ತೂ ಮರೆಯಲ್ಲ. ದ ಸ್ವೀಟೆಸ್ಟ್ ಮೆಮರೀಸ್ ಆಫ್ ಮೈ ಲೈಫ್. ಜೋಪಾನವಾಗಿ ಕಾಪಾಡ್ಕೊಂಡಿರ್ತೀನಿ. ಎಕ್ಸ್ಕ್ಯೂಸ್ ಮೀ ಕಾಜಲ್. ಅದ್ ಸರಿ, ಒಂದ್ ವಿಷಯ ಕ್ಲಾರಿಫೈ ಮಾಡ್ದೆ ಹೋಗ್ತಾ ಇದೆಯಲ್ಲ, ನಿಮ್ ಪ್ರೀತಿ ವಿಷಯ. ಪ್ರೀತಿ? ನಿಂದು ಮತ್ತೆ ನಮ್ ಭಾವನ್ ಪ್ರೀತಿ ವಿಷಯ ನಂಗೆ ಹೇಳೇ ಇಲ್ಲ. ಹೇಳ್ಬೇಕಾಗಿರೋದನ್ನ ಎಲ್ಲ ಹೇಳಿದ್ದೇನಲ್ಲ ಪ್ರಿಯಾಂಕಾ. ಹೇಳ್ಬಾರದನ್ನೆಲ್ಲ ಹೇಳಿದ್ಯಾ, ಹೇಳ್ಬೇಕಾಗಿರೋದನ್ನ ಮಾತ್ರ ಏನೂ ಹೇಳಿಲ್ಲ. ಹೇಳ್ಬೇಕಾಗಿರೋದು ಇನ್ನೇನು ಉಳ್ದಿಲ್ಲ. ಏ, ಸಾಗರ್ಗೆ ನಾನು ಅಂದ್ರೆ ಇಷ್ಟ ಅಲ್ವಾ? ಹೌದು, ನನಗ್ ನೀನು ಅಂದ್ರೆ ತುಂಬಾ ಇಷ್ಟ. ಪ್ರಾಮಿಸ್ ಮಾಡಿ ಹೇಳು, ನಿನಗ್ ಸಾಗರ್ ಅಂದ್ರೆ ಇಷ್ಟ ಇಲ್ವಾ? ನನಗ್ ಗೊತ್ತು ಕಾಜು, ನೀ ಸಾಗರ್ನ ಪ್ರೀತಿಸ್ತಾ ಇದೀಯ. ಅವನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ. ಆದ್ರೆ ನನ್ಗೋಸ್ಕರ ನೀವಿಬ್ರು ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಆಗಿದ್ದೀರಾ? ಪ್ರೀತಿಲಿ ಸ್ಯಾಕ್ರಿಫೈಸ್ ಇರ್ಬೇಕು ನಿಜ, ಆದ್ರೆ ಪ್ರೀತಿನೇ ಸ್ಯಾಕ್ರಿಫೈಸ್ ಆಗ್ಬಾರ್ದು ಕಾಜಲ್. ನನಗ್ ನಿಜವಾಗ್ಲೂ ಸಾಗರ್ ಅಂದ್ರೆ ಪ್ರಾಣ. ನಾನು ಈಗ್ಲೂ ಅವನ್ನ ಬಲವಂತವಾಗಿ ಮದ್ವೆ ಮಾಡ್ಕೋಬಹುದು, ಆದ್ರೆ ಅವನ್ ದೇಹ ನನ್ ಜೊತೆ ಇರುತ್ತೆ ಹೊರತು ಅವನ್ ಮನಸ್ಸು ಸದಾ ನಿನ್ ಜೊತೆ ಇರುತ್ತೆ ಅನ್ನೋದು ನನಗ್ ಗೊತ್ತು. ದೇಹ ಒಂದ್ ಕಡೆ, ಮನಸ್ಸು ಒಂದ್ ಕಡೆ ಇಟ್ಕೊಂಡು ಒದ್ದಾಡುವಂತ ಪರಿಸ್ಥಿತಿ ನನ್ ಸಾಗರ್ಗ್ ಬರೋದು ನನಗ್ ಖಂಡಿತ ಇಷ್ಟ ಇಲ್ಲ. ಅವನೆಲ್ಲೇ ಇರ್ಲಿ, ಖುಷಿಯಾಗಿ ನಗ್ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ಇಪ್ಪತ್ ವರ್ಷಗಳಿಂದಲೂ ಒಟ್ಟಿಗೆ ಇದ್ರು ಅವನ್ ಮೇಲೆ ಬರ್ದಿರೋ ಅಂತ ಪ್ರೀತಿ ನೀನ್ ಬಂದ ತಕ್ಷಣ ಬಂತು ಅಂತ ಹೇಳಿದ್ರೆ ಅದು ಪ್ರೀತಿ ಅಲ್ಲ, ಜಲಸಿ. ಸೊಸೆ ಬಂದ ತಕ್ಷಣ ಮಗನ್ ಎಲ್ ಕಿತ್ಕೋತಾಳೋ ಅಂತ ತಾಯಿಗ್ ಬರೋ ತರ, ಅತ್ತಿಗೆ ಬಂದ ತಕ್ಷಣ ಅಣ್ಣನ್ ಎಲ್ಲಿ ದೂರ ಮಾಡ್ತಾಳೋ ಅಂತ ತಂಗಿಗ್ ಬರೋ ತರ ಜಲಸಿ. ಐ ನೋ ಇಟ್ಸ್ ನಾಟ್ ಲವ್. ನೀವಿಬ್ರು ಪರ್ಫೆಕ್ಟ್ ಜೋಡಿ, ಮೇಡ್ ಫಾರ್ ಈಚ್ ಅದರ್. ಆಲ್ ದ ಬೆಸ್ಟ್. ಲಾಸ್ಟ್ ಚಾನ್ಸ್, ನಿನ್ನ ಒಂದೇ ಒಂದ್ಸರಿ ಗಟ್ಟಿಯಾಗಿ ತಪ್ಕೊಂಡು ಈಗ್ಲಾದ್ರೂ ಲವ್ ಫೀಲ್ ಆಗುತ್ತಾ ಅಂತ ಟ್ರೈ ಮಾಡ್ಲಾ. ಅದಕ್ಕೇನಂತೆ? ಓಕೆ, ಹಾ, ಕಮ್ ಆನ್. ಹೋಲ್ಡ್ ಆನ್, ಹೋಲ್ಡ್ ಆನ್. ಯಾಕೆ ಈಗ ನಿನಗ್ ಫೀಲ್ ಆದ್ರೂ ವೇಸ್ಟ್, ಯಾಕೆ ಅಂದ್ರೆ ನಾವಿಬ್ರು ಮದ್ವೆ ಆಗ್ತಿದೀವಿ. ನಿನ್ಗೂ ಜಲಸೆ ಶುರುವಾಯ್ತಾ? ಸಿಗಲಿಲ್ಲನೇ ನನಗೆ ಮೊದಲೇಕೆ, ಸಿಗಲಿಲ್ಲನೇ ನನಗೆ ಎಷ್ಟೊಂದು ಒಂಟಿ ನಾ.